ज्या गणपतीच्या ठिकाणी सोदी ब्रह्मसुखा निरतिशय आनंद हीच सरळ, ब्रह्मसुखाचा निरतिशय आनंद हीच सरळ, अति निर्मळ व बरे वाईटाची निवड करण्यास समर्थ अशी लांब सोंड आहे. ज्ञानेश्वर महाराज ज्ञानस्वरूपी आयुक्त ग्रंथ हा गणपती यांना वर्णने मांडता येतात. ज्ञान अंतंद्र आत्मज्ञान, ज्ञान अंतंद्र परमात्म स्वरूपद ज्ञान, ज्ञानवे ज्ञानवागिरतक्कंथದ್ದು ತದ್ವ್ಯತಿರಿಕ್ತವಾಗಿರ್ತಕ್ಕಂಥದ್ದೆಲ್ಲ ಏನು ಅಂದ್ರೆ ಅಜ್ಞಾನ ಅಂತ. ಆದ್ರಿಂದ ಜ್ಞಾನೇಶ್ವರ ಮಹಾರಾಜರು ಮೊದಲನೇ ಓವಿಯಲ್ಲಿನೇ ಜ್ಞಾನದ ಮುಖ್ಯವಾಗಿರ್ತಕ್ಕಂಥ ಸ್ವರೂಪವನ್ನು ಹೇಳಿದರು. ಆದ್ಯವಾಗಿರ್ತಕ್ಕಂಥದ್ದು ವೇದ ಪ್ರತಿಪಾದ್ಯವಾಗಿರ್ತಕ್ಕಂಥದ್ದು, ಸ್ವಸಂವೇದ್ಯವಾಗಿರ್ತಕ್ಕಂಥದ್ದು ಮತ್ತು ಆತ್ಮರೂಪವಾಗಿರ್ತಕ್ಕಂಥದ್ದನ್ನು ಜ್ಞಾನ ಅಂತ ತಿಳ್ಕೊಂಡು ಹೇಳಿದರು. ಅಂದ್ರೆ ಜ್ಞಾನ ಅಂದ್ರೆ ಬ್ರಹ್ಮಸ್ವರೂಪವೇ ಜ್ಞಾನ, ಜ್ಞಾನನ ಬ್ರಹ್ಮವೇ ಜ್ಞಾನ, ಜ್ಞಾನವೇ ಬ್ರಹ್ಮ ಅಂತ ತಿಳ್ಕೊಂಡು. ಇಂಥ ಒಂದೇನು ಅಂದ್ರೆ ಪರಮಾತ್ಮ ಸ್ವರೂಪವಾಗಿರ್ತಕ್ಕಂಥ ಜ್ಞಾನ ಅನ್ನುವಂಥದ್ದು ಅವ್ಯಕ್ತವಾಗಿರೋದು, ಅತೀಂದ್ರಿಯವಾಗಿರ್ತಕ್ಕಂಥದ್ದು, ಮನಸ್ಸು ಬುದ್ಧಿ ಇಂದ್ರಿಯಗಳಿಗೆ ಅಗೋಚರವಾಗಿರ್ತಕ್ಕಂಥದ್ದು. ಜ್ಞಾನೇಶ್ವರ ಮಹಾರಾಜರು ಹಿಂದೆ ಹೇಳಿದರು ಹೆಂಗದ ಅಂತಂದ್ರೆ, ಆ ಜ್ಞಾನವನ್ನು ತಿಳ್ಕೊಳಿಕ್ಕೆ ತಿಳ್ಕೋಬೇಕು ಅಂತ ತಿಳ್ಕೊಂಡು ಕೂಗಿರ್ತಕ್ಕಂಥ ವಾಣಿ ಮತ್ತು ಬುದ್ಧಿ ಇವೆರಡೂ ಹೆಂಗೆ ಬಂದು ಅಂತಂದ್ರೆ ತಿರುಗಿ ಬಂದು ಅಂತ ಹೇಳಿದರು. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ತಿಳ್ಕೊಂಡು ಹೇಳುವಾಗ ಜ್ಞಾನೇಶ್ವರ ಮಹಾರಾಜರು ಹೇಳು ಒಂದು ಶೈಲಿ ಹೆಂಗದ ಅಂತಂದ್ರೆ, ವಾಣಿ ಏನು ಮಾಡ್ತೀವಂದ್ರೆ ಆ ಬುದ್ಧಿಯನ್ನು ಬದಲಾಗಿಟ್ಕೊಂಡು ಹಿಂದೆ ಬಂದುಬಿಡ್ತಾನೆ, ಬಗೆಹರಿದ ನಡೆ ಮುಂದೆ ಹೋಗಲಿಕ್ಕೆ ಶಕ್ಕಿಲ್ಲ ಅಂತ ತಿಳ್ಕೊಂಡು. ಯಥೋ ವಾಚೋ ನಿವರ್ತಂತೆ ಅರ್ಥಾರ್ಥ ಅಂದರೆ ಮನಸ್ಸು ಬುದ್ಧಿ ವಾಣಿಗಳಿಗೂ ಅಗೋಚರವಾಗಿರ್ತಕ್ಕಂಥದ್ದು ಅವ್ಯಕ್ತ ಜ್ಞಾನ ಅನ್ನುವಂಥದ್ದು. ಆದ್ದರಿಂದ ಆ ಜ್ಞಾನನ ಕೃಪಾ ಮಾಡಿ ವ್ಯಕ್ತ ಆಗದ ಹೊರತು ಅದರ ಜ್ಞಾನ ಅನ್ನುವಂಥದ್ದು ಆಗಲಿಕ್ಕೆ ಶಕ್ಕಿಲ್ಲ. ಜ್ಞಾನ ಏನಾಗಬೇಕು ಅಂದರೆ ವ್ಯಕ್ತ ಆಗಬೇಕು. ಯಾವ ರೀತಿಯಾಗಿ ವ್ಯಕ್ತ ಆಗಬೇಕು ಅಂದರೆ ಅರ್ಥದ ರೂಪದಲ್ಲಿ ವ್ಯಕ್ತ ಆಗಬೇಕು ಅಂತ. ಆದ್ದರಿಂದ ಅರ್ಥಾರ್ಥ ಏನು ಅಂತಂದ್ರೆ, ವೈಖರಿ ವಾಣಿಯಲ್ಲಿ ನಾಮ ಅನ್ನುವಂಥದ್ದು ಶುರುವಾಯಿತು ಅಂದರೆ ಮಧ್ಯಮೆಯ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಮಾರ್ಗದೊಳಗಿಂದ ವಶ್ಯಂತಿ ವಾಣಿಗೆ ಹೋದಾಗ ಅದೇನಾಗ್ತದೆ ಅಂದರೆ ಅರ್ಥರೂಪ ಆಗ್ತದೆ ಅಂತ ಹೇಳ್ತಾರೆ. ಅರ್ಥಾರ್ಥ ಏನು ಅಂತಂದ್ರೆ, ಅರ್ಥರೂಪವಾದಾಗನ ಜ್ಞಾನ ಅನ್ನುವಂಥದ್ದು ಅರ್ಥದ ಭಾವವನ್ನು ಅರ್ಥದ ರೂಪದೊಳಗೆ ವ್ಯಕ್ತ ಆದಾಗನ ಆ ಜ್ಞಾನ ಅನ್ನುವಂಥದ್ದು ಆಕಲನ ಆಗ್ತದನೇ ಹೊರತು ಇಲ್ಲದೇ ಇದ್ರೆ ಏನಾಗಲಿಕ್ಕೆ ಶಕ್ಕಿಲ್ಲ ಅಂದ್ರೆ ಆಕಲನ ಆಗ್ಲಿಕ್ಕೆ ಶಕ್ಕಿಲ್ಲ. ಜ್ಞಾನ ಅನ್ನುವಂಥದ್ದು ಆಕಲನ ಆಗಬೇಕಾದ್ರೆ ಅದಕ್ಕೆ ಅರ್ಥರೂಪವನ್ನು ತಾಳಬೇಕು. ಅರ್ಥಾರ್ಥ ಏನು ಅಂತಂದ್ರೆ, ತಾತ್ಪರ್ಯದ ಭಾವವನ್ನು ಹೊಂದಬೇಕು, ಅದಕ್ಕೇನಾದ್ರೂ ಒಂದು ಸ್ವರೂಪ ಬರಬೇಕು, ಪ್ರಗಟ ಆಗಬೇಕು. ಪ್ರಗಟ ಆಗದ ಹೊರತು ಆ ಜ್ಞಾನ ಅನ್ನುವಂಥದ್ದು ಏನಾಗಲಿಕ್ಕೆ ಶಕ್ಕಿಲ್ಲ ಅಂದರೆ ನಮಗೆ ಅದರ ಜ್ಞಾನ ಆಗಲಿಕ್ಕೆ ಶಕ್ಕಿಲ್ಲ. ಜ್ಞಾನ ಅನ್ನುವಂಥದ್ದು ಪ್ರಗಟ ಆಗಬೇಕು, ಅದ ಕೃಪಾ ಮಾಡಿ ಏನಾಗಬೇಕು ಅಂದರೆ ಪ್ರಗಟ ಆಗಬೇಕು. ಯಾವ ಭಾವಗಳು ಪ್ರಗಟ ಆಗಬೇಕು ಅಂದರೆ, ಪ್ರಗಟ ಆಗಲಿಕ್ಕೆ ಅದಕ್ಕೆ ಒಂದೇನದ ಅಂದರೆ ಮಾಧ್ಯಮದ ಒಂದೇನದ ಅಂತಂದ್ರೆ ಅದಕ್ಕೆ ಸಾಧನೆ ಅದ. ಅದ್ಯಾವುದು ಅಂದರೆ ಅಕ್ಷರಗಳ ರೂಪದಲ್ಲಿ ಪ್ರಗಟ ಆಗಬೇಕು. ಅದರ ಹೊರತಾಗಿ ಅದಕ್ಕೆ ಏನಾಗಲಿಲ್ಲ ಅಂದ್ರೆ ಪ್ರಗಟ ಆಗಲಿಕ್ಕೆ ಏನಿಲ್ಲ ಅಂದರೆ ಬೇರೆ ಭಾವನೆ ಇಲ್ಲ. ಆದ್ದರಿಂದ ಶಬ್ದಗಳ ರೂಪದಲ್ಲಿ ಆ ಜ್ಞಾನ ಅನ್ನುವಂಥದ್ದು ಪ್ರಗಟ ಆಗಬೇಕು. ಆದ್ದರಿಂದ ಆ ಪ್ರಕಾರವಾಗಿ ಜ್ಞಾನ ಅನ್ನುವಂಥದ್ದು ಅವ್ಯಕ್ತವಾಗಿರೋದು, ಅತೀಂದ್ರಿಯವಾಗಿರ್ತಕ್ಕಂಥ, ಸೂಕ್ಷ್ಮವಾಗಿರ್ತಕ್ಕಂಥ, ಸ್ವಸ್ವರೂಪವಾಗಿರ್ತಕ್ಕಂಥ ಭಾವದಲ್ಲಿರೋ ಜ್ಞಾನ ಅನ್ನುವಂಥದ್ದು, ಮನಸ್ಸು ಬುದ್ಧಿ ವಾಣಿಗಳಿಗೆ ಅಗೋಚರವಾಗಿರ್ತಕ್ಕಂಥದ್ದು ಅನ್ನುವಂಥ ಜ್ಞಾನ ಏನದನೋ ಅಕ್ಷರಗಳ ರೂಪದಲ್ಲಿ ಪ್ರಗಟ ಆಯ್ತು. ಯಾವ ಭಾವದಲ್ಲಿ ಅಂದರೆ ಓಂಕಾರದ ರೂಪದಲ್ಲಿ ಪ್ರಗಟ ಆಯ್ತು ಅಂತ ಹೇಳ್ತಾರೆ. ಆ ಜ್ಞಾನ ಅನ್ನುವಂಥದ್ದು ಓಂಕಾರದ ರೂಪದಲ್ಲಿ ಏನಾಯಿತು ಅಂದರೆ ಸ್ಫುರಿಸ್ತು, ಅದು ಒಂದು ಸ್ಫುರಣ ಆಯ್ತು. ಸಾತಿ ಅಂದರೆ ಗುಳ್ಳೆತ್ತು ಅಂತ, ಬಬಲ್ಸ್, ಒಳಗಿನಿಂದ ಏನಾಯ್ತು ಅಂದರೆ ಒಂದು ಗುಳ್ಳೆತ್ತು. ಆ ಗುಳ್ಳಿ ಎದ್ದು ಕೂಡಲೇ ಆ ಗುಳ್ಳಿ ಯಾವ ಭಾವದೊಳಗೆ ಎತ್ತು ಅಂದರೆ ಓಂಕಾರದ ಭಾವದೊಳಗೆ ಆ ಗುಳ್ಳಿ ಅನ್ನುವಂಥದ್ದು, ಆ ಒಂದು ಸ್ಫುರಣ ಅನ್ನುವಂಥದ್ದು ಏನಾದರೂ ಓಂಕಾರದ ಭಾವದಲ್ಲಿ ಪ್ರಗಟ ಆಯ್ತು. ಆ ಓಂಕಾರದ ಭಾವದಲ್ಲಿ ಏನು ಒಂದು ಪ್ರಗಟ ಆಯ್ತು, ಅದಕ್ಕೆ ಜ್ಞಾನೇಶ್ವರ ಮಹಾರಾಜ ಆದಿ ಬೀಜ ಅಂತ ತಿಳ್ಕೊಂಡು ಹೇಳಿದರು. ಅರ್ಥಾರ್ಥ ಏನಂದ್ರೆ ಆದಿ ಬೀಜ ಸ್ವರೂಪವಾಗಿರ್ತಕ್ಕಂಥ ಗಣಪತಿ ನಾನು ನಮಸ್ಕಾರ ಮಾಡ್ತೀನಿ ಅಂತ ತಿಳ್ಕೊಂಡು ಮುಂದೆ ಹೇಳ್ತಾಳೆ. ಅರ್ಥಾರ್ಥ ಏನು ಅಂತಂದ್ರೆ, ಆದಿ ಬೀಜದ ರೂಪದಲ್ಲಿ ಆ ಭಾವ ಅನ್ನುವಂಥದ್ದು, ಬೀಜ ಅನ್ನುವಂಥದ್ದು ಹೆಂಗಿರ್ತದೆ ಅಂತಂದ್ರೆ ಅಪಾರವಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿಕೊಂಡು ಅತಿ ಸೂಕ್ಷ್ಮವಾಗಿರ್ತಕ್ಕಂಥ ಭಾವದಲ್ಲಿರುವುದಕ್ಕೆ ನಾವೇನಂತೀವಿ ಅಂದರೆ ಬೀಜ ಅಂತ ತಿಳ್ಕೊಂಡು. ಈ ಆಲದ ಬೀಜ ನೋಡ್ರಿ ಎಷ್ಟು ಸೂಕ್ಷ್ಮವಾಗಿರ್ತದೆ, ಸಾಸಿವೆಗಿಂತಲೂ ಸಣ್ಣ ಇರ್ತದೆ. ಆದರೆ ಅದರ ಎಂಥ ಒಂದು ವೃಕ್ಷವನ್ನು ನಿರ್ಮಾಣ ಮಾಡೋ ಶಕ್ತಿ ಇರ್ತದೆ ಅಂತಂದ್ರೆ, ಹೆಂಗೋ ಹಂಗೆ ಏನಂದ್ರೆ ಓಂಕಾರದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಬ್ರಹ್ಮಾಂಡ ಎಲ್ಲ ಎದುರೊಳಗಿಂದ ನಿರ್ಮಾಣ ಆಗಿರೋದ್ರೆ ಓಂಕಾರದೊಳಗಿಂದ ನಿರ್ಮಾಣ ಆಗಿದೆ. ಆದ್ದರಿಂದ ಪರಮಾತ್ಮನ ಪ್ರಥಮ ಅಭಿವ್ಯಕ್ತಿ ಯಾವ ಭಾವದೊಳಗಾಗಿರೋದ್ರೆ ಓಂಕಾರದ ರೂಪದಲ್ಲಿ ಆಗಿರ್ತಕ್ಕಂಥ, ಆ ಓಂಕಾರ ರೂಪದಲ್ಲಿ ಆಗಿರ್ತಕ್ಕಂಥ, ಓಂಕಾರದ ರೂಪದಲ್ಲೇ ಅಭಿವ್ಯಕ್ತವಾಗಿರ್ತಕ್ಕಂಥ ಜ್ಞಾನ ಮತ್ತು ಏನು ಮಾಡಲಿಲ್ಲ ಅಂದ್ರೆ ಸುಮ್ಮನೆ ಕೂಡಲಿಲ್ಲ. ಜ್ಞಾನಕ್ಕೆ ವ್ಯಕ್ತ ಆಗದ ಹೊರತು ಸಮಾಧಾನ ಆಗುವುದಿಲ್ಲ.
ಅವ್ ಬೇಕಾದವ್ರು ನೋಡ್ರಿ, ಜ್ಞಾನಿ ಮನುಷ್ಯ ಇದ್ದಾನ. ಸುಮ್ಮನೆ ಕೂಡು ಅಂತಂದ್ರೆ ಅವ್ ನಾಲ್ಕು ಮಂದಿ ಮಾತಾಡುವಾಗಲೇ ಏನಾದ್ರು ಸರಿ ತಪ್ಪು ಇದ್ದದ್ದು ಹೇಳಿ ಹೇಳಿದ ಹೊರತು ಅವನಿಗೆ ಸಮಾಧಾನ ಆಗುವುದೇ ಇಲ್ಲ. ಜ್ಞಾನ ವ್ಯಕ್ತ ಆಗದ ಹೊರತು ಏನಿಲ್ಲ ಅಂದ್ರೆ ಅದಕ್ಕೆ ಸ್ವಸ್ಥತೆ ಆಗಲಿಕ್ಕೆ ಶಕ್ಯಿಲ್ಲ. ಯಾವ ಜ್ಞಾನ ಅದನೋ ಆ ಜ್ಞಾನ ಏನಾಗ್ತದ್ರೆ ವ್ಯಕ್ತ ಆಗೇ ಆಗ್ತದೆ. ಚಿತ್ರಕಾರ ನೋಡ್ರಿ, ಎಲ್ಲಿ ಕೂತಲ್ಲೇ ಕಡೆಗೆ ನೆಲದ ಮೇಲೆ ಹಿಂಗೆ ಎರಿ ಹೊಡಿತಿರ್ತಾರೆ. ಆ ಜ್ಞಾನ ವ್ಯಕ್ತ ಆಗದ ಹೊರತು ಸಂಗೀತಗಾರರು ಸಣ್ಣಂಗೆ ಒಳಗೆ ಸಣ್ಣಂಗೆ ಮಾಡ್ತಾರೆ. ಅದು ವ್ಯಕ್ತ ಆಗಿದ ಹೊರತು ಸಮಾಧಾನ ಆಗಂಗೇ ಇಲ್ಲ. ಜ್ಞಾನಕ್ಕೆ ಏನದನು ವ್ಯಕ್ತ ಆಗಿದ ಹೊರತು ಸಮಾಧಾನ ಆಗಂಗಿಲ್ಲ. ನಾವೊಂದ್ಸಲ ಗೋಂದಾವಲಿ ನೋಡಿದಿಲ್ಲ, ಆ ಮೈಸೂರು ಹೆಣ್ಮಗಳು ಬಂದಿದ್ದಿಲ್ಲ, ಹೆಣ್ಮಗಳು ಆಕಿ ಆಕಿ ಮ್ಯೂಸಿಕ್ ಪ್ರೊಫೆಸರ್ ಇದ್ದು ಕಾಲೇಜ್ನೊಳಗೆ, ಹಾಂ ಡಾನ್ಸರ್ ಇದ್ದು. ಆಮೇಲೆ ಎಲ್ಲ ಇದು ಮುಗೀತು, ನೀವೇ ಪ್ರಸಾದ ಕೊಟ್ಟರು, ಆಮೇಲೆ ಅವ್ರನ್ನ ಭಜನೆ ಶುರು ಆಯ್ತು. ಆ ಹೆಣ್ಮಗಳು ಮುಂದೆ ಮುಂದೆ ಹೊಂಟಿದ್ದು, ನಾವು ಹಿಂದಿಂದ ಹೊಂಟಿದ್ವಿ ಪ್ರಸಾದ ತಗೊಂಡು, ನಾವು ಹೊಂಟಿದ್ವಿ ಮುಂದೆ ಮುಂದೆ ಹೊಂಟಿದ್ದು. ಆಕಿ ನಾರಾಯಣ ವಿಧಿ ವಶಿಷ್ಠರಾಮ ರಾಮದಾಸ ಕಲ್ಯಾಣ ಧಾಮ್ ಅಂತ ಅವರು ಆ ತೇಕಾ ಪ್ರಕಾರ ತವಲ ಭಾಸ್ಕರ್ ಕೂಡ ಈಕೆ ಹಿಂಗೆ ಮಾಡಿಕೊಂಡು ಅದು ಹಿಂಗೆ ಯಾಕೆ ಹಿಂಗೆ ಮಾಡಿಕೊಂಡಪ್ಪ ಅಂತ ಆಮೇಲೆ ಗೊತ್ತಾಯ್ತು ಆಕಿ ನೃತ್ಯ ಪ್ರೊಫೆಸರ್ ಇದ್ಲು ಅಂತ ತಿಳ್ಕೊಂಡು. ಆ ಜ್ಞಾನ ವ್ಯಕ್ತ ಆಗಿ ಹೊರತು ಏನಾಗುವುದಿಲ್ಲ ಅಂದರೆ ಸಮಾಧಾನ ಆಗಂಗಿಲ್ಲ. ಯಾವ ಜ್ಞಾನ ಅಂತಃಕರಣದೊಳಗೆ ಇರ್ತದನು ಅದಕ್ಕೆ ಅಭಿವ್ಯಕ್ತ ಆಗದ ಹೊರತು ಸಂಗೀತಗಾರರಿಗೆ ಸಂಗೀತ ಜ್ಞಾನ ಅರ್ಥಾತ್ ಯಾರಿಗೆ ಯಾವ ಜ್ಞಾನ ಅದನು ಭಗವಂತಗೂ ಸಹಿತ ಸತ್ಪುರುಷರಾದರೂ ಸಹಿತ ಅವ್ರಿಗೆ ಜ್ಞಾನವನ್ನು ವ್ಯಕ್ತ ಮಾಡಿದ ಹೊರತು ಏನಾಗಲಿಕ್ಕೆ ಶಕ್ಯಿಲ್ಲ ಅಂದರೆ ಅಷ್ಟು ಅಂತಃಸ್ಫೂರ್ತಿಯಿಂದ ಬಂದೇ ಬರ್ತದೆ. ಅದು ನಾವು ವ್ಯಕ್ತ ಮಾಡುವುದಿಲ್ಲ ಅಂದ್ರದೇ ಏನು ಕೇಳ್ತದೇನು, ಅದು ಹೊಟ್ಟೆ ತುಂಬುತ್ತೀವಿ ಅಂದ್ರೆ ಡಕಾರ್ ಬರ್ತದಿಲ್ಲೋ ಡೇಕಾರ್ ಬರ್ತದಿಲ್ಲೋ, ಹೊಟ್ಟೆ ತುಂಬುತ್ತೀವಿ ಅಂದ್ರೆ ಏನು ಡೇಕರಿಗೆ ಹೊಡಿತಾರೆ. ಆ ಹೊಟ್ಟೆ ತುಂಬಿದ್ದ ಲಕ್ಷಣ ಅದು ಹೆಂಗೋ ಹಂಗೆ ಒಳಗೆ ಜ್ಞಾನ ಸಮಾಧಾನದ ಅರ್ಥಾತ್ ಪರಮಾತ್ಮ ಸ್ವರೂಪದ ಜ್ಞಾನ ಅನ್ನುವಂಥದ್ದು ಒಳಗೆ ತುಂಬ್ಕೊಂತೀವಿ ಅಂದ್ರೆ ಸಮಾಧಾನದ ಭಾವ ವ್ಯಕ್ತ ಆಗಿಲ್ಲದ ಇರ್ಲಿಕ್ಕೇನೆ ಶಕ್ಯ ಇಲ್ಲ. ಹೆಂಗೋ ಹಂಗೆ ಏನದ ಆ ಜ್ಞಾನ ಅನ್ನುವಂಥದ್ದು ಓಂಕಾರ ರೂಪದಲ್ಲಿ ಪ್ರಕಟವಾಗಿರ್ತಕ್ಕಂಥ ಜ್ಞಾನ ಏನದನೋ ಅದಕ್ಕೆ ಅದು ಸ್ವಾಭಾವಿಕವಾಗಿ ಏನಾಯ್ತು ಅಂದ್ರೆ ವ್ಯಕ್ತ ಆಯ್ತು. ಯಾವ ಭಾವದೊಳಗೆ ವ್ಯಕ್ತ ಆಯ್ತು ಅಂದ್ರೆ ವೇದಗಳ ಭಾವದಲ್ಲಿ ವ್ಯಕ್ತ ಆಯ್ತು. ಅರ್ಥಾರ್ಥ ಏನು ಅಂದ್ರೆ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಜ್ಞಾನ ಏನದನು, ಅತ್ಯಂತ ಅತೀಂದ್ರಿಯವಾಗಿರ್ತಕ್ಕಂಥ ಜ್ಞಾನ ಏನದನು, ಅದು ಯಾವ ಭಾವದೊಳಗೆ ವ್ಯಕ್ತ ಆಯ್ತು ಅಂದ್ರೆ ಶಬ್ದಗಳ ಭಾವದಲ್ಲಿ ವ್ಯಕ್ತ ಆಯ್ತು. ಆದ್ದರಿಂದ ಜ್ಞಾನೇಶ್ವರ ಮಹಾರಾಜರು ಯಾವ ಒಂದು ಸಾಕಾರ ಭಾವದಲ್ಲಿ ವರ್ಣನೆ ಏನು ಮಾಡ್ತಾ ಇದ್ದಾರೋ ಆ ಜ್ಞಾನದ ಸಾಕಾರ ಮೂರ್ತಿ ಯಾವುದು ಅಂದ್ರೆ ಗಣಪತಿ ಅಂತ. ಗಣಪತಿ ಅಂದ್ರೆ ಏನು ಅಂದ್ರೆ ಆ ಜ್ಞಾನದ ಮೂರ್ತಿಮಂತ ಅರ್ಥಾರ್ಥ ಏನು ಅಂದ್ರೆ ಸ್ವರೂಪ ಅನ್ನುವಂಥದ್ದು. ಆದ್ದರಿಂದ ಆ ಗಣಪತಿ ಸಮಗ್ರವಾಗಿರ್ತಕ್ಕಂಥ ಗಣಪತಿ ವಿಗ್ರಹ ಅನ್ನುವಂಥದ್ದು ಎದರ ಮಯ ಅದ ಅಂತಂದ್ರೆ ಅರ್ಥಾರ್ಥ ಶಬ್ದಮಯ ಆಗಿ ಹೋಗುತ್ತದೆ. ಶಬ್ದದಿಂದಲೇ ತುಂಬಿಕೊಂಡಿರ್ತಕ್ಕಂಥದ್ದು ಅಂತ ತಿಳ್ಕೊಂಡು ಅಶೇಷ ಶಬ್ದ ಬ್ರಹ್ಮ ಸಂಪೂರ್ಣವಾಗಿರ್ತಕ್ಕಂಥ ಶಬ್ದಗಳು ಏನಾದ್ರೆ ಮತ್ತೇನಾದ್ರು ಶಿಲ್ಲಕ್ ಉಳಿದಾವೇನು ಅಂದ್ರೆ ಉಳಿದಿಲ್ಲ ಅಂತ. ಅರ್ಥಾತ್ ಸಂಪೂರ್ಣವಾಗಿ ಆ ಜ್ಞಾನ ಅನ್ನುವಂಥದ್ದು ಓಂಕಾರ ರೂಪದಲ್ಲಿ ಪ್ರಕಟವಾಗಿರ್ತಕ್ಕಂಥ ಜ್ಞಾನ ಅನ್ನುವಂಥದ್ದು ಶಬ್ದದ ರೂಪದಲ್ಲಿ ಮೂರ್ತಿಮಂತಾಗಿ ಮುಂದೆ ನಿಂತಿರೋದನ್ನು ಜ್ಞಾನೇಶ್ವರ ಮಹಾರಾಜರು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದವರು ಹಾಗೆ ವರ್ಣನೆ ಮಾಡ್ತಾ ಇದ್ದಾರಲ್ಲ ಏನು, ನೋಡ್ಕೋತ ವರ್ಣನೆ ಮಾಡಿಕತ್ತಲ್ಲ ಏನು ಅಂತಂದ್ರೆ ಅದ ಅಕ್ಷರ ಬ್ರಹ್ಮ ಅನ್ನುವಂಥದ್ದು ಶಬ್ದ ಬ್ರಹ್ಮದ ರೂಪದಲ್ಲೇ ಮೂರ್ತಿಮಂತ ಗಣಪತಿ ರೂಪವು ನಿಂತದನ್ನುವಂತಹ ಭಾವದಿಂದ ಗಣಪತಿಯ ಸಂಪೂರ್ಣವಾಗಿರ್ತಕ್ಕಂಥ ಶರೀರ ಅಂದ್ರೆ ವೇದ, ವೇದನೇ ಮೂರ್ತಿಮಂತ ಗಣಪತಿ ಆಕಾರದಲ್ಲಿ ನಿಂತದ ಅಂತ ತಿಳ್ಕೊಂಡು ಹೇಳಿದ ಬಳಿಕ ಆ ಜ್ಞಾನದ ಅಭಿವ್ಯಕ್ತಿ ಅನ್ನುವಂಥದ್ದು ಜ್ಞಾನವನ್ನು ಅರ್ಥಾತ್ ವ್ಯಕ್ತಗೊಳಿಸಿದ್ರೂ ಸಹಿತ ಅದು ಏನಾಗಬೇಕು ಅಂದ್ರೆ ಯಾರಿಗೆ ಆಕಲನ ಆಗಬೇಕಾಗಿದ್ದನು ಅವ್ರಿಗೆ ಆಕಲನ ಆಗುವ ತನಕ ಅದನ್ನು ವಿವರಣೆ ಮಾಡಿದ ಹೊರತು ಸಮಾಧಾನ ಆಗಲಿಲ್ಲ. ಅದು ಅವ್ರ ತಲೆ ತನಕ ಹೋಗಿ ಮುಟ್ಟುವ ತನಕನೂ ಅದನ್ನು ತಿಳಿಸಿದ ಹೊರತು ಏನಾಗುವುದಿಲ್ಲ ಅಂದ್ರೆ ಸಮಾಧಾನ ಆಗಂಗಿಲ್ಲ. ಹೇಳೋರಿಗೂ ಸಮಾಧಾನ ಆಗಂಗಿಲ್ಲ, ಕೇಳೋರಿಗೂ ಸಮಾಧಾನ ಆಗಂಗಿಲ್ಲ. ಯಥಾರ್ಥ ಏನು ಅಂತಂದ್ರೆ ಅದು ಆಕಲನ ಆಗ್ಲಿಕ್ಕೆ ಹತ್ತಿದ ಅಂತ ಅನಿಸಿದಾಗನ ಇಲ್ಲ, ಅದು ಹೇಳೋರಿಗೆ ಬ್ಯಾವ್ರು ಬಿಟ್ಟು ಹೋಗ್ತದೆ. ಹೇಳೋರಿಗೆ ತಿಳಿಲಿಕ್ಕೆ ಹತ್ತಿಲ್ಲ ಅಂತ ಅನಿಸ್ಲಿಕ್ಕೆ ಹತ್ತಿವು ಅಂತಂದ್ರೆ ಹೇಳೋರಿಗೆ ಏನಾಗಿ ಹೋಗ್ತದೆ ಅಂತಂದ್ರೆ ಒಂದು ನಮೂನಿ ತ್ರಾಸ ಆಗ್ಲಿಕ್ಕೆ ಹತ್ತದೆ. ಅದನ್ನು ಆ ರೀತಿಯಾಗಿ ಅವ್ರಿಗೆ ಹೇಳೋದು ಹೊರತು ಏನಾಗುವುದಿಲ್ಲ ಅಂದ್ರೆ ಸಮಾಧಾನ ಆಗ. ಕೇಳೋರು ಎಲ್ಲರೂ ತಲೆ ಕೆಳಗೆ ಹಾಕೊಂಡು ಕೂತ್ಬಿಟ್ರು ಅಂತಂದ್ರೆ ಕೇಳೋರು ಏನು ಮಾಡ್ಬೇಕಾಗ, ಕೇಳೋರಿಗೆ ತಿಳಿಲಿಕ್ಕೆ ಹತ್ತಿಲ್ಲ ಅಂತ ಅನಿಸಿ ತಿಳಿವಾಲ್ತು ಅಂತ ತಿಳ್ಕೊಂಡು ಹೇಳಿ ಕೇಳೋರು ಎಲ್ಲರೂ ಡೋಕ್ಯಾವ್ರಿಗೇಲಿ ಡೋಕ್ಯಾವ್ರಿಗೇಲಿ ಅಂತ ತಿಳ್ಕೊಂಡು ಹೇಳಲ್ಲ ಮರಾಠಿಯವರು ತಲೆ ಮೇಲೆ ಹಾಸಿ ಹೋದ್ರು ತಲೆ ಮೇಲೆ ಹಾಸಿ ಹೋದ್ರು ಅಂತ ತಿಳ್ಕೊಂಡು ಹೇಳುವ ಹಂಗೆ ಆಗು ಹಂಗೆ ಹೇಳಲಿಕ್ಕೆ ಹತ್ತರು ಅಂತಂದ್ರೆ ಅರ್ಥಾತ್ ಏನಾಗ್ಲಿಕ್ಕಂದ್ರೆ ಅದಕ್ಕೆ ಸಮಾಧಾನ ಆಗಂಗಿಲ್ಲ. ಆದ್ದರಿಂದ ಶ್ರುತಿ ರೂಪದಲ್ಲಿ ಪ್ರಕಟವಾಗಿರ್ತಕ್ಕಂಥ ಜ್ಞಾನ ಏನದನು, ವೇದಗಳ ಭಾವದಲ್ಲಿ ಪ್ರಕಟವಾಗಿರ್ತಕ್ಕಂಥ ಜ್ಞಾನ ಏನದನು, ಅಂತಃಸ್ಫೂರ್ತಿಯಿಂದ ಪ್ರಕಟವಾಗಿರ್ತಕ್ಕಂಥ ಜ್ಞಾನ ಏನದನು, ವೇದ ಹೆಂಗೆ ಪ್ರಕಟ ಆಗ್ಯಾವ ಅಂದ್ರೆ ಅಂತಃಸ್ಫೂರ್ತಿಯಿಂದ ಪ್ರಕಟವಾಗಿರ್ತಕ್ಕಂಥವರು, ಅವುಗಳಿಗಾಗಿ ಪ್ರಯತ್ನ ಇಲ್ಲ. ಯಾವ ಜ್ಞಾನಕ್ಕಾಗಿ ಪ್ರಯತ್ನ ಇಲ್ಲೋ ಅದು ಸಹಜ ಜ್ಞಾನ ಅಂತ. ಯಾವ ಜ್ಞಾನಕ್ಕಾಗಿ ನಾವೇನು ಮಾಡಬೇಕಾಗಿ ಬರಂಗಿಲ್ಲ ಅಂದ್ರೆ ಪ್ರಯತ್ನ ಮಾಡಬೇಕಾಗಿ ಬರಂಗಿಲ್ಲೋ, ಯಾವ ಜ್ಞಾನವನ್ನು ನಾವು ಪುನಃ ಪುನಃ ನೆನಪು ಮಾಡಿಕೊಂಡು ಹೇಳಿರೋದು ಸ್ಮೃತಿ ಅಂತ. ಅರ್ಥಾರ್ಥ ಏನು ಅಂತಂದ್ರೆ ನೆನಪು ಮಾಡಿಕೊಂಡು ಹೇಳಿರ್ತಕ್ಕಂಥದ್ದು ಅಂತಃಕರಣಗಳಿಂದ ಅಂತರಿಂದ್ರಿಯದಿಂದ ಶ್ರವಣ ಮಾಡಿ ಹೇಳಿರ್ತಕ್ಕಂಥದ್ದಕ್ಕೆ ಶ್ರುತಿ ಅಂತ ತಿಳ್ಕೊಂಡು.
ಎಲ್ಲಿಂದ ಹೇಳಿದೆ ಅಂದ್ರೆ ಒಳಗೆ ಕೇಳಿಸ್ತು ನನಗೆ ಅಂತ. ಶ್ರುತಿ ಅರ್ಥ ಏನು ಅಂತಂದ್ರೆ ನನಗೆ ಒಳಗೆ ಹೆಂಗೆ ಕೇಳಿಸ್ತೀವೋ ಹಂಗೆ ನಾವು ಉಚ್ಚಾರ ಮಾಡಿದೆ ಅನ್ನುವಂಥದ್ದು ಏನು ಅಂತಂದ್ರೆ ಒಳಗಿನಿಂದ ಅಂತಃಸ್ಫೂರ್ತಿಯಿಂದ ಪ್ರಕಟವಾಗ್ತಕ್ಕಂಥ ಖರೆ ಜ್ಞಾನದ ಲಕ್ಷಣ ಅದು. ಅರ್ಥಾತ್ ಖರೆ ಜ್ಞಾನದ ಲಕ್ಷಣ ಏನು ಅಂದ್ರೆ ಅಂತಃಸ್ಫೂರ್ತಿಯಿಂದ ಪ್ರಕಟ ಆಗ್ಬೇಕು. ಯಾವುದೋ ಜ್ಞಾನ ಆಗುವಂಥ ಒಳಗಿನಿಂದ ಪ್ರಕಟವಾಗಿರ್ತಕ್ಕಂಥ ಲೆಕ್ಕ ಹಾಕಿ ತಲೆ ಕರ್ಕೊಂಡು ಲೆಕ್ಕ ಹಾಕಿ ಗುಣಾಕಾರ ಭಾಗಾಕಾರ ಮಾಡಿ ಅರ್ಥಾತ್ ಅದ್ರಾಗ ಒಂದು ಉತ್ತರ ಒಂದು ಸರಿ ಒಂದು ತಪ್ಪು ಹೇಳೋ ಜ್ಞಾನ ಖರೆ ಜ್ಞಾನ. ಒಳಗಿನಿಂದ ಪ್ರಕಟ ಆಗಲಿ, ಒಳಗಿನಿಂದ ವ್ಯಕ್ತ ಆಗಲಿ ಅಂದ್ರೆ ಮಾತ್ರ ಅದೇನು ಅಂತಂದ್ರೆ ನಿಜವಾಗಿರ್ತಕ್ಕಂಥ ಜ್ಞಾನ ಅಂತ ತಿಳ್ಕೊಂಡು ಹೆಂಗೆ ಖರೆ ಜ್ಞಾನ ಅರ್ಥಾತ್ ಏನಾಗಿರ್ಬೇಕು ಅಂದ್ರೆ ಆ ಜ್ಞಾನ ರಕ್ತಗತ ಆದಾಗ ಮಾತ್ರ ಅದು ಒಳಗಿನಿಂದ ತಾನಾಗೆ ಏನಾಗ್ತದೆ ಅಂತಃಸ್ಫೂರ್ತಿಯಿಂದ ಬರ್ತಕ್ಕಂಥ ಅದಾಗ. ಆದ್ರಿಂದನೇ ಅರ್ಥಾತ್ ಏನು ಅಂದ್ರೆ ಜ್ಞಾನ ಅನ್ನುವಂಥದ್ದು ಏನಾಗಬೇಕು ಅಂದ್ರೆ ಸ್ಯಾಚುರೇಟೆಡ್ ಆಗಬೇಕು ಅಂತ. ಜ್ಞಾನ ಅನ್ನೋ ಬುದ್ಧಿಯೊಳಗೆ ತುಂಬಿ ತುಳುಕ್ತಿರ್ಬೇಕು. ಆ ತುಂಬಿ ತುಳುಕಿರ್ತಕ್ಕಂಥ ಭಾವದೊಳಗೆ ಪ್ರಕಟ ಆಗಲಿಕ್ಕೆ ಹತ್ರನ ಅದು ನಿಜವಾಗಿರ್ತಕ್ಕಂಥದ್ದೇ ಹೊರತು ನಾವೊಂದು ನಾಲ್ಕೈದು ಏನಾದರೂ ವಾಕ್ಯಗಳನ್ನು ಅಥವಾ ಏನಾದರೂ ಶ್ಲೋಕಗಳನ್ನು ಬಾಯ್ಪಾಠ ಮಾಡಿ ನಾವು ಏನಾದರೂ ಮಾಡಿಕೊಂಡು ಹೇಳ್ತೀವಿ ಅಂತ ತಿಳ್ಕೊಂಡು ಹೇಳಿದ್ರೆ ಅರ್ಥಾರ್ಥ ಏನು ಅಂತಂದ್ರೆ ಅದು ಏನಾಗ್ಲಿಕ್ಕೆ ಶಕ್ಯಿಲ್ಲ ಅಂತಂದ್ರೆ ಅದು ಪರ್ಯಾಪ್ತ ಆಗ್ಲಿಕ್ಕೆ ಶಕ್ಯಿಲ್ಲ, ಸಮಾಧಾನಕಾರಕ ಆಗ್ಲಿಕ್ಕೆ ಶಕ್ಯಿಲ್ಲ. ಒಳಗಿನಿಂದ ಏನಾಗಬೇಕು ಅಂದ್ರೆ ಅಂತಃಸ್ಫೂರ್ತಿಯಿಂದ ಬರ್ತಕ್ಕಂಥ ಜ್ಞಾನನ ಅಣ್ಣ ಸಾಹೇಬ್ ಪಟವರ್ಧನ್ ಉದಾಹರಣೆ ಹೇಳಿದಾಗ ಅಣ್ಣ ಸಾಹೇಬ್ ಪಟವರ್ಧನ್ ಡಾಕ್ಟರ್ ಇದ್ರಲ್ಲ ಅರ್ಥಾರ್ಥ ಅವ್ರು ಏನು ಹೇಳಿದ್ರಲ್ಲ ಅವರು ಬೆಲ್ಸರೆಯವರು ಎಲ್ಲರೂ ಕುತ್ಕೊಳ್ಳ ಅವ್ರು ಹೇಳಿದರು ಒಬ್ಬ ವ್ಯಕ್ತಿ ಬಂದು ಅವ್ರ ಹತ್ರ ಬಂದು ಕೂಡಲೇ ಆ ವ್ಯಕ್ತಿಗೆ ಏನಾಗಿದೆ ಅನ್ನೋದು ನಾವು ಹೇಳಬೇಕಾದ ಕಾರಣ ಇರ್ತಿದ್ದಿಲ್ಲ. ಅರ್ಥಾರ್ಥ ಅವ್ರು ಒಬ್ಬ ಬಂದು ಕೂಡಲೇ ಅವ್ರು ಏನಂದ್ರು ಅಂದ್ರೆ ನಾವು ಒಂದು ಕಷಾಯ ಕೊಡ್ತೀನಿ ಅಂತ ತಗೋದು ಅವ ಅದು ಅವನಿಗೆ ತನಗೆ ಜಡ್ಡು ಆಗಿದೆ ಅನ್ನೋದು ಜಡ್ಡು ಆಗಿದೆ ಅಥವಾ ಆಗ್ತದೆ ಅನ್ನೋದು ಲವಲೇಶ್ ಕಲ್ಪನಾ ಇಲ್ಲದಾಗಿನೂ ಸಹಿತ ನಾವು ಕಷಾಯ ಕೊಡ್ತೀನಿ ನೀವು ತಗೋ ಅಂದ ಕೂಡಲೇ ಆಶ್ಚರ್ಯ. ಆಮೇಲೆ ಕೇಳಿದ ಹಿಂಗ್ಯಾಕೆ ಅಂದ ಕೂಡಲೇ ಅವಂಗೆ ಖರೆ ಬಿಸಿಲಾಗಿದ್ದ ಬಂದಾನ ಎಲ್ಲೆಲ್ಲಿ ಬೆವರು ಬಿಡಬೇಕು ಅಲ್ಲಿ ಬಿಟ್ಟಿಲ್ಲ ಅದನ್ನ ಅವನು ಮಹಾರೋಗ ಆಗೋ ಸಂಭವ ಅದ ಅದಕ್ಕೆ ನಾ ಈಗ ಮುಂಚೆ ಕಷಾಯ ಇದು ಜ್ಞಾನ ಇದೆ ಅಂತ. ಅರ್ಥಾರ್ಥ ಏನಂದ್ರೆ ಒಳಗೆ ಅಂತಃಸ್ಫೂರ್ತಿಯಿಂದ ಬರ್ತಕ್ಕಂಥ ಜ್ಞಾನ ಏನದನು ಅದು ನಿಜವಾಗಿರ್ತಕ್ಕಂಥ ಜ್ಞಾನ. ತಾತ್ಪರ್ಯ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಈ ರೀತಿಯಾಗಿ ಆ ಅಂತಃಸ್ಫೂರ್ತಿಯಿಂದ ಬಂದಿರತಕ್ಕಂಥ ಜ್ಞಾನ ಯಾವ ಭಾವ ಅಂದ್ರೆ ವೇದಗಳ ರೂಪದಲ್ಲಿರ್ತಕ್ಕಂಥ ಋಷಿಗಳೇನು ಕೂತ್ಕೊಂಡು ವಿಚಾರ ಮಾಡಿ ವೇದ ಬರೆದಿದ್ದಾರೆ ಏನ್ರಿ ಅವರೇನಿಲ್ಲ ಅಂದ್ರೆ ಸುಮ್ಮನೆ ಸಮಾಧಿ ಅವಸ್ಥೆಗಳು ಕೂತ್ಕೊಂಡಾಗ ಒಳಗಿನಿಂದ ಅವ್ರಿಗೆ ದಿವ್ಯವಾಗಿರ್ತಕ್ಕಂಥ ಅಕ್ಷರಗಳು ಕಾಣಿಸ್ಲಿಕ್ಕೆ ಹತ್ತು ಬಿಟ್ಟು ಅವರು. ನಾವು ಒಂದ್ಸಲ ಲೋಂಡ್ ಹಾಕೋದಾಗ ಇವ್ರನ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ದೀವಲ್ಲ ಪುಂಜಾಗಿ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಹೋದಾಗ ಸಹಜವಾಗಿ ಒಂದು ದಿವಸ ನಾವಿಬ್ಬರು ಮಾತಾಡ್ಕೋತ ಕೂತಾಗ ನಾನು ಸಹಜವಾಗಿ ಒಂದು ಯಾವುದೋ ಒಂದು ಭಗವದ್ಗೀತಾದ ಶ್ಲೋಕದ ವಿಷಯ ಹೊಂಟು ಹೊಂಟ್ಕೊಂಡು ನಾನು ಸಹಜವಾಗಿ ಅವ್ರಿಗೆ ಏನು ಕೇಳಿದೆ ಆಪೀಸ್ ಇಸ್ ಶ್ಲೋಕದ ಅರ್ಥ ಐಸಾಯಿ ಏನು ಅಂತ ನಾ ಹೇಳಿದೆ. ಹೇಳ್ಕೊಳ್ಳಿ ಹಾಂ ಹಾಂ ಠೀಕ್ ಐಸಾಯಿ ಹಮ್ಮನೆ ಗೀತಾ ದೇಖಿಯೆ ಅಂದರೆ ಆಪ್ನೆ ಕಹಾ ಪಡಿಯೇ ಕುಂಸಿ ಭಾಷಾ ಮೇ ಪಡಿ ನೈ ನೈ ಹಮ್ಮನೆ ಐಸಿ ಪಡಿ ನೈ ಲೇಕಿನ್ ಹಮ್ಮನೆ ಪ್ರತ್ಯಕ್ಷ ದೇಖಿಯೆ ಆಕೆ ಕ್ಯಾ ಮತ್ಲಬ್. ಅವಾಗ ಅವ್ರು ಹೇಳಿದರು ಒಂದು ದಿವಸ ನಾನು ಲಕ್ನೌ ಸ್ಟೇಷನ್ ಮೇಲೆ ಕೂತ್ಕೊಂಡಿದ್ದೆ ವೇಟಿಂಗ್ ಹಾಲ್ನಲ್ಲೇ ಅವಾಗ ಸಹಜವಾಗಿ ನನಗೆ ಏನಿಸ್ತು ಭಗವಾನ್ ಶ್ರೀಕೃಷ್ಣ ಭಗವದ್ಗೀತಾ ಮೇ ಕ್ಯಾ ಬತಾಯ ಹೋಗ ಅಂತ ಅನಿಸ್ತು ನನಗೆ. ಅಷ್ಟೊತ್ತಿಗೆ ನನಗೆ ಆಶ್ಚರ್ಯ ಆಯಿತು ಅನಿಸಿ ನಾನು ಸಹಜವಾಗಿ ಮನಸ್ಸು ಅಂತರ್ಮುಖ ಮಾಡಿಕೊಂಡು ಕೂತ್ಕೊಂಡಿದ್ದೆ ಒಮ್ಮೆಲೆ ಆಶ್ಚರ್ಯ ಆಯ್ತು ಮಗ್ಗಲ್ಗಾಗಿ ಕೃಷ್ಣ ಕೂತು ಕಾಣಿಸ್ತು ಅಂತ. ಅರೆ ಭಗವಾನ್ ತು ಏ ಬೈಠ ಹಿಂಸೆ ಪೂಜ್ಲೇಂಗೆ ಅಂತಂದು ಅವಾಗ ಅವ್ರು ಹೇಳಿದರು ಒಮ್ಮೆಲೆ ಏನಾಯಿತು ಅಂತಂದ್ರೆ ನನ್ನ ಕಣ್ಣು ಮುಂದೆ ಅಂತಃಶ್ಚಕ್ಷುಗಳ ಮುಂದೆ ಸಂಪೂರ್ಣವಾಗಿರ್ತಕ್ಕಂಥ ಗೀತಾ ಏನಾಯ್ತು ಅಂದ್ರೆ ಕಾಣಿಸ್ತಿದ್ದ ಅರ್ಥ ಹೇಳಿದ್ರೆ ಬುದ್ಧಿಗೆ ಆಕಲನ ಆಗು ಅಂತ. ಅರ್ಥ ಏನು ಅಂದ್ರೆ ಕಾಣಿಸೋದ್ರದ ಅರ್ಥ ಏನು ಜ್ಞಾನ ಆಗೋದು ಅಂತ ಅರ್ಥ. ಕಾಣಿಸೋದಕ್ಕೊಂದು ಅರ್ಥ ಜ್ಞಾನ ಆಗೋದು ಅಂತದೇ ಇಲ್ಲ ಅರ್ಥಾರ್ಥ. ಆದ್ರಿಂದ ದರ್ಶನ ಅಂದ್ರೆ ಏನು ಜ್ಞಾನ ಅಂತ. ಆದ್ರಿಂದ ಜ್ಞಾನ ಆಯಿತು ಅಂತಿದ ಅರ್ಥ ಏನು ಅಂದ್ರೆ ಹಂಗಾರೆ ಎಲ್ಲಿ ಕಂಡತೀವು ಅಂದ್ರೆ ಒಳಗೆ ಕಂಡತೀವು ಅಂತ. ಅಂತರಂಗದೊಳಗೆ ಏನಾಯ್ತು ಅಂದ್ರೆ ಕಾಣಿಸ್ತೀವು ಕೇಳಿಸ್ತೀವು ಅನ್ನುವಂಥ ಭಾವದೊಳಗೆ ಏನು ವ್ಯಕ್ತ ಆಗ್ತದನೋ ಅದೇನು ಅಂದ್ರೆ ಶ್ರುತಿ ರೂಪದಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದು ಅಂತಃಸ್ಫೂರ್ತಿಯಿಂದ ವ್ಯಕ್ತವಾಗಿರ್ತಕ್ಕಂಥದ್ದು ಏನು ವೇದ ಅಂತ ತಿಳ್ಕೊಂಡವನು ಈ ವೇದಗಳ ಏನು ಅಂದ್ರೆ ಆ ಗಣಪತಿಯ ಮೂರ್ತಿ ಅಂತನ್ನುವಂಥದ್ದು ಸುಂದರವಾಗಿರ್ತಕ್ಕಂಥದ್ದು ಅರ್ಥಾತ್ ಈ ವೇದ ಅನ್ನುವಂಥದ್ದು ಅಶೇಷ ಬ್ರಹ್ಮ ಸುವೇಶ ಅರ್ಥಾತ್ ಆ ಮೂರ್ತಿ ಅನ್ನುವಂಥದ್ದು ಹೆಂಗದಂದ್ರೆ ಅರ್ಥಾತ್ ಈ ಪ್ರಕಾರವಾಗಿ ಸಂಪೂರ್ಣವಾಗಿರ್ತಕ್ಕಂಥ ಶಬ್ದ ಬ್ರಹ್ಮದಿಂದ ಕೂಡಿಕೊಂಡಿರ್ತಕ್ಕಂಥದ್ದು ಅಂತ ತಿಳ್ಕೊಂಡು ಹೇಳಿ ಜ್ಞಾನೇಶ್ವರ ಮಹಾರಾಜರು ಹೇಳಿದರು ಈ ಪ್ರಕಾರವಾಗಿ ಅದು ವ್ಯಕ್ತ ಅರ್ಥಾತ್ ತುಂಬಿಕೊಂಡಿದ್ರು ಸಹಿತ ತುಂಬಿಕೊಂಡಿರ್ತಕ್ಕಂಥ ಜ್ಞಾನ ವ್ಯಕ್ತ ಆಗಲಿದೆ ಏನಾಗಲಿಕ್ಕೆ ಶಕ್ಯಿಲ್ಲ ಅನ್ನ ಇನ್ನೊಂದು ಜ್ಞಾನದ ಮುಖ್ಯವಾಗಿರ್ತಕ್ಕಂಥ ಲಕ್ಷಣ ಏನು ಅಂತಂದ್ರೆ ಜ್ಞಾನವನ್ನು ತಿಳ್ಕೋಬೇಕು ಅನ್ನುವಂಥ ಒಂದು ಜಿಜ್ಞಾಸ ಅನ್ನುವಂಥದ್ದನ್ನು ಆದ್ದರಿಂದನೇ ಉಳಿದ ಪ್ರಪಂಚದ ಎಲ್ಲ ಜ್ಞಾನಕ್ಕಿಂತಲೂ ಶ್ರೇಷ್ಠ ಜ್ಞಾನ ಯಾವುದು ಅಂತಂದ್ರೆ ಯಾವುದರ ಜ್ಞಾನ ಆದ ಬಳಿಕ ಜ್ಞಾನ ಪಿಪಾಸಾ ಶಾಂತ ಆಗ್ತದೆ ಅದು ಖರೆ ಜ್ಞಾನ. ಯಾವುದರ ಜ್ಞಾನ ಆದ ಬಳಿಕ ಜ್ಞಾನ ಪಿಪಾಸಾ ಶಾಂತ ಆಗಬೇಕಿಲ್ಲ. ನನಗಿನ್ನು ತಿಳ್ಕೊಳ್ಳೋದು ಈ ಪ್ರಪಂಚದೊಳಗೆ ಏನೂ ಉಳಿಲಿಲ್ಲಪ್ಪ ಅಂತ ಅನಿಸೋ ಜ್ಞಾನನ ಖರೆ ಜ್ಞಾನ ಅಂತ. ಆದ್ದರಿಂದ ಯದೇಕಂ ವಿಜ್ಞಾತ್ವ ಸರ್ವಂ ವಿಜ್ಞಾತ ಅಂತ
ಏನ್ರಿ ಹೆಂಗ ಅಂತಾರ, ಇಲ್ರಿ ನಮ್ಗೇನಿಲ್ಲ ನಾವು ಸಮಾಧಾನದ ಅಂತ ಅನಿಸೋದನ್ನ ಅದು ಖರೆ ಜ್ಞಾನ ಆದಂತ ಲಕ್ಷಣ. ಅಲ್ಲಿವರೆಗೂ ಜ್ಞಾನ ಅನ್ನುವಂಥದ್ದು ಏನಾಗಂಗಿಲ್ಲ ಅಂದ್ರೆ ಸುಮ್ಮನೆ ಕೂಡಂಗಿಲ್ಲ. ಜ್ಞಾನ ಅನ್ನುವಂಥದ್ದು ನಿರಂತರವಾಗಿ ಒಳಗೆ ಏನ್ ಮಾಡ್ತಾ ಇರ್ತದ ಅಂತಂದ್ರೆ ಧಡಪಡಿಸ್ತಾ ಇರ್ತದೆ. ಎದಕ್ಕೆ ಧಡಪಡಿಸ್ತಾ ಇರ್ತದೆ ಅಂದ್ರೆ ಆ ಜ್ಞಾನದ ಒಂದು ಯಥಾರ್ಥ ಏನಾಗ್ಲಿಕ್ಕೆ ಪ್ರಯತ್ನ ಮಾಡ್ತದೆ, ತನ್ನನ್ನು ತಾನು ಸಮಗ್ರವಾಗಿ ತಿಳ್ಕೋಬೇಕು ಅನ್ನುವಂಥ ಭಾವದಿಂದ ಧಡಪಡಿಸ್ತಾ ಇರ್ತದೆ. ಜ್ಞಾನದ ಒಂದು ಅರ್ಧೋಟಪಣ ಅನ್ನುವಂಥದ್ದು ಸ್ವಸ್ಥತೆ ಕೊಡುದೇ ಇಲ್ಲದು. ಅರ್ಥಾತ್ ಇನ್ನೂ ಯಾವನು ಜ್ಞಾನೇಶ್ವರ ಮಹಾರಾಜ ಅದಕ್ಕೆ ಹೇಳಿದಿಲ್ಲ, ಅವ ಸಾಧನೆಯ ಒಂದು ಸಾಧನೆಯನ್ನು ಹೆಂಗೆ ಮುಗಿಸ್ತಾನೆ ಅಂತನ್ನೋದನ್ನು ಹೇಳುವಾಗ ಎಷ್ಟನೇ ಚಂದ ಹೇಳಿದರು. ಯಾವ ರೀತಿಯಾಗಿ ಒಬ್ಬ ಯೋಧ ಯುದ್ಧ ಮಾಡಿ ಬಂದು ತನ್ನ ಖಡ್ಗವನ್ನು ಏನು ಮಾಡ್ತಾನಂದ್ರೆ ಹೆಂಗೆ ಅವನು ಅಗ್ನಿ ನಿಧಾನವಾಗಿ ತನ್ನ ಖಡ್ಗವನ್ನು ಇಟ್ಟು ಬಿಡ್ತಾನೋ, ಹೆಂಗೆ ಈ ಸಾಧಕ ಅನ್ನುವಂಥವ ಏನು ಮಾಡ್ತಾನಂತಂದ್ರೆ ಆತ್ಮಜ್ಞಾನ ಆದ ಕೂಡಲೇ ತನ್ನ ಸಾಧನೆ ಅನ್ನುವಂಥ ಖಡ್ಗವನ್ನು ಅದನ್ನು ನಿಧಾನವಾಗಿ ಇಟ್ಟು ಬಿಡ್ತಾನೆ. ಜ್ಞಾನದ ಪಿಪಾಸ ಉಪಶಮನ ಆಗಬೇಕು, ಜ್ಞಾನದ ಬಗ್ಗೆ ಇರತಕ್ಕಂಥ ಅರ್ಧೋಟಪಣ ಅನ್ನುವಂಥದ್ದು ಪೂರ್ಣ ಆಗಬೇಕು. ಅಂದಾಗ ಮಾತ್ರ ಜ್ಞಾನ ಅನ್ನುವಂಥದ್ದು ಶಾಂತ ಆಗ್ತದೆ. ಅಲ್ಲಿವರೆಗೂ ಅದಕ್ಕೆ ಏನಾಗುವುದಿಲ್ಲ ಅಂದರೆ ಶಾಂತವಾಗಿರ್ಲಿಕ್ಕೆ ಅರ್ಥಾರ್ಥ ಶಾಂತಿ ಶಾಂತವಾಗಿರಬೇಕು ಅರ್ಥಾರ್ಥ ಅದಕ್ಕೆ ಸಮಾಧಾನ ಅನ್ನುವಂಥದ್ದು ಆಗಂಗಿಲ್ಲ. ಆದ್ದರಿಂದ ಜ್ಞಾನದ ಜಿಜ್ಞಾಸಾದೊಳಗಿಂದ ಏನು ನಿರ್ಮಾಣ ಆದವು ಅಂತಂದ್ರೆ ಸ್ಮೃತಿಗಳ ನಿರ್ಮಾಣ ಆದವು. ಅರ್ಥಾರ್ಥ ಅಂತಃಸ್ಫೂರ್ತಿಯಿಂದ ಬಂದಿರತಕ್ಕಂಥ ವೇದವನ್ನು ತಿಳ್ಕೊಳ್ಳಿಕ್ಕೆ ಏನೊಂದು ಪ್ರಯತ್ನ ಶುರು ಆಯಿತು, ಏನೊಂದು ಅದಕ್ಕಾಗಿ ಸೂಕ್ಷ್ಮವಾಗಿರ್ತಕ್ಕಂಥ ಬುದ್ಧಿಗಳಲ್ಲಿ ಚಾಲನಾ ಉಂಟಾಯಿತು, ಅದರೊಳಗಿಂದ ಏನು ನಿರ್ಮಾಣ ಆದವು ಅಂತಂದ್ರೆ ಸ್ಮೃತಿಗಳ ನಿರ್ಮಾಣ ಆದವು. ಆದ್ದರಿಂದ ಸ್ಮೃತಿ ಅನ್ನುವಂಥದ್ದು ಎಂಥ ಜ್ಞಾನ ಅಂತಂದ್ರೆ ಬುದ್ಧಿಯ ಕ್ಷೇತ್ರದೊಳಗೆ ಆ ಬುದ್ಧಿಯ ಒಂದು ಏಕಾಗ್ರತೆಯಿಂದ ಮತ್ತು ಬುದ್ಧಿಯ ಒಂದು ಕುಶಲತೆಯಿಂದ ಬುದ್ಧಿಯ ಒಂದು ಸೂಕ್ಷ್ಮತೆಯಿಂದ ವೇದಗಳ ಅರ್ಥವನ್ನು ಆಕಲನ ಮಾಡಿಕೊಳ್ಳಿಕ್ ಪ್ರಯತ್ನ ಮಾಡಿರ್ತಕ್ಕಂಥದ್ರೊಳಗಿಂದ ಯಾವ ಜ್ಞಾನ ನಿರ್ಮಾಣ ಆಯಿತು ಅದಕ್ಕೇನಂತಾರಂದ್ರೆ ಸ್ಮೃತಿ ಅಂತ ತಿಳ್ಕೊಂಡು, ಈಗ ಜ್ಞಾನದ ಆಕಲನದ್ದು ಒಂದು ಮಟ್ಟ ಬಂತೀಗ, ಜ್ಞಾನವನ್ನು ಆಕಲನ ಮಾಡ್ಕೊಳ್ತಕ್ಕಂಥದ್ದು ಏನಾಯ್ತು ಅಂದ್ರೆ ಒಂದು ಮಟ್ಟ ಬಂತು. ಆದ್ರೆ ಇಷ್ಟರಿಂದಲೂ ಏನಾಗಲಿಲ್ಲ ಅಂದ್ರೆ ಸಮಾಧಾನ ಆಗಲಿಲ್ಲ. ಯಾಕಂದ್ರೆ ತಿಳ್ಕೋಬೇಕು ಅನ್ನುವಂಥ ಜಿಜ್ಞಾಸೆ ಇನ್ನೂ ಉಳ್ಕೊಂಡು ಇಲ್ರಿ. ಆ ಸ್ಮೃತಿಯ ಮಟ್ಟದೊಳಗೂ ತಿಳ್ಕೊಳ್ಳಿಕ್ಕೆ ಶಕ್ಯ ಆಗುವುದಿಲ್ಲ ಅನ್ನುವಂಥ ಒಂದು ಮಟ್ಟ ಏನಾದ್ರು ಅಂದ್ರೆ ಸಮಾಜದೊಳಗೆ ಇನ್ನೂ ಅನೇಕ ಒಂದೇನು ಅಂದ್ರೆ ಜಿಜ್ಞಾಸೆ ಅನ್ನುವಂಥವುಗಳು ಇಂಥವಿದ್ದುಲ್ಲ. ಇದರ್ಥ ಏನು ಅಂದ್ರೆ ಇನ್ನೂ ಅನೇಕರಿಗೆ ಆ ಸ್ಮೃತಿನೂ ಅರ್ಥ ಆಗಲಿಲ್ಲ ಅಂತ ಅರ್ಥ. ತಿಳ್ಕೋಬೇಕು ಅನ್ನುವಂಥ ಜಿಜ್ಞಾಸ ಅರ್ಥಾರ್ಥ ಉಪಶಮನ ಆಗಲಿಲ್ಲ ಅನ್ನೋದ್ರಿಂದಾಗಿ ಆ ಸ್ಮೃತಿನೂ ಸಹಿತ ಮನುಷ್ಯ ಏನ ವಿಜ್ಞಾನ ನಿರ್ಮಾಣ ಹೆಂಗೆ ಆತಂಗದ ವಿಜ್ಞಾನ ಎದುರಿಂದ ನಿರ್ಮಾಣ ಆಯಿತು ಅಂತಂದ್ರೆ ತನಗೆ ಅದನ್ನು ತಿಳ್ಕೋಬೇಕು, ಅದನ್ನು ಉಪಭೋಗ ಮಾಡಬೇಕು, ಅದನ್ನು ಆನಂದ ಪಡಬೇಕು ಅನ್ನುವಂಥದ್ದೊಳಗಿಂದ ವಿಜ್ಞಾನ ನಿರ್ಮಾಣ ಆಗಿದೆ. ಮನುಷ್ಯ ಅರ್ಥಾರ್ಥ ಏನು ಅಂದ್ರೆ ಸುಖಕ್ಕಾಗಿನೇ ಎಲ್ಲ ಪ್ರಯತ್ನ ಮಾಡ್ತಾ ಇರೋದು. ಜ್ಞಾನವೂ ಸಹಿತ ಸುಖಕ್ಕಾಗಿನೇ ಅದು ಜ್ಞಾನದ ಅರ್ಥಾರ್ಥ ಜ್ಞಾನದೊಳಗಿಂದ ಸುಖ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಶ್ರವಣ ಮಾಡೋದು ಎದಕ್ಕಾಗಿ ಅಂದ್ರೆ ಸಂತೋಷ ಆನಂದಕ್ಕಾಗಿ ಸುಖಕ್ಕಾಗಿ, ಇದರೊಳಗಿಂದ ನನಗೇನಾದರೂ ಸುಖ ಆಗಿತ್ತು ಅನ್ನುವಂಥ ಭಾವದಿಂದ ಜ್ಞಾನೇಶ್ವರಿ ಓದೋದು ಸಹಿತ ಅದಕ್ಕಾಗಿನೇ. ಹೆಂಗೋ ಹಂಗೇನದ ಅಂತ ತಿಳ್ಕೊಂಡು ಕೇಳಿದ್ರೆ ಅರ್ಥಾರ್ಥ ಸ್ಮೃತಿ ಅನ್ನುವಂಥ ಮಟ್ಟಕ್ಕೆ ಜ್ಞಾನದ ಅಭಿವ್ಯಕ್ತಿ ಆಗಿದ್ರೂ ಸಹಿತ ಜಿಜ್ಞಾಸ ಅನ್ನುವಂಥದ್ದು ಅದಕ್ಕಿಂತಲೂ ಯಾವ ಭಾವದೊಳಗದ ಅಂದ್ರೆ ಇನ್ನೂ ಕೆಳಗಿನ ಭಾವದೊಳಗಿರೋದ್ರಿಂದಾಗಿ ಸ್ಮೃತಿನೂ ಅರ್ಥ ಆಗುವುದಿಲ್ಲ ಅನ್ನುವಂಥ. ಆದ್ರಿಂದ ಭಗವದ್ಗೀತಾನೂ ಸ್ಮೃತಿ ಅದ. ಅರ್ಥಾರ್ಥ ಏನು ಅಂದ್ರೆ ಭಗವದ್ಗೀತಾ ಏನದಂದ್ರೆ ಸ್ಮೃತಿ ಇದು. ಎಂಥ ಸ್ಮೃತಿ ಅಂತ ಅಂದ್ರೆ ಈಶ್ವರಿ ಸ್ಮೃತಿ ಅಂತ. ಆದ್ರೆ ಭಗವದ್ಗೀತಾ ಅನ್ನುವಂಥದ್ದು ಅರ್ಥ ಆಗೋದಿಲ್ಲ ಅನ್ನುವಂಥ ಭಾವದೊಳಗಿಂದ ಏನ್ ನಿರ್ಮಾಣ ಆದ ಅಂದ್ರೆ ಜ್ಞಾನೇಶ್ವರಿ ಅನ್ನುವಂಥ ಪುರಾಣ ಭಾವ ವ್ಯಕ್ತ ಅದು. ದೃಷ್ಟಾಂತಗಳ ರೂಪದಲ್ಲಿ ತತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಏನು ಅಂತಂದ್ರೆ ಪುರಾಣಗಳು ಅಂತ. ಪುರಾಣಗಳು ಏನ್ ಮಾಡ್ತಾವ ಅಂತಂದ್ರೆ ಮನುಷ್ಯನಿಗೆ ಅರ್ಥವಾಗದೇ ಇರ್ತಕ್ಕಂಥ ತತ್ವಗಳನ್ನ ದೃಷ್ಟಾಂತಗಳ ರೂಪದಲ್ಲಿ ಹೇಳಿ ಏನ್ ಮಾಡ್ತಕ್ಕಂಥವುಗಳು ಅಂತಂದ್ರೆ ಜನರಿಗೆ ಅದನ್ನ ಆಕಲನ ಮಾಡಿಕೊಡ್ತಕ್ಕಂಥವುಗಳು. ಜೀವನದ ಅನೇಕ ಪ್ರಕಾರವಾಗಿರ್ತಕ್ಕಂಥ ಪ್ರಶ್ನೆಗಳು ಎಂಥವು ಅಂತಂದ್ರೆ ಅಲ್ಟಿಮೇಟ್ ಪ್ರಾಬ್ಲಮ್ಸ್ ಅಂತ ತಿಳ್ಕೊಂಡು ಹೇಳ್ತ. ಜೀವನದ ಕೆಲವು ಎಂಥ ಪ್ರಶ್ನೆಗಳು ಅಂತಂದ್ರೆ ಅವು ನಮಗೇನಾಗುವುದಿಲ್ಲ ಅಂದ್ರೆ ಅರ್ಥ ಆಗುವುದಿಲ್ಲ. ಅಂಥವುಗಳನ್ನು ನಮಗೆ ತಿಳಿಸಿ ಹೇಳುವ ಸಲುವಾಗಿ ಪುರಾಣದ ಒಂದು ಕಥೆಗಳು ಏನಾಗ್ತಾವಂದ್ರೆ ಅತ್ಯಂತ ಉಪಯುಕ್ತವಾಗ್ತಕ್ಕಂಥವಳು. ನಾ ಯಾಕೆ ಹುಟ್ಟಿ ಬಂದೆ, ನನ್ನ ಜೀವನದ ಅರ್ಥ ಏನು, ನಾ ಇದ ತಂದೆ ತಾಯಿ ಹೊಟ್ಟಿಲಿ ಯಾಕೆ ಹುಟ್ಟಿ ಬಂದೆ, ಅರ್ಥಾತ್ ನನಗೇನು ಮಾಡಬೇಕಾಗಿದೆ, ನಾನು ಮುಂದೆ ಎಲ್ಲಿ ಹೋಗ್ತೀನಿ ಇತ್ಯಾದಿ ಅನೇಕ ಪ್ರಶ್ನೆಗಳು ಏನವನು ಅವು ನಮ್ಮ ಬುದ್ಧಿಗೆ ಆಕಲನವಾಗದೇ ಇರತಕ್ಕಂಥವಳು. ಅವುಗಳನ್ನು ತಿಳಿಸಿ ಹೇಳೋದ್ರ ಸಲುವಾಗಿಯೇ ಅನೇಕ ಪ್ರಕಾರವಾಗಿರ್ತಕ್ಕಂಥ ಪುರಾಣ ಕಥೆಗಳು ಅನ್ನುವಂಥವುಗಳು ಏನಾಗ್ತಾವೆ ಅಂತಂದ್ರೆ ಉಪಯೋಗ ಆಗ್ತಾವೆ. ಆದ್ದರಿಂದ ಜೀವನದ ಸ್ಮೃತಿಯಲ್ಲಿರ್ತಕ್ಕಂಥ ಗೂಢವಾಗಿರೋ ತತ್ವಗಳನ್ನು ಸ್ಮೃತಿಯೊಳಗೂ ಇರತಕ್ಕಂಥ ಗೂಢವಾದ ವಿಚಾರಗಳನ್ನು ಮನುಷ್ಯ ಸಾಮಾನ್ಯರಾಗಿರ್ತಕ್ಕಂಥವರಿಗೆ ಸಾಮಾನ್ಯ ಮುಮುಕ್ಷುಗಳಿಗೆ ಸಾಮಾನ್ಯ ಜಿಜ್ಞಾಸುಗಳಿಗೆ ಕಥಾದ ರೂಪದಲ್ಲಿ ಅದನ್ನು ವಿವರಣೆ ಮಾಡಿ ಆದ್ದರಿಂದ ಏನಾಗ್ತದೆ ಅಂತ ತಿಳ್ಕೊಂಡು ಕೇಳಿದರೆ ವಿಸ್ತಾರ ಹೆಚ್ಚಾಕೋತ ಬರ್ತದೆ. ವಿಸ್ತಾರ ಅನ್ನುವಂಥದ್ದು ಏನಾಗ್ತದೆ ಅಂದರೆ ನಾಲ್ಕು ವೇದ ಇದ್ದದ್ದು ಅನೇಕ ಸ್ಮೃತಿ ಆದವು, ಅನೇಕ ಸ್ಮೃತಿಯೊಳಗಿಂದ 18 ಪುರಾಣ ಆದವು ಅಂತ ಹೇಳಿ ಆದ್ದರಿಂದ ಕಥಾರೂಪದಲ್ಲಿ ಹೇಳುವುದು ಅಂತಿದ್ದಾಗ ಸ್ವಾಭಾವಿಕವಾಗಿ ಏನಾಗ್ತದೆ ಅಂದರೆ ವಿಸ್ತಾರ ಹೆಚ್ಚಾಗ್ಕೋತ ಬರ್ತದೆ. ಆದ್ದರಿಂದ ಜ್ಞಾನೇಶ್ವರ ಮಹಾರಾಜರು ಏನಂದರು ಅಂದರೆ ಜ್ಞಾನರೂಪಿಯಾಗಿರ್ತಕ್ಕಂಥ ಗಣಪತಿ
ಆ ಜ್ಞಾನ ಅನ್ನುವಂಥದ್ದು ಮೂರ್ತಿಮಂತಾಗಿ ಯಾವ ಭಾವದೊಳಗೆ ವ್ಯಕ್ತ ಆಗಿದೆ ಅಂದ್ರೆ ವೇದಗಳ ಭಾವದಲ್ಲಿ ವ್ಯಕ್ತ ಆಗಿದೆ. ವೇದಗಳ ಭಾವದಲ್ಲಿ ವ್ಯಕ್ತ ಆಗಿರ್ತಕ್ಕಂಥ ಜ್ಞಾನದ ಮತ್ತೆ ಇನ್ನೊಂದೇನು ಅಂತಂದ್ರೆ ಅರ್ಥಾತ್ ವೇದಗಳ ಭಾವದಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಜ್ಞಾನ ಏನದನು, ಆ ಜ್ಞಾನದ ಒಂದು ದೇಹದಲ್ಲಿ ಶರೀರದೊಳಗೆ ವಿಗ್ರಹದಲ್ಲಿ ಅರ್ಥಾತ್ ಸ್ಮೃತಿಗಳು ಅನ್ನುವಂಥವುಗಳ ಏನವ ಅಂದ್ರೆ ಅವಯವಗಳವ. ಅವಯವಗಳು ಎಷ್ಟು ಹಾಲ್ಚಾಲ್ ಮಾಡ್ತಾವನು ಅಷ್ಟು ಪ್ರತ್ಯಕ್ಷವಾಗಿ ಏನು ಮಾಡೋದು ಅಂದ್ರೆ ದೇಹ ಅನ್ನುವಂಥದ್ದು ಮಾಡಂಗಿಲ್ಲ. ಆದ್ರಿಂದ ಏನದಂದ್ರೆ ಸ್ಮೃತಿ ಅನ್ನುವಂಥವುಗಳ ಅವಯವಗಳು ಅಂತ ತಿಳ್ಕೊಂಡು ಹೇಳಿ ಆಮೇಲೆ ಜ್ಞಾನೇಶ್ವರ ಮಹಾರಾಜ ಹೇಳ್ತಾ ಇದ್ದಾರೆ ಏನಂದ್ರೆ 18 ಪುರಾಣ ಅನ್ನುವಂಥವುಗಳು ಏನವನು, ಆ ಗಣಪತಿಯ ಒಂದು ದಿವ್ಯವಾಗಿರ್ತಕ್ಕಂಥ ಒಂದು ದೇಹದ ಮೇಲೆ ವಿಗ್ರಹದ ಮೇಲೆ ಇರ್ತಕ್ಕಂಥ ಅನೇಕ ಸುಂದರ ಸುಂದರವಾಗಿರ್ತಕ್ಕಂಥ ರತ್ನ ಮಣಿ ಇತ್ಯಾದಿಗಳಿಂದ ಕೂಡಿಕೊಂಡಿರ್ತಕ್ಕಂಥ ಆಭೂಷಣಗಳು ಅಂತ ತಿಳ್ಕೊಂಡು ಹೇಳಿದರು. ಅದೇ ರೀತಿಯಾಗಿ ಏನು ಹೇಳ್ತಾರೆ ಅಂತಂದ್ರೆ ದೇಖಾ ಪದಬಂಧ ನಾಗರ ತೇಚಿ ರಂಗಾಖಿಲೆ ಅಂಬರ, ಅದರಲ್ಲಿರ್ತಕ್ಕಂಥ ಒಂದೇನು ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಒಂದು ಶಬ್ದದ ಲಾಲಿತ್ಯದ ಅಥವಾ ಶಬ್ದದ ಗಾಂಭೀರ್ಯದ ಪದಬಂಧ ಅಂದರೆ ಶಬ್ದಗಳ ಯೋಜನಾ ಅಂತೇನದನು ಅದ ಸುಂದರವಾಗಿರ್ತಕ್ಕಂಥದ್ದು ಮತ್ತು ಅತ್ಯಂತ ಗಟ್ಟಿಮುಟ್ಟಾಗಿ ಒಂದು ನೇಯ್ದಿರ್ತಕ್ಕಂಥ ಒಂದು ವಸ್ತ್ರ ಅಂತ ತಿಳ್ಕೊಂಡು ಹೇಳಿ ಆಭರಣ ಆಯಿತು ವಸ್ತ್ರ ಆಯಿತು. ಅದೇ ರೀತಿಯಾಗಿ ಗಣಪತಿಯ ಕಾಲೊಳಗೆ ಗೆಜ್ಜವ ಅಂತ ಹೇಳಿ, ಆ ಗೆಜ್ಜೆ ಅಂದರೆ ಏನಂದ್ರೆ ಕಾವ್ಯನಾಟಕಗಳಂದ್ರೆ ಆ ಗಣಪತಿಯ ಕಾಲೊಳಗಿರ್ತಕ್ಕಂಥ ಗೆಜ್ಜೆಗಳು ಅರ್ಥಾತ್ ಯಾವ ರೀತಿಯಾಗಿ ಏನದಂದ್ರೆ ಅದನ್ನ ಹೇಳಿದರು. ಶ್ರುತಿ ಅನ್ನುವಂಥದ್ದು ಏನಂತಂದ್ರೆ ಪ್ರತಿಭಾ ಪ್ರಧಾನವಾಗಿರ್ತಕ್ಕಂಥದ್ದು, ಸ್ಮೃತಿ ಅನ್ನುವಂಥದ್ದು ಪ್ರಜ್ಞಾ ಪ್ರಧಾನವಾಗಿರ್ತಕ್ಕಂಥದ್ದು, ಅರ್ಥಾರ್ಥ ಪುರಾಣಗಳು ಅನ್ನುವಂಥವುಗಳು ಕಥಾ ಪ್ರಧಾನವಾಗಿದ್ದರೆ, ಕಾವ್ಯ ನಾಟಕಗಳು ರಸ ಪ್ರಧಾನವಾಗಿರ್ತಕ್ಕಂಥವು. ಕಾವ್ಯ ಮತ್ತು ನಾಟಕದಲ್ಲಿ ಏನಂದ್ರೆ ರಸ, ಅದು ರಸದೊಳಗಿಂದ ಏನು ನಿರ್ಮಾಣ ಆಗ್ತದೆ ಅಂದ್ರೆ ಆನಂದ ನಿರ್ಮಾಣ. ರಸದೊಳಗಿಂದ ಏನು ನಿರ್ಮಾಣ ಆಗ್ತದೆ ಅಂದ್ರೆ ಆನಂದ ನಿರ್ಮಾಣ ಆಗ್ತದೆ. ಶ್ರುತಿ ಸ್ಮೃತಿಗಳನ್ನು ಓದೋದ್ರೊಳಗೂ ಸಹಿತ ಯಾವ ಆನಂದ ನಿರ್ಮಾಣ ಆಗಲಿಕ್ಕಿಲ್ಲೋ, ಅರ್ಥಾತ್ ಪುರಾಣಗಳನ್ನು ಓದೋದ್ರೊಳಗೂ ಸಹಿತ ಯಾವ ಆನಂದ ನಿರ್ಮಾಣ ಆಗಲಿಕ್ಕಿಲ್ಲೋ, ಆ ಆನಂದ ಅನ್ನುವಂಥದ್ದು ಏನಂದ್ರೆ ಕಾವ್ಯನಾಟಕಾದಿಗಳನ್ನು ಓದುವಾಗ ಆಗ್ತದೆ. ಕಾವ್ಯನಾಟಕಾದಿಗಳ ಶ್ರವಣದಲ್ಲಿ ಏನಾಗ್ತದೆ ಅಂದ್ರೆ ಲಾಲಿತ್ಯ ಇರ್ತದೆ, ಒಂದು ರಸ ಅನ್ನುವಂಥದ್ದು ನಿರ್ಮಾಣ ಆಗ್ತದೆ. ಆದ್ದರಿಂದ ಮನೋರಂಜನೆ ಆಗ್ತದೆ ಕಾವ್ಯ ನಾಟಕದಲ್ಲಿ ಏನಾಗ್ತದೆ ಅಂದರೆ ಮನೋರಂಜನೆ ಆಗಿ, ಮನೋರಂಜನೆಯ ಮೂಲಕವಾಗಿ ಅನೇಕ ಪ್ರಕಾರವಾಗಿರ್ತಕ್ಕಂಥ ತತ್ವಗಳನ್ನು ಪ್ರತಿಪಾದನೆ ಮಾಡುವಂಥದ್ದು ಏನದು ಅಂದರೆ ಕಾವ್ಯ ನಾಟಕದ ಮುಖ್ಯವಾಗಿರ್ತಕ್ಕಂಥ ಉದ್ದೇಶದ. ಮತ್ತು ಆ ಕಾವ್ಯ ನಾಟಕವನ್ನು ಇಲ್ಲಿ ಯಾಕೆ ತಗೊಂಡ್ರು ಅಂತಂದ್ರೆ ಅರ್ಥಾತ್ ಜ್ಞಾನೇಶ್ವರ ಮಹಾರಾಜರು ಗ್ರಾಮ್ಯವಾಗಿರ್ತಕ್ಕಂಥ ಕಾವ್ಯ ನಾಟಕದ್ದೇನು ಮಾಡಿಲ್ಲ, ಇಲ್ಲಿ ಪ್ರಸ್ತಾಪ ಮಾಡಿಲ್ಲ. ಎಂಥ ಕಾವ್ಯ ನಾಟಕಗಳನ್ನು ಮಾಡ್ಯಾರಂದ್ರೆ ನಾಗರಿಕವಾಗಿರ್ತಕ್ಕಂಥ ಕಾವ್ಯ ನಾಟಕ. ಆ ಕಾವ್ಯ ನಾಟಕದ ಶಬ್ದ ಹೆಂಗವ ಅಂದ್ರೆ ನಾಗರಿ ಶಬ್ದವ, ಅರ್ಥಾರ್ಥ ಇದು ಸುಸಂಸ್ಕೃತವಾಗಿರ್ತಕ್ಕಂಥ ಕಾವ್ಯ ನಾಟಕಗಳನ್ನು ತಗೊಂಡಿದ್ದಾರೆ ಹೊರತು ಅದು ಎಂಥವಲ್ಲ ಅಂತಂದ್ರೆ ಗ್ರಾಮ್ಯವಾಗಿರ್ತಕ್ಕಂಥವಳು ಮತ್ತು ಅತ್ಯಂತ ಏನು ಅಂದ್ರೆ ಅರ್ಥಾರ್ಥ ಹೀನ ಮಟ್ಟದಲ್ಲಿರ್ತಕ್ಕಂಥ ಕಾವ್ಯ ನಾಟಕಗಳನ್ನು ಇಲ್ಲಿ ಏನು ಮಾಡಿ ಭಗವಂತನ ಆ ಸುಂದರವಾಗಿರ್ತಕ್ಕಂಥ ನೂಪುರುಗಳ ರೂಪದಲ್ಲಿ ವರ್ಣನೆ ಮಾಡ್ತಾ ಇಲ್ಲ. ಎಂಥ ಕಾವ್ಯ ನಾಟಕವ ಅಂತಂದ್ರೆ ಯಾವ ಕಾವ್ಯ ನಾಟಕಗಳನ್ನು ಓದೋದ್ರಿಂದ ಸೂಕ್ಷ್ಮವಾಗಿ ನಮ್ಮ ಅಂತಃಕರಣದೊಳಗೆ ಆಧ್ಯಾತ್ಮಿಕ ಪ್ರೇರಣೆ ಆಗ್ತದನು, ಅದೇ ರೀತಿಯ ಭಗವಂತನ ದಿವ್ಯವಾಗಿರ್ತಕ್ಕಂಥ ಒಂದು ಏನು ಅಂದ್ರೆ ಸ್ವರೂಪವನ್ನು ವರ್ಣನೆ ಮಾಡ್ತಕ್ಕಂಥವುಗಳವನು ನಮ್ಮನ್ನು ಆ ಕಡೆಗೆ ಪ್ರವೃತ್ತಿಗೊಳಿಸ್ತಕ್ಕಂಥ ಕಾವ್ಯ ನಾಟಕಗಳವ. ಆ ನೂಪುರದ ಶಬ್ದವನ್ನು ಕೇಳಿದ್ರೆ ಅಂತಃಕರಣದಲ್ಲಿ ಏನಾಗಬೇಕು ಅಂದ್ರೆ ಶಾಂತರಸ ಅನ್ನುವಂಥದ್ದು ಆಧ್ಯಾತ್ಮಿಕ ಭಾವ ನಿರ್ಮಾಣ ಆಗಬೇಕೇ ಹೊರತು ಅದರಿಂದ ಶೃಂಗಾರಾದಿ ಭಾವಗಳು ನಿರ್ಮಾಣ ಆಗಬಾರ್ದು. ಗಣಪತಿ ಕುಣಿಲಿಕ್ಕೆ ಹತ್ತಾಗ ಅಂದಾಗ ಯಾವ ಶೃಂಗಾರ ನಿರ್ಮಾಣ ಆಗಬೇಕು? ಗಣಪತಿ ನೃತ್ಯ ಮಾಡಲಿಕ್ಕೆ ಹತ್ತಾಗ ಅರ್ಥಾರ್ಥ ಗಣಪತಿಯ ಪಾದದ ಕಾಲೊಳಗಿರ್ತಕ್ಕಂಥ ಗೆಜ್ಜೆಯ ಒಂದು ಸುಂದರವಾಗಿರ್ತಕ್ಕಂಥ ಶಬ್ದ ಏನದನು ನಮ್ಮ ಅಂತಃಕರಣದಲ್ಲಿ ಏನು ಮಾಡ್ತದ್ರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದು. ಮತ್ತು ಅದು ಎಂಥ ಆದ್ದರಿಂದ ಎಷ್ಟೋ ಜನ ಈ ಇವರೇನು ಅಂತಂದ್ರೆ ಇದನ್ನು ಹೇಳ್ತಾ ಒಬ್ಬ ಹಾಗೇ ಹೋದಲ್ಲ ಮಹಾರಾಷ್ಟ್ರದವ್ರು ಹಾಡು ಹೇಳಿ ಇದು ಮಾಡ್ತಕ್ಕಂಥವ್ರು ಯಾರು ಲಾವಣಿ ಹೇಳ್ತಿದ್ರಲ್ಲ ಲಾವಣಿಕಾರರು ಬ್ರಾಯ್ ಹೋದರು ರಾಮ್ ಜೋಶಿನೂ ಲಾವಣಿಕಾರರನ್ನ ಅದರಲ್ಲಿ ಬರೀ ಇದನ್ನ ಬಾರಿಸುವಂಥ ಹಾಡುವವರು ಇವರೆಲ್ಲ ಎಲ್ಲ ಏನು ಅಂತಂದ್ರೆ ಅಧ್ಯಾತ್ಮವನ್ನು ಹೇಳುವಂಥವರೇ ಇವರು. ಅರ್ಥಾರ್ಥ ಕಾವ್ಯಗಳಾಗಲಿ ನಾಟಕಗಳಾಗಲಿ ಲಾವಣಿ ಆಗಲಿ ಇವುಗಳ ಮೂಲಕವಾಗಿ ಸಮಾಜಕ್ಕೆ ಏನು ಕೊಡ್ತಕ್ಕಂಥದ್ದಾಗಬೇಕು ಅಂತಂದ್ರೆ ಅಧ್ಯಾತ್ಮವನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದಾಗಬೇಕು. ಆದ್ದರಿಂದ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಈ ಒಂದು ಏನದನೋ ಇದು ನಾನಾ ಪ್ರಮೇಯಾಂಚಿ ಪರಿ ನಿಪುಣಪಣೆ ಪಾಹತ ಕುಸರಿ ದಿಸತಿ ಉಚಿತ ಪದೇ ಮಾಝಾರಿ ರತ್ನೇ ಬಲಿ, ಅದರೊಳಗೂ ದಿವ್ಯವಾಗಿರ್ತಕ್ಕಂಥ ರತ್ನಗಳವ ಅಂತ ತಿಳ್ಕೊಂಡು ಹೇಳಿ ಆ ಗಣಪತಿಯ ಒಂದೇನು ಅಂದ್ರೆ ಟೊಂಕ ಕಟ್ಟಿರ್ತಕ್ಕಂಥದ್ದು ಅರ್ಥಾತ್ ಕಟಿಪ್ರಾಂತದಲ್ಲಿ ಬಿಗಿದಿರ್ತಕ್ಕಂಥ ಶಲ್ಲೇ ಯಾವುದು ಅಂದ್ರೆ ವ್ಯಾಸಾಧಿಕಾಂಕ್ಷಿ ಮತಿ ಅರ್ಥಾತ್ ವ್ಯಾಸರಂಥ ಜ್ಞಾನಿಗಳ ಒಂದು ಬುದ್ಧಿನ ಏನು ಅಂದ್ರೆ ಆ ಗಣಪತಿಯ ಒಂದು ಟೊಂಕ ಕಟ್ಟಿರ್ತಕ್ಕಂಥ ಶಲ್ಲೆ ಅಂತ ತಿಳ್ಕೊಂಡು ಹೇಳಿದ್ರು. ಯಾಕೆ ಹೇಳಿದ್ರು ಅಂತ ತಿಳ್ಕೊಂಡು ಕೇಳಿದ್ರೆ
ಆ ವ್ಯಾಸಾದಿಗಳ ಬುದ್ಧಿನ ಎಂಥದ್ದು ಅಂದ್ರೆ ಸ್ಥೂಲ ಮತ್ತು ಸೂಕ್ಷ್ಮಗಳಲ್ಲಿ ಪ್ರವೇಶ ಮಾಡ್ತಕ್ಕಂಥದ್ದು, ಸ್ಥೂಲವನ್ನು ತಿಳ್ಕೊಳ್ತಕ್ಕಂಥದ್ದು ಸೂಕ್ಷ್ಮವನ್ನು ತಿಳ್ಕೊ ಖರೆ ಅಂದ್ರೂ ಹಂಗದ. ಯಾಕೆ ಅಂತಂದ್ರೆ ವ್ಯಾಸರು ಎಷ್ಟು ಪ್ರಪಂಚವನ್ನು ಬರೆದಾರೋ ಯಾವ ನಾಟಕಕಾರರು ಮತ್ತು ಯಾವ ಕಾದಂಬರಿಕಾರರು ಬರಲಿಕ್ಕೆ ಶಕ್ಯದ. ಪ್ರಪಂಚವನ್ನು ವಿಶ್ಲೇಷಣೆ ಮಾಡೋದು ಎನ್ನುವಂಥದ್ದು ಮಹಾಭಾರತದೊಳಗೇನು ಸಾಮಾನ್ಯ ಪ್ರಪಂಚ ಬರಲಾರೆ. ಎಷ್ಟು ರಾಗದ್ವೇಷಗಳನ್ನು ವಿವೇಚನೆ ಮಾಡಿದಾರೆ, ಎಷ್ಟು ಅರ್ಥಾರ್ಥ ಏನು ಅಂದ್ರೆ ರಸಗಳನ್ನು ಎಲ್ಲ ಪ್ರಕಾರವಾಗಿರ್ತಕ್ಕಂಥ ರಸಗಳನ್ನು ವರ್ಣನೆ ಮಾಡಿದಾರೆ, ಎಷ್ಟರೇ ಪ್ರಪಂಚ ಬರೆದಾರ ಅಂತಂದ್ರೆ ಖರೆ ಅಂದ್ರೂ ಅಲ್ಲಿ ಒಬ್ಬ ಭಗವಂತ ಒಬ್ಬ ಅದ್ರೊಳಗೆ ಇದ್ದಿದ್ದಿಲ್ಲ ಅಂದ್ರೆ ಮಹಾಭಾರತ ಏನದ, ಸಂಪೂರ್ಣ ಪ್ರಪಂಚನೇ ಅದ. ಆದ್ರೆ ಮಹಾಭಾರತ ನಾನು ಯಾಕೆ ಬರದೆ ಅನ್ನೋದು ಕುಮಾರವ್ಯಾಸರು ಏನಂದ್ರು ಅಂತಂದ್ರೆ ಅದು ಕೃಷ್ಣ ಚರಿತ್ರೆ ಆಗಿರೋದ್ರಿಂದ ನಾನು ಅದನ್ನು ಬರ್ತೇನೆ. ಅರ್ಥಾರ್ಥ ಏನಂದ್ರೆ ಅದು ಕೃಷ್ಣನ ಚರಿತ್ರೆ ಇದೆ. ಮಹಾಭಾರತ ಅಂದ್ರೆ ಏನು ಅಂದ್ರೆ ಆ ಕೃಷ್ಣನ ಅದಕ್ಕೆ ಆತ್ಮ ಆಗಿರೋದ್ರಿಂದಾಗಿ ಕೃಷ್ಣನ ಮಹಾಭಾರತದ ಏನಿದಾನ ಅಂದ್ರೆ ಆತ್ಮ ಆಗಿದಾನ. ಅರ್ಥಾತ್ ಕೃಷ್ಣನ ಮಹಾಭಾರತ ಹೃದಯ ಆಗಿರೋದ್ರಿಂದಾಗಿ ಆ ಮಹಾಭಾರತಕ್ಕೆ ಏನು ಬಂತು ಅಂದ್ರೆ ದಿವ್ಯತಾ ಅನ್ನುವಂಥದ್ದು ಬಂತು. ಹಿಂದೆ ಇದ್ರೆ ಏನದ ಅಂದ್ರೆ ಬರೀ ಸಂಘರ್ಷದ. ಅರ್ಥಾರ್ಥ ಏನು ಅಂದ್ರೆ ಸಂಘರ್ಷಮಯವಾಗಿರ್ತಕ್ಕಂಥ ಮಹಾಭಾರತ. ಆದ್ದರಿಂದ ವ್ಯಾಸಾದಿಗಳ ಬುದ್ಧಿ ಎಂಥದ್ದದ ಅಂತ ತಿಳ್ಕೊಂಡು ಕೇಳಿದರೆ ಸ್ಥೂಲ ಮತ್ತು ಸೂಕ್ಷ್ಮ, ದೃಶ್ಯ ಮತ್ತು ಅದೃಶ್ಯ, ವ್ಯಕ್ತ ಮತ್ತು ಅವ್ಯಕ್ತದೊಳಗೆ ಅರ್ಥಾರ್ಥ ಏನು ಅಂದರೆ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಅಡೆತಡೆ ಇಲ್ಲದೆ ಪ್ರತಿಯೊಂದನ್ನು ಸಮಗ್ರವಾಗಿ ತಿಳ್ಕೊಳ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥದ್ದಾಗಿರೋದ್ರಿಂದಾಗಿ ಎರಡನ್ನೂ ದೃಢವಾಗಿ ಅರ್ಥಾರ್ಥ ಏನು ಮಾಡ್ತಕ್ಕಂಥದ್ದು ಅಂದರೆ ಧಾರಣೆ ಮಾಡ್ತಕ್ಕಂಥದ್ದಾಗಿರೋದ್ರಿಂದಾಗಿ ವ್ಯಾಸಾದಿಗಳ ಬುದ್ಧಿ ಏನದ ಅಂತ ಹೇಳಿದ್ರು ಅಂತಂದರೆ ಆ ಒಂದು ಅರ್ಥಾರ್ಥ ಅಂದರೆ ಶಲ್ಯ ಅದು. ಅದಕ್ಕೆ ನಡಿ ನಡಕ್ ಕಟ್ಟಿರ್ತಕ್ಕಂಥದ್ದು ಏನಂತಾರೆ ಅದಕ್ಕೆ, ಏನು ಕನ್ನಡದೊಳಗೆ ಏನಂತಾರೆ ಅದು ನಡಕ್ ಕಟ್ಟು ನಡಪಟ್ಟೆ ಅಂತಾರೆ. ಈ ಪ್ರಕಾರವಾಗಿರ್ತಕ್ಕಂಥ ಶಲ್ಯೆ ಅಂತನ್ನುವಂಥದ್ದು. ಆಮೇಲೆ ಷಡ್ದರ್ಶನಗಳನ್ನು ಷಡ್ದರ್ಶನಗಳನ್ನು ಕುರಿತು ಹೇಳ್ತಾರೆ ಜ್ಞಾನೇಶ್ವರ ಮಹಾರಾಜರು. ಈ ಷಡ್ದರ್ಶನಗಳನ್ನು ಏನು ಹೇಳಲಿಕ್ಕೆ ಹತ್ತಾರು ಸಾಮಾನ್ಯವಾಗಿ ಅರ್ಥಾತ್ ಈ ಷಡ್ದರ್ಶನಗಳದ್ದು ಸಹಿತ ಅತ್ಯಂತ ಮಹತ್ವ. ಅರ್ಥಾತ್ ಆ ಗಣಪತಿಯ ಒಂದು ವಿಗ್ರಹದಲ್ಲಿ ಜ್ಞಾನದಲ್ಲಿ ದರ್ಶನಗಳಿಗೆ ಅತ್ಯಂತ ಮಹತ್ವ. ಆದ್ದರಿಂದ ಜ್ಞಾನೇಶ್ವರ ಮಹಾರಾಜರು ಆರು ಭುಜ ಉಳ್ಳಂತಹ ಗಣಪತಿಯ ವರ್ಣನೆಯನ್ನು ಮಾಡಿ ಒಂದೊಂದು ಕೈಯಲ್ಲಿ ಒಂದೊಂದು ದರ್ಶನ ಅನ್ನುವಂಥದ್ದನ್ನು ಜ್ಞಾನೇಶ್ವರ ಮಹಾರಾಜರು ವರ್ಣನೆ ಮಾಡ್ತಾ ಇದ್ದಾರೆ. ಜ್ಞಾನೇಶ್ವರ ಮಹಾರಾಜರ ಕಾಲಕ್ಕೆ ಅರ್ಥಾರ್ಥ ಮುಖ್ಯವಾಗಿ ಏನಿತ್ತಿದ್ದಿಲ್ಲ ಅಂತ ಇವಾಗಿರ್ತಕ್ಕಂಥದ್ರ ಪೈಕಿ ಒಂದೆರಡು ಆವಾಗ ಬೇರೆ ಇದ್ದವು. ರಾಜನೀತಿ ಮತ್ತು ಅದೇ ರೀತಿಯ ಬೌದ್ಧ ದರ್ಶನ ಅನ್ನುವಂಥ ದರ್ಶನಗಳ ಪೈಕಿ ಇದ್ದುದರಿಂದಾಗಿ ಒಂದು ಕೈಯಲ್ಲಿ ಏನದ ಅಂದ್ರೆ ಅರ್ಥಾತ್ ಮುರಿದಿರ್ತಕ್ಕಂಥ ಹಲ್ಲು ಅದ್ಯಾವುದು ಅಂದರೆ ಬೌದ್ಧ ದರ್ಶನ ಸಂಕೇತವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಕರಿ ತರ್ಕುತೋಚಿ ಪರಶು ನೀತಿ ಭೇದು ಅಂಕುಶು ವೇದಾಂತೂತೋ ಮಹಾರಸು ಮೋದ ಕುಮಿರವೇ ಶ್ರೀರಾಮ್. ಒಂದು ಕೈಯಾಗಿ ಏನಂದ್ರೆ ತರ್ಕ್ ಅನ್ನುವಂಥದ್ದ ಪರಶು ಅಂತ ತಿಳ್ಕೊಂಡು ಹೇಳಿದ್ರು. ಯಾಕೆ ಅಂತಂದ್ರೆ ಪ್ರತಿಯೊಂದು ಶಬ್ದವನ್ನು ವಿಭಾಜನೆ ಮಾಡಿ ಜ್ಞಾನವನ್ನು ಮಾಡಿಕೊಡ್ತಕ್ಕಂಥ ಸಾಮರ್ಥ್ಯ ತರ್ಕದೊಳಗಿರೋದ್ರಿಂದ ತರ್ಕ ಏನು ಮಾಡ್ತಂದ್ರೆ ವಿಶ್ಲೇಷಣೆ ಮಾಡ್ತು, ವಿವೇಚನೆ ಮಾಡುವಾಗ ವಿಭಾಜನೆ ಮಾಡಿ ಮಾಡಿ ಅದನ್ನು ಹೇಳ್ತಕ್ಕಂಥದ್ದಾಗಿರೋದ್ರಿಂದ ನೀತಿ ಭೇದ ಅಂಕುಶು. ನೀತಿ ಭೇದ ಅಂದರೆ ರಾಜನೀತಿ ಅಂತ ತಿಳ್ಕೊಂಡು ಬರ್ತಾರೆ. ಅರ್ಥಾರ್ಥ ಅದೇನಂದ್ರೆ ಅಂಕುಶಿದ್ದಂಗದ ಅಂತ ತಿಳ್ಕೊಂಡು ಹೇಳಿ ಅದೇ ರೀತಿಯ ವೇದಾಂತೂತು ಮಹಾರ ಅರ್ಥಾತ್ ಬ್ರಹ್ಮರಸದಿಂದ ಕೂಡಿಕೊಂಡಿರ್ತಕ್ಕಂಥ ಮೋದಕವನ್ನು ಹಿಡ್ಕೊಂಡಿದ್ದಾನೆ ಅಂತ. ಆ ಬ್ರಹ್ಮರಸ ಅನ್ನುವಂಥದ್ದು ಎದರೊಳಗೆ ಪ್ರತಿಪಾದನೆ ಆಗಿದೆ ಅಂದರೆ ವೇದಾಂತದೊಳಗೆ ಪ್ರತಿಪಾದನೆ ಆಗಿದೆ. ವೇದಾಂತ ಅಂದ್ರೆ ಏನು ಅಂದರೆ ವೇದದ ಕೊನೆಯ ಭಾಗ. ವೇದದ ಕೊನೆಯ ಭಾಗದೊಳಗೆ ಏನದ ಅಂದರೆ ಉಪನಿಷತ್ತುಗಳು. ಅದನ್ನ ಉಪನಿಷತ್ತುಗಳು ಅನ್ನುವಂಥವುಗಳ ಏನು ಅಂದರೆ ಆ ಒಂದು ಕೈಯೊಳಗಿರ್ತಕ್ಕಂಥ ಮೋದಕ್ಕಿದ್ದಂಗವ. ಒಂದು ಕೈಯಲ್ಲಿ ಏನದ ಅಂದರೆ ಮುರಿದಿರ್ತಕ್ಕಂಥ ಹಲ್ಲದ ಅದು ಯಾವ ಭಾವದೊಳಗಿರ್ತಕ್ಕಂಥದ್ದು ಅಂತಂದ್ರೆ ಭಗ್ನವಾಗಿರ್ತಕ್ಕಂಥ ಭಾವದಲ್ಲಿರೋದು. ಇದರರ್ಥ ಖಂಡಿತವಾಗಿರ್ತಕ್ಕಂಥ ಭಾವದಲ್ಲಿರೋದು ಅಂದರೆ ಯಾವುದು ಅಂದರೆ ಬೌದ್ಧ ಮತ ಅಂತ ತಿಳ್ಕೊಂಡು ಹೇಳಿ ಈ ಪ್ರಕಾರವಾಗಿ ಹೇಳಿ ಮಗ ಸಹಜೇ ಸತ್ಕಾರವಾದು ತೋ ಪದ್ಮಕರು ವರದು ಧರ್ಮ ಪ್ರತಿಷ್ಠಾತೋ ಸಿದ್ಧು ಅಭಯ ಹಸ್ತು ಅಂತ ತಿಳ್ಕೊಂಡು ಇನ್ನೆರಡು ಕೈಗಳಲ್ಲಿರ್ತಕ್ಕಂಥ ಮುಖ್ಯವಾಗಿರುವ ಆಯುಧದ ಒಂದು ಭಾವವನ್ನು ಹೇಳ್ತಾ ಇದ್ದಲ್ಲ ಏನು ಅಂದ್ರೆ ಒಂದು ಕೈಯಲ್ಲಿ ಕಮಲದ ಒಂದು ಕೈ ಎನ್ನುವಂಥದ್ದು ಅಭಯಹಸ್ತವಾಗಿರ್ತಕ್ಕಂಥದ್ದು ಸತ್ಕಾರ್ಯವಾದ ಅನ್ನುವಂಥದ್ದನ್ನ ಕಮಲ ಅಂತ ತಿಳ್ಕೊಂಡು ಹೇಳಿದ್ರು. ಅರ್ಥಾರ್ಥ ಏನಂದ್ರೆ ಕಮಲ ಅನ್ನುವಂಥದ್ದು ಏನು ಅಂತಂದ್ರೆ ಅದು ಪದ್ಮಪತ್ರ ಮೀಮಾಂಬಸಿ ಅಂತ ತಿಳ್ಕೊಂಡು ಅರ್ಥಾತ್ ವಿಷಯಗಳಲ್ಲಿ ಪ್ರಪಂಚದಲ್ಲಿ ಆಸಕ್ತವಾಗದೇ ಇರತಕ್ಕಂಥದ್ದು ಅದರ ಸಂಕೇತವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಏನು ಅಂತಂದ್ರೆ ಜ್ಞಾನೇಶ್ವರ ಮಹಾರಾಜರು ಈ ಕಮಲವನ್ನು ಮುಖ್ಯವಾಗಿ ಹೇಳುವ ಉದ್ದೇಶ ಏನದ ಅಂತಂದ್ರೆ ಇದು ಷಟ್ ಕಮಲಗಳನ್ನು ವರ್ಣನೆ ಮಾಡ್ತಾರೆ. ಅರ್ಥಾತ್ ಯೋಗದಲ್ಲಿ ಏನು ಷಟ್ಚಕ್ರ ಅಂತೀವೋ ಅವುಗಳನ್ನು ಒಂದೊಂದು ಕಮಲ ಅಂತ ತಿಳ್ಕೊಂಡು ಹೇಳುವುದಲ್ಲೇನು ಒಂದೊಂದು ಸ್ಥಾನದಲ್ಲಿ ಒಂದೊಂದು ಕಮಲ ಅಂತ ತಿಳ್ಕೊಂಡು ಈ ಆರು ಕಮಲದಿಂದ ಕೂಡಿಕೊಂಡಿರ್ತಕ್ಕಂಥದ್ದು ಅರ್ಥಾರ್ಥ ಏನು ಅಂದ್ರೆ ಯೋಗದ ಒಂದು ಪ್ರಕ್ರಿಯೆ ಅನ್ನೋದನ್ನು ಸೂಚ್ಯವಾಗಿ ತೋರಿಸುವ ದೃಷ್ಟಿಯಿಂದನೂ ಸಹಿತ ಅದೇನಂದ್ರೆ ಪದ್ಮಹಸ್ತ ಅಂತ ತಿಳ್ಕೊಂಡು ಹೇಳಿದರು. ಅದೇ ರೀತಿಯಾಗಿ ಏನು ಅಂತಂದ್ರೆ ಇನ್ನೊಂದು ಅಭಯ ಅನ್ನುವಂಥದ್ದು
ಅರ್ಥಾತ್ ನಿಜವಾಗಿಯೂ ಮನುಷ್ಯನನ್ನು ಜೀವನ ಮನುಷ್ಯ ಜೀವನದಲ್ಲೇ ನಿಜವಾದ ಸೆಕ್ಯೂರಿಟಿ ಯಾವುದು ಅಂತ ತಿಳ್ಕೊಂಡ್ಕೆ ಧರ್ಮನ ನಿಜವಾಗಿರ್ತಕ್ಕಂಥ ಸೆಕ್ಯೂರಿಟಿ ನಿಜವಾಗಿಯೂ ಧರ್ಮನ ನಮ್ಮನ್ನು ಏನು ಮಾಡ್ತಕ್ಕಂಥದ್ದು ಅಂದ್ರೆ ನಿರ್ಭಯಗೊಳಿಸ್ತಕ್ಕಂಥದ್ದು. ಸಾಮಾನ್ಯವಾಗಿ ದುಡ್ಡು ಅಂತಂದ್ರೆ ಸೆಕ್ಯೂರಿಟಿ ಅಂತ ತಿಳ್ಕೊಂಡು ಹೇಳ್ತಾರೆ, ಆದರೆ ಖರೆ ಸೆಕ್ಯೂರಿಟಿ ಯಾವುದು ಅಂತಂದ್ರೆ ಧರ್ಮನ ನಮ್ಮನ್ನು ಕಾಯ್ತಕ್ಕಂಥದ್ದು. ಎಷ್ಟೋ ಸಲ ಏನಾಗಬಹುದು ಅಂತಂದ್ರೆ ದುಡ್ಡನ್ನ ಭಯ ಕಾರಣ ಆಗ್ತದಿಲ್ಲ, ದುಡ್ಡನ್ನ ಏನಾಗ್ತದಂದ್ರೆ ಭಯ ಕಾರಣ. ಅಡವ್ಯಾಗ ಗಿಡವ್ಯಾಗ ಎಲ್ಲಾದರೂ ದುಡ್ಡು ಕಟ್ಟಿಕೊಂಡು ಹೊಂಟಿದ್ವಿ ಅಂತಂದ್ರೆ ಮತ್ತಿಷ್ಟು ಅದು ಭಯಕ್ಕೆ ಕಾರಣ ಆಗ್ತದೆ. ಆದ್ರೆ ನಾವು ಆಚರಿಸಿರ್ತಕ್ಕಂಥ ಧರ್ಮ ಆಗಲಿ, ನಮ್ಮೊಳಗಿರ್ತಕ್ಕಂಥ ಒಂದು ಏನೋ ಭಗವಂತನ ವಿಷಯದಲ್ಲಿರ್ತಕ್ಕಂಥ ನಿಷ್ಠ ಆಗಲಿ, ಆಸ್ತಿಕ್ಕೆ ಬುದ್ಧಿ ಆಗಲಿ, ನಮ್ಮ ಸಾಧನೆ ಆಗಲಿ, ಅದು ನಿಶ್ಚಿತವಾಗಿಯೂ ನಮ್ಮನ್ನು ಏನು ಮಾಡ್ತಕ್ಕಂಥದ್ದು ಅಂದರೆ ಎಲ್ಲ ಕಡೆಗೂ ಕಾಯ್ತಕ್ಕಂಥದ್ದು. ಈ ಲೋಕದಲ್ಲೇ ಪರಲೋಕದಲ್ಲೇ ನಮ್ಮನ್ನು ಎಲ್ಲ ಒಂದು ಆಪತ್ತುಗಳಿಂದ ವಿಪತ್ತುಗಳಿಂದ ಮತ್ತು ಎಲ್ಲ ಪ್ರಕಾರವಾಗಿರ್ತಕ್ಕಂಥ ಸಂಕಟಗಳಿಂದ ಅರ್ಥಾತ್ ಇದು ಅಷ್ಟೇ ಅಲ್ಲದ ಎಲ್ಲ ಪ್ರಕಾರವಾಗಿರೋ ದುಷ್ಟು ಶಕ್ತಿಗಳಿಂದ ನಮ್ಮನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಯಾವುದು ಅಂದರೆ ಧರ್ಮ ಅಂತ. ಅದು ಧರ್ಮ ಅನ್ನುವಂಥದ್ದು ಅಭಯಹಸ್ತ ಅಂತ ತಿಳ್ಕೊಂಡು ಹೇಳಿ ಜ್ಞಾನೇಶ್ವರ ಮಹಾರಾಜರಿಗೆ ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಅಂದರೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಗಣಪತಿಯ ಅಂಗ ಯಾವುದು ಅಂದರೆ ಸ್ವಂಡಿ ಅಂತ. ಸ್ವಂಡಿರೋದ್ರಿಂದ ಗಣಪತಿ ಅನ್ಸ್ಕೊಂಡಿಲ್ಲ, ಆ ಸ್ವಂಡಿ ಬದಲಿ ಒಂದು ಬೇರೆ ಮಾರಿ ಹಚ್ಚಿದ್ರೆ ಬೇರೆ ದೇವರಾಗಿರ್ತಾನೆ. ಆದ್ರೆ ಸ್ವಂಡಿ ಅನ್ನೋದ್ರಿಂದನೇ ಗಣಪತಿ ಅಂತಿರೋದ್ರಿಂದಾಗಿ ಮತ್ತು ಜ್ಞಾನದೊಳಗೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಯಾವುದು ಅಂಗದನೋ ಅದನ್ನು ಇಲ್ಲಿ ಜ್ಞಾನೇಶ್ವರ ಮಹಾರಾಜರು ಏನು ಮಾಡ್ತಾ ಇದ್ದಾರೆ ಅಂದರೆ ಆ ಸ್ವಂಡಿ ಹೋಲಿಸ್ತಾ ಇದ್ದಾರೆ. ಯಾವುದು ಅಂಗ ಅಂತ ತಿಳ್ಕೊಂಡು ಕೇಳಿದ್ರೆ ವಿವೇಕ. ಜ್ಞಾನಕ್ಕೆ ಅತ್ಯಂತ ಪ್ರಧಾನವಾಗಿರ್ತಕ್ಕಂಥ ಅಂಗ ಯಾವುದು ಅಂದರೆ ವಿವೇಕ. ವಿವೇಕ ಇಲ್ಲದೆ ಇದ್ರೆ ಏನಾಗಲಿ ಶಕ್ತಿಲ್ಲ ಅಂದರೆ ಜ್ಞಾನನ ಆಗಲಿ. ಆತ್ಮ ಅನಾತ್ಮ ವಿವೇಕ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತನ್ನುವಾಗ ಅಥ ಶಬ್ದಕ್ಕೆ ಅರ್ಥ ಏನು ಬರೀತಾರೆ ಅಂತಂದ್ರೆ ಸಾಧನ ಚತುಷ್ಟಯ ಸಂಪನ್ನ ಅನಂತರಂ ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಅಂತ ತಿಳ್ಕೊಂಡು ಹೇಳಿದ್ರು. ಹಾಗಾದ್ರೆ ಸಾಧನ ಚತುಷ್ಟಯ ಅಂದ್ರೆ ಯಾವ್ಯಾವು ಅಂತ ತಿಳ್ಕೊಂಡು ಕೇಳಿದ್ರೆ ಮೊದಲನೇದ್ ಯಾವ್ದು ಹೇಳಿದ್ರು ಅಂದ್ರೆ ಆತ್ಮ ಅನಾತ್ಮ ವಿವೇಕ. ಎರಡನೇದ್ ಯಾವುದು ಅಂದ್ರೆ ಇಹಾಮೂತ್ರ ಫಲಭೋಗ ವಿರಾಗ. ಮೂರನೇದ್ ಯಾವುದು ಅಂತಂದ್ರೆ ಶಮದಮಾದಿ ಷಟ್ ಸಂಪತ್ತಿ. ನಾಲ್ಕನೇದ್ದು ಮುಮುಕ್ಷುತ ಅಂತ ತಿಳ್ಕೊಂಡು ಈ ನಾಲ್ಕು ಸಾಧನಗಳಲ್ಲಿ ಯಾರು ಸಿದ್ಧರಾಗಿದ್ದಾರೋ, ಯಾರು ತಯಾರಾಗಿದ್ದಾರೋ, ಯಾರು ಈ ನಾಲ್ಕು ಸಾಧನ ಸಂಪನ್ನರಾಗಿದ್ದಾರೋ, ಸಾಧನೆಯಲ್ಲೇ ತೊಡಗಿದಾರೋ, ಅವ್ರಿಗೇನದಂದ್ರೆ ಬ್ರಹ್ಮ ಜಿಜ್ಞಾಸ ಮಾಡಲಿಕ್ಕೆ ನಿಜವಾಗಿರ್ತಕ್ಕಂಥದ್ದು ಏನಾಗ್ತದಂದ್ರೆ ಯೋಗ್ಯತೆ ಬರ್ತದೆ. ಅವರು ಬ್ರಹ್ಮ ಜಿಜ್ಞಾಸ ಮಾಡಿದ್ರೆ ಹೇಳ್ತಕ್ಕಂಥದ್ದು ಅರ್ಥ ಆಗಲಿಕ್ಕೆ ಶಕ್ಯದ ಅನ್ನುವಂಥ ಉದ್ದೇಶದಿಂದ ಏನು ಮಾಡಿದ್ರು ಅಂದರೆ ಜ್ಞಾನದಲ್ಲಿ ವಿವೇಕಕ್ಕೆ ಅತ್ಯಂತ ಮಹತ್ವ. ಜ್ಞಾನದಲ್ಲಿ ಏನದಂದ್ರೆ ವಿವೇಕಕ್ಕೆ ಅತ್ಯಂತ ವಿವೇಕ ಅಂದರೆ ಏನು ಅಂದರೆ ವಿವಿಚ್ಛತೆ ಇತಿ ವಿವೇಕ. ವಿಭಾಜನೆ ಮಾಡಿ ನೋಡ್ತಕ್ಕಂಥದ್ದು, ಆರಿಸೋದು ಅಂತ. ಯಾವುದು ಯೋಗ್ಯ, ಯಾವುದು ಯೋಗ್ಯದ, ಯಾವುದು ಅಯೋಗ್ಯದ, ಯಾವುದು ಉಚಿತ, ಯಾವುದು ಅನುಚಿತ, ಯಾವುದು ವಿಹಿತ, ಯಾವುದು ಅವಿಹಿತ, ಯಾವುದು ಕಲ್ಯಾಣಕಾರಕವಾಗಿರ್ತಕ್ಕಂಥದ್ದು, ಯಾವುದು ಅಕಲ್ಯಾಣಕಾರಕವಾಗಿರ್ತಕ್ಕಂಥದ್ದು. ಆದರೆ ಹೇಳಿದಲ್ಲ ಅರ್ಥಾರ್ಥ ಏನು ಅಂತಂದ್ರೆ ಒಂದು ಸ್ಟೇಷನ್ ಮೇಲೆ ಎಲ್ಲರೂ ಬಂದು ಏನು ಮಾಡ್ಲಿಕ್ಕೆ ಹತ್ತಾರ ಅಂತಂದ್ರೆ ಟಿಕೆಟ್ ತೊಗೊಳಕ್ಕೆ ಹತ್ತಾರ. ಟಿಕೆಟ್ ಎದಕ್ಕೆ ತೊಗೊಳಕ್ಕೆ ಹತ್ತಾರ ಅಂದರೆ ಎಲ್ಲರೂ ಬಂದು ಆನಂದಕ್ಕೊಂದು ಟಿಕೆಟ್ ಕೊಡ್ರಿ, ಆನಂದಕ್ಕೊಂದು ಟಿಕೆಟ್ ಕೊಡ್ರಿ ಅಂತಂದು. ಅಲ್ಲಿ ಅದೇ ಸ್ಟೇಷನ್ ಮೇಲೆ ಒಬ್ಬ ಮುದುಕ ನಿಂತು ಅದ್ರ ಹೇಳಿಕ್ಕೆ ಹತ್ತಾರೆ ನೀವೆಲ್ಲರೂ ಆನಂದಕ್ಕೆ ಹೊಂಟಿದ್ದೀರಿ, ಆದರೆ ಇಲ್ಲಿ ಏನೋ ಅಂದ್ರೆ ಎರಡು ಗಾಡಿ ನಿಂತಾವ, ಒಂದು ದಕ್ಷಿಣಕ್ಕೆ ಮಾರಿ ಮಾಡ್ಕೊಂಡು ನಿಂತದ, ಒಂದು ಉತ್ತರಕ್ಕೆ ಮಾರಿ ಮಾಡ್ಕೊಂಡು ನಿಂತದ. ಆದ್ರೆ ನೀವು ಖರೆ ಅಂದರೂ ಆನಂದಕ್ಕೆ ಹೋಗ್ಬೇಕಂತಿದ್ರೆ ದಕ್ಷಿಣ ಉತ್ತರಕ್ಕೆ ಮಾರಿ ಮಾಡಿ ನಿಂತಿರೋ ಗಾಡಿ ಹಾಕೊಡ್ರಿ ಅಂತ. ಅರ್ಥಾತ್ ಅವ್ನು ವಿವೇಕವನ್ನು ನಮಗೇನು ಮಾಡ್ತಾ ಇದ್ದಾನೆ ಹೇಳ್ತಾ ಇದ್ದ. ನಾವು ಎಲ್ಲಿ ಕೇಳ್ತೀವಿ ಅವ್ರು ಹೇಳೋ ವಿವೇಕ ನಾವು ಎಲ್ಲಿ ಕೇಳ್ತೀವೇನು. ಆದ್ರೆ ಯಾಕೆ ಕೇಳೋದಿಲ್ಲ ಅಂದ್ರೆ ದಕ್ಷಿಣಕ್ಕೆ ಮಾರಿ ಮಾಡಿ ನಿಂತಿರೋ ಟ್ರೈನ್ ಅದನ್ನು ಅತ್ಯಂತ ಆಕರ್ಷಕ ಅದ. ಪರ ಜಗಮಗ ಜಗಮಗ ಲೈಟ್ ಹತ್ಯಾವ, ಒಳಗೆ ಹೋದ್ಕೂಳಿ ಆರಾಮ್ ಸುಂದರ್ ಸ್ವಸ್ಥ ಶಾಂತವಾಗಿ ಕೂರುವಂತಹ ಆಸನಗಳವ, ಅಲ್ಲಿ ತಿಂಡಿ ತಿನಿಸು ಅವ. ಈ ರೀತಿಯಾಗಿ ಏನಾಗ್ತದೆ ಅಲ್ಲಿ ಒಂದು ವಿಡಿಯೋ ಹಚ್ಚಾರ. ಸ್ವಾಭಾವಿಕವಾಗಿ ನಮ್ಮ ಪ್ರವೃತ್ತಿ ಏನಾಗ್ತದೆ ಅಂದ್ರೆ ಆ ಗಾಡ್ಯಾಗ ಕೂಡಬೇಕು ಅನ್ಸ್ತದೆ. ಈ ಉತ್ತರಕ್ಕೆ ಮಾರಿ ಮಾಡಿ ನಿಂತದ್ ನೋಡ್ರಿ, ಇದು ಖತ್ರ ಅದ. ಇದು ಹೊರಗಿನಿಂದ ಯಾವುದೂ ಆಕರ್ಷಣೆ ಇಲ್ಲ, ಒಳಗೆ ಹೋದ್ಕೂಡೆ ಬರೇ ಖಾಲಿ ಏನು ಒಂದು ಫಳಿಯು ಸೀಟ್ ಅವ. ಅಲ್ಲಿ ವಿಡಿಯೋ ಬರ್ತದೆ ಇರ್ಕೋಳ್ತಾಕ ಮೊದಲ ಒಂದು ಜಪ ಒಂದು ಇರ್ತಾರೆ ಅಲ್ಲಿ ಇದ್ದಿಲ್ಲ. ಅಲ್ಲಿ ಕೂತ್ ಕೂಡಲೇ ದಿನ ಪ್ರತಿಯೊಬ್ಬರು ಇರೋದನ್ನು ಸ್ವಸ್ಥ ಶಾಂತವಾಗಿ ಜಪ ಮಾಡಬೇಕು ಅಂತ ಆ ಜಪಾಲಿ ನೋಡಿದವರು ನಾವು ಅಲ್ಲಿ ಈ ಗಾಡ್ಯಾಗ ತಿಳ್ಕೊಂಡು ತಾತ್ಪರ್ಯ ಇದು ವಿವೇಕ ಅಂತ. ಅರ್ಥಾರ್ಥ ಏನು ಅಂದ್ರೆ ನಿಜವಾಗಿಯೂ ಇದರೊಳಗಿಂದ ಏನು ನನ್ನ ಶ್ರೇಯಸ್ ಹೆಂಗ ಆಗಿತ್ತು ಅನ್ನುವಂಥದ್ದನ್ನು ತಿಳ್ಕೊಳ್ಳೋ ಬುದ್ಧಿಯ ಒಂದು ವೈಶಿಷ್ಟ್ಯ ಏನದನೋ ಇದು ವಿವೇಕ. ಯಾವುದ್ರೊಳಗಿಂದ ನಿರ್ಣಯ ಮಾಡಿದ್ರೆ ಹೆಂಗೆ ನಿರ್ಣಯ ಮಾಡಲಿಕ್ಕೆ ಬರಬೇಕು ಅಂತಂದ್ರೆ ಅದು ಯೋಗ್ಯರಬೇಕು. ಆದ್ದರಿಂದ ಶಂಕರಾಚಾರ್ಯ ಒಂದು ಕಡೆಗೆ ಬರೀತಾರೆ, ಶ್ರುತಿಮತಸ್ತರ್ಕೋನುಸಂಧೀಯತಾಂ ದುಸ್ತರ್ಕ್ಯಾತ್ ಸುವಿರಮ್ಯತಾ. ಶ್ರುತಿಮತಸ್ತರ್ಕೋನುಸಂಧೀಯತಾಂ ನಮ್ಮ ಬುದ್ಧಿ ಹೆಂಗೆ ಏನಾಗಬೇಕು ಅಂದ್ರೆ ಹೆಂಗೆ ಅದು ನಡೀಬೇಕು ಅಥವಾ ನಮ್ಮ ಬುದ್ಧಿ ಹೆಂಗೆ ಕಾರ್ಯ ಮಾಡಬೇಕು ಅಂತಂದ್ರೆ ಆ ಬುದ್ಧಿ ತಯಾರಾಗಿರಬೇಕು. ಎದರಿಂದ ತಯಾರಾಗಿರಬೇಕು ಅಂದ್ರೆ ವಿವೇಕದಿಂದ ತಯಾರಾಗಿರಬೇಕು. ಬುದ್ಧಿ ಏನು ಮಾಡ್ತದೆ ಅಂದ್ರೆ ನಿರ್ಣಯ ಮಾಡ್ತದೆ. ಬುದ್ಧಿ ಕೆಲಸ ಏನು, ನಿರ್ಣಯ ಮಾಡೋದು ಬುದ್ಧಿ ಕೆಲಸದ. ಸಂಕಲ್ಪ ವಿಕಲ್ಪಾತ್ಮಕ ಮನಃ ನಿಶ್ಚಯಾತ್ಮಿಕ ಬುದ್ಧಿ. ಬುದ್ಧಿ ಏನು ಮಾಡ್ತದೆ, ನಿರ್ಣಯ ಮಾಡ್ತದೆ. ನಿರ್ಣಯ ಮಾಡುವಾಗನ ಯಾವ ನಿರ್ಣಯ ಮಾಡ್ತದೆ ಅನ್ನೋದ್ರ ಮೇಲೆ ನಾವು ಎಷ್ಟು ವಿವೇಕ ಇದ್ದಾನ ಅವಿವೇಕ ಇದ್ದಾನ ಅಂತ ತಿಳ್ಕೊಳಿಕ್ಕೆ ಆಗ್ತದಿಲ್ಲ.
ನಿರ್ಣಯ ಮಾಡುವಾಗನ ಆ ಯಾವ ರೀತಿಯಾಗಿ ಅದನ್ನು ನಿರ್ಣಯ ಮಾಡ್ತದನೋ ಅದಕ್ಕನುಸಾರವಾಗಿ ಅವನು ವಿವೇಕ ಮತ್ತು ಅವಿವೇಕ ಎತ್ತದ ಅನ್ನುವಂಥದ್ದು ನಮಗೆ ಅರ್ಥ ಆಗ್ತದೆ. ಆದ್ದರಿಂದ ವಿವೇಕ ಇಲ್ಲದ ಏನಿಲ್ಲ. ಆದ್ದರಿಂದ ಎಲ್ಲರೂ ಏನು ಮಾಡಿದ್ರು ಅಂದ್ರೆ ವಿವೇಕಕ್ಕೆ ಅತ್ಯಂತ ಮಹತ್ವ ಕೊಟ್ಟರು. ಎಲ್ಲರೂ ಏನು ಮಾಡಿದ್ರು ಅಂದ್ರೆ ಎಲ್ಲರೂ ವಿವೇಕಕ್ಕೆ ವಿವೇಕ ಚೂಡಾಮಣಿ ಅಂತ ಬರೆದಿಲ್ಲ. ನಾನು ಶಂಕರಾಚಾರ್ಯರು ವಿವೇಕಕ್ಕೆ ಮಹತ್ವ ಕೊಟ್ಟರು, ಅದೇ ರೀತಿಯಾಗಿ ಸಮರ್ಥರಂತೂ ಅತ್ಯಂತ ವಿವೇಕಕ್ಕೆ ಏನು ಮಾಡ್ಯಾರಂದ್ರೆ ಮಹತ್ವ ಕೊಟ್ಟರು. ಆದ್ದರಿಂದ ಏನದಂದ್ರೆ ವಿವೇಕ ಅನ್ನುವಂಥದ್ದು ಸ್ವಂಡಿ. ಆದ್ದರಿಂದ ಬರೀತ ದೇಹ ವಿವೇಕವಂತೂ ಸುವಿಮಳು ತೋಚಿ ಶುಂಡಾದಂಡು ಸರಳು ಜೇಥ ಪರಮಾನಂದು ಕೇವಳು ಮಹಾಸುಖಾತ ಶ್ರೀರಾಮ್ ಮಹಾ ಜಾ ಗಣಪತಿ ಚಾ ಠಿಕಾನಿ ಸೋಲೀವ್ ಬ್ರಹ್ಮ ಸುಖಾತ ನಿರತಿಶಯ ಆನಂದ ಹೀಚ ಸರಳ ಅತಿ ನಿರ್ಮಳ ಒ ಬಾರ್ಕ್ ಬರೇ ವಾಯ್ತಾಚಿ ನಿವಡಕರಣ ಸಮರ್ಥಶಿ ಲಾಂ ಸೋಂಡಾರೆ. ಮೂರು ವಿಶೇಷಗಳನ್ನು ಹೇಳಿದ. ಮೊದಲೇದು ಹೆಂಗಿರಬೇಕು ಅಂತಂದ್ರೆ ಅರ್ಥಾರ್ಥ ಸ್ವಂಡಿ ಅನ್ನುವಂಥದ್ದು ಏನದ ಅಂತಂದ್ರೆ ವಿವೇಕ ಅನ್ನುವಂಥದ್ದನ್ನು ಸ್ವಂಡಿ. ವಿವೇಕವಂತು ಸುವಿಮಳು ತೋಚಿ ಶುಂಡಾದಂದು ಸರಳು. ಅರ್ಥಾತ್ ಸ್ವಂಡಿ ಅಂದ್ರೆ ಯಾವುದು ಅಂತಂದ್ರೆ ಅತ್ಯಂತ ಸರಳವಾಗಿರ್ತಕ್ಕಂಥ ಒಂದೇನು ಅಂದ್ರೆ ಸರಳವಾಗಿರೋದು ನಿರ್ಮಲ ಆಗಿರೋದು ಮತ್ತು ವಿವೇಕ ಪೂರ್ಣವಾಗಿರ್ತಕ್ಕಂಥದ್ದು ಅಂತೇನಂದ್ರೆ ಅದ ಸ್ವಂಡಿ ಅಂತ. ಸ್ವಂಡಿ ಹೆಂಗದ ಅಂದ್ರೆ ಸರಳದ ನಿರ್ಮಲದ ಮತ್ತು ವಿವೇಕವಂತದ. ಸ್ವಂಡಿ ಎಷ್ಟು ಸೂಕ್ಷ್ಮ ಅರ್ಥಾತ್ ನೋಡ್ಲಿಕ್ಕೆ ಹೆಂಗೆ ಕಾಣಿಸ್ತದೆ ಸ್ವಂಡಿ ದಪ್ಪ ಅಂತ ಕರೆ, ಅಲ್ಲಿ ಎಷ್ಟರೇ ಅದು ಸೂಕ್ಷ್ಮವಾಗಿರ್ತಕ್ಕಂಥ ಪದಾರ್ಥಗಳನ್ನು ವಿಶ್ಲೇಷಣೆ ಅರ್ಥಾತ್ ಏನು ಮಾಡ್ತದ ಅಂದ್ರೆ ವಿಭಾಜನೆ ಮಾಡ್ತದ ಅಂತಂದ್ರೆ ಅಗ್ದಿ ಸಣ್ಣ ಪದಾರ್ಥ ಬಿದ್ದಿರುವಂತ ಇರುವಿ ಎಂದು ಏನು ಮಾಡೋದಿಲ್ಲ ಅಂತಂದ್ರೆ ಇದನ್ನು ಮಾಡೋದಿಲ್ಲ. ಅದು ಸ್ವಂಡ್ಯಾಗ ಇರುವಿನ ಹೋಲ್ಕೊಡೋದಿಲ್ಲ ಅದು. ಅರ್ಥಾತ್ ಅಷ್ಟು ಅದ್ರೊಳಗೆ ಬೇಕಾದಂಥ ಅದು ಹುಲ್ಲಿನೊಳಗೆ ತಿನ್ನೋದ್ರೊಳಗೆ ಇರುವಿ ಇದ್ರೂ ಅದನ್ನು ಊದಿ ಅದನ್ನು ಇದ್ರ ಮಾಡಿ ಇದ್ರ ಮಾಡ್ತದೆ. ಇರುವಿ ಹೋಗಿ ಒಳಗೆ ಕಡಿತು ಅಂದ್ರೆ ಅದು ಭಾಳ ತ್ರಾಸ ಆಗ್ತದೆ ಅಂತ. ಇರುವಿ ಸೊಂಡ್ಯಾಗ ಹೋಗಿ ಏನಾದ್ರು ಕಟ್ಟಿರು ಗಿಟ್ಟಿರು ಹೋಗಿ ಒಳಗೆ ಕಡಿತು ಅಂದ್ರೆ ಅದಕ್ಕೆ ಭಾಳ ತ್ರಾಸ ಆಗ್ತದೆ. ಆದ್ದರಿಂದ ಅದು ಏನು ಮಾಡ್ತದೆ ಅಂದ್ರೆ ಸೂಕ್ಷ್ಮವಾಗಿ ತನಗೇನು ಬೇಕು ಅದನ್ನು ಎಷ್ಟರೇ ನಮಗನ್ನಿಸ್ತದೆ ಅದರದೇ ಬರೀ ಹಿಂಗೆ ಸೊಂಡಿ ಆಡಿಸ್ಲಿಕ್ಕೆ ಹತ್ತಿದೆ ಅಂತ ತಿಳ್ಕೊಂಡು ಅನ್ನಿಸ್ತದೇನೋ ಖರೆ. ಆದರೆ ಅದೇನು ಮಾಡ್ತದೆ ಅಂದ್ರೆ ಅತ್ಯಂತ ಸೂಕ್ಷ್ಮವಾಗಿ ಗ್ರಹಣ ಮಾಡ್ತಕ್ಕಂಥ ಶಕ್ತಿ ವಿವೇಕ ಅಂತ. ಸೂಕ್ಷ್ಮವಾಗಿ ಗ್ರಹಣ ಮಾಡ್ತಕ್ಕಂಥದ್ದು ಮತ್ತು ಯೋಗ್ಯ ಅಯೋಗ್ಯಗಳನ್ನು ಸರಿಯಾಗಿ ವಿವೇಚನೆ ಮಾಡಿ ಗ್ರಹಣ ವಿವೇಕದ ಅಭಾವದೊಳಗೇನೆ ಪರಮಾರ್ಥ ಸಾಧಿಸೋದಿಲ್ಲ. ಪರಮಾರ್ಥ ನಮ್ಗೆ ಯಾಕೆ ಸಾಧಿಸುವಲ್ತು ಅಂದ್ರೆ ವಿವೇಕದ ಅಭಾವ. ವಿವೇಕ ಕಡಿಮೆ ಬೀಳ್ತದೆ ಅಂತ ತಿಳ್ಕೊಂಡನ ನಮ್ಮ ಸಾಧನೆ ಮುಂದುವರೆ. ಸಾಧನೆ ಬಹಳಷ್ಟು ಮಾಡಬೇಕಾಗುವುದಿಲ್ಲ, ದಾರಿ ಬಹಳಷ್ಟು ನಡಿಬೇಕಾಗಿಲ್ಲ, ಸರಳ ದಾರಿಯೊಳಗೆ ಹತ್ತು ಹೆಜ್ಜೆ ನಡಿ ಚಲೋ. ಅರ್ಥಾತ್ ಏನು ಅಂದ್ರೆ ಯಾವ ದಿಶೆಯಿಂದ ಹೋದ್ರೆ ನಮ್ಗೆ ಆ ಊರಿಗೆ ಹೋಗ್ಲಿಕ್ಕೆ ಶಕ್ಯದನೋ ಆ ದಿಶೆಯಲ್ಲಿ ಹತ್ತು ಹೆಜ್ಜೆ ನಡೆದವನು ಸಹಿತ ವಿರುದ್ಧ ದಿಶೆಯೊಳಗೆ ಸಂಚಲಕ ನಡೆದವನಕ್ಕಿಂತಲೂ ಶಾಣೆ ಅಲ್ಲೇನ್ರಿ ಅವನು. ಆ ದಿಶೆಯಲ್ಲಿ ಊರಕ್ಕೆ ಹೋದ್ರೆ ನಮ್ಗೆ ಆ ಊರು ಬರ್ತದೆ ಅಂತಿದ್ದಾಗ ನಾವು ಸಂತನಕ ಪೂರ್ವಕ್ಕೆ ಹತ್ತೇ ಹೆಜ್ಜೆ ನಡೀವಲ್ಬೇಕು. ಪಶ್ಚಿಮಕ್ಕೆ ಒಬ್ಬ ಏನು ನಡೆದಂದ್ರೆ ಸಂತನಕ 20 ಮೈಲ್ ನಡೆದು ಹೋದ, ಉಪಯೋಗ ಏನು ಒಂದು ಹೆಂಗು ಹಂಗೆ ಇರದಂದ್ರೆ. ಆದ್ರಿಂದ ಸತ್ಸಂಗ ಬೇಕು ಅಂತ ಯಾಕಂತಾರಂದ್ರೆ ಸತ್ಪುರುಷರು ಕ್ಷಣ ಕ್ಷಣಕ್ಕೆ ನಮ್ಮ ಮಾರ್ಗ ತೋರಿಸ್ತಾರೆ. ನಾವು ಎಲ್ಲಿ ತಪ್ಪಲಿಕ್ಕೆ ಹತ್ತೀವಿ ಯಾಕಂದ್ರೆ ನಮ್ಮ ಬುದ್ಧಿಯಲ್ಲಿ ವಿವೇಕ ಇರಂಗಿಲ್ಲ, ಅವಿವೇಕವಾಗಿರ್ತಕ್ಕಂಥ ಜ್ಞಾನ ಬೇರೆ ವಿವೇಕ ಬೇರೆ. ಎಂಥ ಜ್ಞಾನ ಅಂತಂದ್ರೆ ಲೌಕಿಕ ಜ್ಞಾನ. ಜ್ಞಾನ ಅನ್ನುವಂಥ ಬೇಕಾದಷ್ಟು ದೊಡ್ಡ ಪಂಡಿತ ಅವಿವೇಕಿ ಇರ್ತಾರಲ್ಲ ಎಷ್ಟೋ ಮಂದಿ ಬೇಕಾದ ದೊಡ್ಡ ಪಂಡಿತ ಇರ್ತಾರೆ ಖರೆ, ಆದರೆ ಅವಿವೇಕಿ ಇರ್ತಾವ. ಆದರೆ ವಿವೇಕ ಬೇರೆ ಪಾಂಡಿತ್ಯ ಬೇರೆ, ಅವಿವೇಕಿಗಳೇ ಹೆಚ್ಚು ಇರೋದು ಬೇಕಿಲ್ಲ. ಪಂಡಿತರಾದರೂ ಸಹಿತ ಬೇಕಾದ ದೊಡ್ಡ ದೊಡ್ಡ ಪಂಡಿತರು ಇರ್ತಾರೆ, ಶಾಸ್ತ್ರಜ್ಞ ಇರ್ತಾರೆ, ಅದೇ ರೀತಿಯಾಗಿ ಬೇಕಾದಂಥ ಒಂದು ಸಂಗೀತಗಾರ ಇರ್ತಾರೆ, ಅದೇ ರೀತಿಯಾಗಿ ಏನು ಅಂದ್ರೆ ಬೇಕಾದಂಥ ದೊಡ್ಡ ದೊಡ್ಡ ಇವರು ಇದ್ದರೂ ಸಹಿತ ಅವು ಏನಾಗ್ತವೆ ಅಂದ್ರೆ ಸಣ್ಣ ಸಣ್ಣ ವಿಷಯದಲ್ಲಿಯೂ ಸಹಿತ ಎಷ್ಟರೇ ಅವ್ರದ್ದು ಅವಿವೇಕ ವ್ಯಕ್ತ ಆಗ್ತಿರ್ತದೆ ಅಂತಂದ್ರೆ. ಆದ್ದರಿಂದ ಏನದ ಅಂತಂದ್ರೆ ವಿವೇಕ ಅನ್ನುವಂಥದ್ದು ಅರ್ಥಾತ್ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಆದ್ದರಿಂದ ಗಣಪತಿಯ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಗ ಏನದನು, ಯಾವುದರೊಳಗಿಂದ ಗಣಪತಿ ಅನ್ನುವಂಥ ಭಾವ ವ್ಯಕ್ತ ಆಗ್ತದನು, ಅದಕ್ಕೆ ಜ್ಞಾನೇಶ್ವರ ಮಹಾರಾಜರನ್ನು ಎದಕ್ಕೆ ಹೋಲಿಸಿದರು ಅಂತಂದ್ರೆ ವಿವೇಕಕ್ಕೆ ಹೋಲಿಸಿದರು. ಮತ್ತು ಆ ವಿವೇಕ ಎಂಥದ್ದದ ಅಂದ್ರೆ ನಿರ್ಮಲವಾಗಿರ್ತಕ್ಕಂಥ ವಿವೇಕದ. ಅದೇ ರೀತಿಯಾಗಿ ಏನು ಅಂತಂದ್ರೆ ವಿಮಲವಾಗಿರ್ತಕ್ಕಂಥದ್ದು ಸರಳ ಆಗಿರ್ತಕ್ಕಂಥದ್ದು. ಪರಮಾರ್ಥದಲ್ಲಿ ಸರಳತನಕ್ಕೆ ಬಹಳ ಮಹತ್ವದ. ಬೇಕಾದ್ದು ನಾವು ಬೇಕಾದಷ್ಟು ಇದರ ಅರ್ಥಾರ್ಥ ಹೇಳೋರಾಗುವಲ್ಬೇಕು, ಕೇಳೋರಾಗುವಲ್ಬೇಕು, ಮಾಡೋರಾಗುವಲ್ಬೇಕು, ಅಂತಃಕರಣದ ಸರಳತನ ಬರೋದು ಹೊರತು ಭಗವಂತನ ಸಾಕ್ಷಾತ್ಕಾರ ಆಗಲಿಕ್ಕೆ ಶಕ್ಯ ಇಲ್ಲ. ಭಗವಂತನಿಗೆ ಬೇಕಾಗಿರೋದು ಏನಂದ್ರೆ ಅಂತಃಕರಣದ ಸರಳತನ, ಅಗ್ದಿ ಸರಳ. ಭಕ್ತನ ನೋಡಿ ನೀವು, ಭಕ್ತನ ಲಕ್ಷಣ ಏನಿಲ್ಲ ಮುಖ್ಯ, ಅಗ್ದಿ ಸರಳ ಇರ್ತಾರೆ. ಒಳಗೇನದನೋ ಹೊರಗೆ, ಹೊರಗೇನದನೋ ಒಳಗೆ. ನಮ್ದು ಹೆಂಗೆ ಒಳಗೊಂದು ಬೇರೆ ಹೊರಗೊಂದು ಬೇರೆ, ಒಳಗೊಂದು ಬೇರೆ ಹೊರಗೊಂದು ಬೇರೆ, ಹಿಂಗಾಗಿ ಏನಾಗುವುದಿಲ್ಲ ಅಂದ್ರೆ ಭಗವಂತಗೆ ಅದು ಕಬೂಲು ಆಗುವುದಿಲ್ಲ. ಆದ್ದರಿಂದ ಸರಳತನ ಅನ್ನುವಂಥ ಚಾಂಡಿ ಕಪಟ ಜಂಜಾಲ ಭಜವು ರಾಮಸಿ. ಒಳಗೇನದನು ಸ್ವಚ್ಛ, ಅದು ಹೊರಗೆ ವ್ಯಕ್ತ ಆಗಬೇಕು. ಏನಾದ್ರು ಯಾಕೆ ಇರ್ಕೋ ಅಂತ ಒಳಗೇನದು ಯಾಕೆ ಇರ್ಬೋದು. ನೀನು ಹೊಡಿಬೇಕಂತ ಮಾಡಿನ ಅಂತ ಇದ್ರೆ ನೀನು ಹೊಡಿಬೇಕಂತ ಮಾಡಿನ ಅಂತ ಅಂದ್ಬಿಡು ಚಲೋ. ಅವ ಆಮೇಲೆ ಅವ ಏನದು ಯಾಕೆ ಆಗ್ವಲ್ತಾಗ ಅವ್ನು ನಮ್ಮನ್ನು ಹೊಡಿವಲ್ಲಕ್ಕೆ ನಾವು ಅವ್ನು ಹೊಡಿವಲ್ಬೇಕು. ಆದ್ರೆ ಹೊಡಿಬೇಕು ಹೊಡಿಬೇಕು ಅಂತ ಒಳಗೆ ತುಂಬಿಕೊಂಡು ಅವ್ನು ನೋಡಿದ ಕೂಡಲಿಕ್ಕೆ ನಮ್ಮೂನಿಗೆ ಗಂಟು ಮಾರಿ ಹಾಕ್ಕೊಂಡು ಅತ್ಲಾಗಿತ್ತ ಅಡ್ಡಾಡೋ ತಿಳಿದು ಯಾರು ಹೊಡೆದು ಮುಗಿಸ್ಬಿಡೋದು ಚಲೋ.
ರೀತಿಲ್ಲ. ಒಳಗೇನದನು ಅದ ಸರಳ ಹೃದಯದಿಂದ ಹೊರಗೆ ವ್ಯಕ್ತ ಆಗುವುದು ಆಗು ಅನ್ನುವಂಥದ್ದು ಜ್ಞಾನಕ್ಕೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ವಿಷಯ. ಗುರು ಶಿಷ್ಯರೊಳಗೆ ಏನಿರಬೇಕು ಅಂತಂದ್ರೆ ಸರಳತನ ಅನ್ನುವಂಥದ್ದು ಬೇಕು. ನಮ್ಮೊಳಗೆ ಏನಿದೆ ಅದು ಮಹಾರಾಜರಿಗೆ ಗೊತ್ತಾಗಬೇಕು, ಅರ್ಥಾತ್ ಮಹಾರಾಜರಿಗೆ ಏನು ಅಭಿಪ್ರಾಯ ಅನ್ನೋದು ನಮಗೆ ಅರ್ಥ ಆಗಬೇಕು. ಅಂದ್ರೆ ಮಾತ್ರ ಅದು ಏನಾಗ್ಲಿಕ್ಕೆ ಶಕ್ಯದ ಅಂತಂದ್ರೆ ಒಬ್ರದ್ದು ಒಬ್ರದ್ದು ಇದಕ್ಕೆ ಏನಂತಾರೆ ಕಮ್ಯುನಿಕೇಷನ್ ಅಂತ ಹೇಳ್ಕೊಂಡು. ಈ ಯಥಾರ್ಥ ಏನು ಅಂತಂದ್ರೆ ಕಮ್ಯುನಿಕೇಷನ್ ಇಲ್ಲದೇ ಇದ್ರೆ ಏನು ಉಪಯೋಗ ಅದು? ನಮ್ಮದು ಅವ್ರದ್ದು ಕಮ್ಯುನಿಕೇಷನ್ನೇ ಇಲ್ಲ ಅಂತಿದ್ರೆ ಅವರೊಂದು ಮುನಿ ಒಳಗೆ ಬೇರೆ ನಾವೊಂದು ಮುನಿ ಒಳಗೆ ಬೇರೆ ಇದ್ವಿ ಅಂತಂದ್ರೆ ಅಲ್ಲಿ ಏನಾಗ್ಲಿಕ್ಕೆ ಶಕ್ಯಿಲ್ಲ ಅಂದ್ರೆ ಕಮ್ಯುನಿಕೇಷನ್ ಆಗ್ಲಿಕ್ಕೆ ಶಕ್ಯಿಲ್ಲ, ಸಂಯೋಜನೆ ಆಗ್ಬೇಕಿಲ್ಲ, ಇಬ್ಬರದು ತಾದಾತ್ಮ್ಯತೆ ಬರಬೇಕಾದ್ರೆ. ಮುಂದೆ ಬರೀತಾರೆ ಅದರೊಳಗೆ ಎದರೊಳಗೆ ಅಂದ್ರೆ ಈ ಹಲ್ಲು ವಾರಿಗಳನ್ನು ವರ್ಣನೆ ಮಾಡಬೇಕು. ಸಮತಾ ಶುಭ್ರವರನು, ಸಮತಾ ಅಂದ್ರೆ ಕಮ್ಯುನಿಕೇಷನ್ನು ಅಂತೇಳಿ ಎರಡರೊಳಗೂ ಒಂದು ಪಾತಳಿ ಬರಬೇಕು, ಒಂದೇ ಪ್ರಕಾರವಾಗಿರ್ತಕ್ಕಂಥ ಅಂತಸ್ತು ಬರಬೇಕು. ಅಂದ್ರೆ ಮಾತ್ರ ಇಬ್ಬರದು ಅಂತರಂಗ ಒಂದಾಗಲಿ. ಗಂಡ ಹೆಂಡತಿ ಇರ್ಕೋವಲ್ರಾಕ ತಂದೆ ತಾಯಿ ಮಕ್ಕಳು ಅಣ್ಣ ತಮ್ಮ ಮಿತ್ರರು ಎಲ್ಲೆಲ್ಲಿ ನಮ್ಮದು ಏನದ ಅಂದ್ರೆ ಪ್ರೇಮದ ಸಂಬಂಧದ ಅಲ್ಲಿ ಏನು ಬೇಕು ಅಂದ್ರೆ ಕಮ್ಯುನಿಕೇಷನ್ ಬೇಕು. ಎಲ್ಲಿ ಪ್ರೇಮದ ಸಂಬಂಧದನು ಅಲ್ಲಿ ಕಮ್ಯುನಿಕೇಷನ್ ಇದ್ದಿದ್ದಿಲ್ಲ, ಇಲ್ಲದೇ ಇರೋದ್ರಿಂದ ಏನಾಗ್ತಾವ ಅಂದ್ರೆ ಸಂಘರ್ಷ ನಿರ್ಮಾಣ ಆಗ್ತದೆ. ಅವ್ರದ್ದೊಂದು ಲೆವೆಲ್ ಬೇರೆ, ಇವ್ರದ್ದೊಂದು ಲೆವೆಲ್ ಬೇರೆ, ಅವ್ರದ್ದೊಂದು ಡೈಮೆನ್ಷನ್ ಬೇರೆ, ಇವ್ರದ್ದೊಂದು ಡೈಮೆನ್ಷನ್ ಬೇರೆ, ಅವ್ರದ್ದೊಂದು ಪ್ಯಾಟರ್ನ ಬೇರೆ ಅಂತಃಕರಣದ್ದು ಇವ್ರದ್ದೊಂದು ಪ್ಯಾಟರ್ನ ಬೇರೆ. ಇಲ್ಲೇನಿಲ್ಲ ಅಂದ್ರೆ ಕಮ್ಯುನಿಕೇಷನ್ ಆಗದೆ ಇರೋದ್ರಿಂದಾಗಿನೇ ಸಾಮ್ಯತ ಸರಳತನ ಅನ್ನುವಂಥದ್ರೊಳಗಿಂದ ಕಮ್ಯುನಿಕೇಷನ್ ಒಳಗಿಂದ ಏನು ನಿರ್ಮಾಣ ಆಗ್ತದೆ ಅಂದ್ರೆ ಸರಳತನ ನಿರ್ಮಾಣ. ನಮ್ಮ ಮನಸ್ಸಿನ ಏನು ಭಾವ ಏನದನು ಬೇರೆ ಇಲ್ರಿ, ನಿಮ್ಮ ಜೊತೆ ನಮ್ದು ಏನಿಲ್ಲ ಅಂದ್ರೆ ಬ್ಯಾರೆತನ ಇಲ್ಲೇ ಇಲ್ಲ ಅನ್ನುವಂಥ ಭಾವದೊಳಗಿಂದ ಏನು ನಿರ್ಮಾಣ ಆಗ್ತದೆ ಅಂದ್ರೆ ಪ್ರೇಮ್ ನಿರ್ಮಾಣ ಆಗ್ತದೆ. ಆದ್ರಿಂದ ಏನದ ಅಂತಂದ್ರೆ ಈ ಸ್ವಂಡಿ ಹೆಂಗದ ಅಂತ ತಿಳ್ಕೊಂಡು ಜ್ಞಾನೇಶ್ವರ ಮಹಾರಾಜ್ ಹೇಳ್ತಾರೆ ಅಂದ್ರೆ ಅಗ್ನಿ ಸರಳ ಆಗಿರ್ತಕ್ಕಂಥದ್ದು, ಅದ್ರ ವಕ್ರತನ ಅನ್ನುವಂಥದ್ದಿಲ್ಲ. ಎಷ್ಟರೇ ಸರಳ ಇರ್ತದೆ ಅದು ಸುಮ್ಮನೆ ಸಡ್ಲು ಬಿಟ್ಟು ಬಿಡ್ತೀವಿ ಅಂದ್ರೆ ಅಗ್ನಿ ಸರಳ ಆಗಿರ್ತಕ್ಕ ಅದ್ರ ಎಲ್ಲೂ ಇರಂಗಿಲ್ಲ ನೋಡ್ರಿ. ಹಿಂಗಾಗಿ ಅದು ಎಲ್ಲೂ ಇತ್ತು ಅಂದ್ರೆ ಸಟಲ್ ನಿಂದಿರ್ತೈತಿ, ಅದ್ರೊಳಗೆ ಏನಿಲ್ಲ ಅಂದ್ರೆ ಎಲ್ಲೂ ಇಲ್ಲದೆ ಇರೋದ್ರಿಂದ. ಆದರೂ ಸಹಿತ ನಮ್ಮೊಳಗೂ ಅಂಥದ್ದು ಒಂದದ, ಅದು ಭಾಳ ಕೆಟ್ಟದ. ಅದು ಯಾವುದೋ ನಾಲಿಗೆ, ನಾಲಿಗೆಯೊಳಗೆ ಎಲ್ಲೂ ಇಲ್ಲಕ್ಕದೆ ಎಲ್ಲೂ ಇಲ್ಲದ ನಾಲಿಗೆ ಅಂತ ಮತ್ತೆ ನಾವು ಅನ್ನೋದು ಹೆಂಗೆ ಬೇಕು ಹಂಗೆ ಮಾತಾಡ್ತದ ನೋಡ್ರಿ. ಈಗ ಸರಳ ಮಾತಾಡಿಗೆ ಬರ್ಬೇಕು, ಅದಕ್ಕೂ ಸರಳತನ ಅನ್ನುವಂಥದ್ದು ಬೇಕು, ಅದರೊಳಗೆ ಬೇಕು. ಆದ್ರಿಂದ ಏನಂತಾರ ಅಂತಂದ್ರೆ ದೇಹ ವಿವೇಕವಂತೂ ಸುವಿಮಳು ತೋಚಿ ಶುಂಡಾದಂಡು ಸರಳು ಜೇಠ ಪರಮಾನಂದು ಕೇವಳು ಮಹಾಸುಖಾಚಾರ. ಜ್ಞಾನೇಶ್ವರ ಮಹಾರಾಜರು ಲಕ್ಷ್ಯಾರ್ಥದ ಇದು. ಜ್ಞಾನೇಶ್ವರ ಮಹಾರಾಜರು ಏನು ಮಾಡ್ಲಿಕ್ಕೆ ಅಂದ್ರೆ ಈ ಎರಡೂ ಶಬ್ದಗಳ ಮೂಲಕವಾಗಿ ಒಂದು ಲಕ್ಷ್ಯಾರ್ಥವನ್ನು ಪ್ರತಿಪಾದನೆ ಮಾಡ್ಲಿಕ್ಕಿಂತ ಎಲ್ಲಿ ಅಂತಃಕರಣ ಅನ್ನುವಂಥದ್ದು ವಿವೇಕಪೂರ್ಣವಾಗಿರ್ತಕ್ಕಂಥದ್ದು, ಎಲ್ಲಿ ಅಂತಃಕರಣ ಅನ್ನುವಂಥದ್ದು ವಿಮಲದನು, ಎಲ್ಲಿ ಅಂತಃಕರಣ ಅನ್ನುವಂಥದ್ದು ಸರಳದನು, ಅಲ್ಲೇ ಏನಾಗ್ಲಿಕ್ಕೆ ಶಕ್ಯ ಅಂದ್ರೆ ಮಹಾಸುಖಾತ. ಒಂದು ಅತ್ಯಂತ ಏನು ಪರಮಾನಂದು ಕೇವಳ ಮಹಾಸುಖಾತ, ಖರೇ ಸುಖದ ಆನಂದ ಅನ್ನುವಂಥದ್ದು ಅನುಭವಿಸಬೇಕು ಅಂತಂದ್ರೆ ಅಲ್ಲಿ ಖರೇ ಅಂದ್ರೆ ಏನಿರಬೇಕು ಅಂದ್ರೆ ಸರಳತನ ಬೇಕು, ವಿವೇಕ ಬೇಕು. ಅದೇ ರೀತಿಯಾಗಿ ನಿರ್ಮಲ ಭಾವ ಅನ್ನುವಂಥದ್ದು ಎಲ್ಲಿ ಅದನು, ಅಲ್ಲಿ ಏನಾಗ್ತದೆ ಅಂದ್ರೆ ಮಹಾಸುಖಾತ ಅನುಭವ ಅನ್ನುವಂಥದ್ದು. ಪರಮಾನಂದು ಕೇವಳ ಮಹಾಸುಖಾತ, ಪರಮಾನಂದ ಪ್ರಾಪ್ತಿಯಾಗಬೇಕು ಅಂತಿದ್ರೆ ಇವು ಬೇಕು. ಇಲ್ಲೇನು ಸಮಾಧಾನ ಆಗಲಿಕ್ಕೆ ಶಕ್ಯ ಇಲ್ಲ. ನಾವು ಬೇಕಾದಷ್ಟು ಓದಿರುವಲ್ವ್ಯಾಕ ಕೇಳಿರುವಲ್ವ್ಯಾಕ ತಿಳ್ಕೊಂಡಿರುವಲ್ವ್ಯಾಕ ಒಳಗೆ ಸರಳತನ ಇಲ್ಲದೆ ಇದ್ರೆ ಸಮಾಧಾನ ಆಗ್ಲಿಕ್ಕೆ ಶಕ್ಯ ಇಲ್ಲ. ಒಳಗೆ ನಿಜವಾಗಿರ್ತಕ್ಕಂಥ ಒಂದು ಏನು ಅಂತಂದ್ರೆ ವಿವೇಕ ಇಲ್ಲದೆ ಇದ್ರೆ ಸಮಾಧಾನ ಆಗ್ಲಿಕ್ಕೆ ಶಕ್ಯ ಇಲ್ಲ. ಒಳಗೆ ನಿರ್ಮಲವಾಗಿರ್ತಕ್ಕಂಥ ಭಾವ ಇಲ್ಲದೆ ಇದ್ರೆ ಸಮಾಧಾನ ಆಗ್ಲಿಕ್ಕೆ ಶಕ್ಯ ಇಲ್ಲ. ಆದ್ರಿಂದ ಏನಂದ್ರು ಅಂದ್ರೆ ಮಹಾನಂದು ಕೇವಲ ಪರಮ ಸುಖಾತ, ಆ ಪರಮ ಸುಖದ ಒಂದು ಆನಂದ ಅನ್ನುವಂಥದ್ದನ್ನು ಅನುಭವಿಸಬೇಕು ಅಂತಂದ್ರೆ ಈ ಮೂರು ಲಕ್ಷಣಗಳು ಮುಖ್ಯವಾಗಿ ಬೇಕು ಅಂತ ತಿಳ್ಕೊಂಡು ಹೇಳಿ ತರಿ ಸಂವಾದು ತೋಚಿ ದಶನು ಜೋ ಸಮತಾ ಶುಭ್ರವರ್ಣು ದೇವೋ ಉನ್ಮೇಷ ಸೂಕ್ಷ್ಮೇಕ್ಷಣು ವಿಘ್ನರಾಜು ಶ್ರೀರಾಮ. ಜ್ಞಾನೇಶ್ವರ ಮಹಾರಾಜರು ಈ ಓವಿ ಒಳಗೆ ಮುಖ್ಯವಾಗಿ ಏನು ಮಾಡ್ತಾ ಇದ್ದಾರೆ ಅಂದರೆ ಎರಡು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಆ ಗಣಪತಿಯ ಅಂಗಗಳನ್ನು ಅವಯವಗಳನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಯಾವ್ಯಾವು ಅಂದರೆ ಒಂದು ಕ್ವಾರಿ, ಇನ್ನೊಂದು ಯಾವುದು ಅಂತಂದ್ರೆ ಹಲ್ಲೇನವನು. ಹಲ್ಲು ಎರಡು ಪ್ರಕಾರ, ಹತ್ತಿಕೋ ದೋ ದಾಂತ ಅಂತ, ಈಗ ದಿಖಾನೇಕ ಈಗ ಖಾನೇಕ ಅಂತ ತಿಳ್ಕೊಂಡು ಹೇಳ್ತಾರಲ್ಲ, ತೋರಿಸು ಹಲ್ಲು ಬೇರೆ ತಿನ್ನೋ ಹಲ್ಲು ಬೇರೆ ಅಂತ. ಅರ್ಥಾರ್ಥ ಏನು ಅಂದರೆ ಹೆಂಗೆ ಅವು ಎರಡು ಮುಂದೇನು ಕ್ವಾರಿ ಹಾಯ್ದಿರ್ತಾವನು. ಜ್ಞಾನೇಶ್ವರ ಮಹಾರಾಜರು ಸಮತಾ ಶುಭ್ರವರ್ಣು, ಅತ್ಯಂತ ಸಮಭಾವದಲ್ಲಿರ್ತಕ್ಕಂಥವುಗಳು ಮತ್ತು ಶುಭ್ರವರ್ಣವಾಗಿರ್ತಕ್ಕಂಥವುಗಳು. ಶುಭ್ರವರ್ಣ ಏನು ತೋರಿಸ್ತದ ಅಂತಂದ್ರೆ ಒಂದು ಸಾಮರಸ್ಯವನ್ನು ತೋರಿಸ್ತದೆ. ಶುಭ್ರವರ್ಣದ ಸಂಕೇತ ಏನು ಅಂದ್ರೆ ಸಾಮರಸ್ಯ. ನಮ್ದು ನಿಮ್ದು ಏನಾಯ್ತು ಅಂದ್ರೆ ಒಪ್ಪಂದ ಆತು ಅಂದಾಗ ಬಿಳಿ ಝೆಂಡಾ ತೋರಿಸ್ತಾರೆ ಇಲ್ಲ. ಬಿಳಿ ಝೆಂಡಾ ಏನು ತೋರಿಸ್ತದೆ ಅಂದ್ರೆ ಸಾಮರಸ್ಯವನ್ನು ತೋರಿಸ್ತದೆ, ಕಾಂಪ್ರಮೈಸ್ ತೋರಿಸ್ತದಿಲ್ಲ. ಹೆಂಗೋ ಹಂಗೆ ಏನದ ಅಂತಂದ್ರೆ ಈ ಸಾಮರಸ್ಯ ಅನ್ನುವಂಥದ್ದು ಎದರೊಳಗಿಂದ ವ್ಯಕ್ತ ಆಗ್ತಂದ್ರೆ ಅವೆರಡೂ ಕ್ವಾರಿ ಒಳಗಿಂದ ಅವ್ದು ಗಣಪತಿ ಎರಡು ಹಲ್ಲೇನವನು ಅವೇನು ತೋರಿಸ್ತಾವಂದ್ರೆ ಶುಭ್ರವರ್ಣವನ್ನು ತೋರಿಸ್ತಾವ. ಶುಭ್ರವರ್ಣ ಎದುರು ಸಂಕೇತ ಅಂದ್ರೆ ಪೂರ್ಣತೆಯ ಸಂಕೇತ.
ಶುಭ್ರವರ್ಣದೊಳಗಿಂದ ಏನು ವ್ಯಕ್ತ ಅಷ್ಟೂ ಬಣ್ಣಗಳ ಎದುರೊಳಗೆ ಬಂದು ಸಮನ್ವಯ ಹೊಂತಾವನು ಅದು ಶುಭ್ರವರ್ಣ ಅಂತ ತಿಳ್ಕೊಂಡು ಶುಭ್ರವರ್ಣ ಅನ್ನುವಂಥದ್ದು ಏನು ತೋರಿಸ್ತದೆ ಪೂರ್ಣತೆಯನ್ನು ತೋರಿಸ್ತದೆ ಸಮಾಧಾನವನ್ನು ತೋರಿಸ್ತದೆ ಸ್ವಸ್ಥತೆಯನ್ನು ತೋರಿಸ್ತದೆ ಮತ್ತು ಅದೇ ರೀತಿಯ ಸಾಮರಸ್ಯವನ್ನು ತೋರಿಸ್ತಕ್ಕಂಥ ದೃಷ್ಟಿಯಿಂದ ಎರಡೂ ಹಲ್ಲಿ ಹೆಂಗವ ಅಂತ ತಿಳ್ಕೊಂಡು ಕೇಳಿದೆ ತರೀ ಸಂವಾದ ತೋಚಿ ದಶನು ಯೋ ಸಮತಾ ಶುಭ್ರವರ್ಣು ಮತ್ತು ಯಾವ ಭಾವದೊಳಗೆ ಇವ ಅಂತ ತಿಳ್ಕೊಂಡು ಕೇಳಿದ್ರೆ ಸಂವಾದದ ಭಾವದಲ್ಲಿ ಜ್ಞಾನೇಶ್ವರ ಮಹಾರಾಜರ ಜ್ಞಾನವನ್ನು ವರ್ಣನೆ ಮಾಡಲಿಕ್ಕಿದ್ದಾರೆ. ಇದನ್ನು ನಾವು ಮುಖ್ಯವಾಗಿ ಏನು ಮಾಡ್ಕೋಬೇಕು ಅಂದರೆ ತಲೆಯಾಗಿ ಇಟ್ಕೊಂಡ ಇದನ್ನೆಲ್ಲ ವಿಚಾರ ಮಾಡೋದು. ಮುಖ್ಯವಾಗಿ ಜ್ಞಾನ ಹೆಂಗದ ಅಂದರೆ ಸಂವಾದ ರೂಪದಲ್ಲಿರ್ತಕ್ಕಂಥ ಜ್ಞಾನದೊಳಗನ ಸಾಮರಸ್ಯ ನಿರ್ಮಾಣ ಆಗ್ತದೆ. ಆದ್ದರಿಂದ ಎಲ್ಲ ಜ್ಞಾನಿ ಪುರುಷರು ಜ್ಞಾನವನ್ನು ಹೇಳಬೇಕಾದ್ರೆ ಸಂವಾದದ ರೂಪದಲ್ಲಿ ಹೇಳಿದ್ದಾರೆ. ಯಾಕೆ ಸಂವಾದದ ರೂಪದಲ್ಲಿ ಹೇಳ್ಯಾರ ಅಂತಂದ್ರೆ ಅದರೊಳಗಿಂದ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಸಂಶಯಗಳ ನಿರ್ಮಾಣ ಆದ್ರೂ ಅದಕ್ಕೆ ಆ ಸಂಶಯದ ಪರಿಹಾರ ಆಗಬೇಕು ಅನ್ನುವಂಥ ಭಾವದಿಂದ ಗುರು ಶಿಷ್ಯ ಸಂವಾದ ರೂಪದಲ್ಲಿ ಜ್ಞಾನ ಅನ್ನುವಂಥದ್ದು. ಶಿಷ್ಯಾಗಿ ಸ್ವಾಭಾವಿಕವಾಗಿ ಸಂಶಯ ಬರುವಂತಹದ್ದು ಏನು ಅಂದ್ರೆ ಸ್ವಾಭಾವಿಕ ಅದ. ಆ ಸಂಶಯಗಳನ್ನು ಪುನಃ ನಿರ್ಮಾಣ ಮಾಡಿಕೊಂಡು ಅದನ್ನು ಪುನಃ ಅದನ್ನೇನು ಮಾಡ್ತಕ್ಕಂಥದ್ದು ಅಂದರೆ ಸಮಾಧಾನ ಮಾಡ್ತಕ್ಕಂಥದ್ದೊಳಗಿಂದ ಖರೇ ಜ್ಞಾನ ಅನ್ನುವಂಥ ಜ್ಞಾನ ಒಂದು ಬಾಜು ಆದ್ರೂ ಹೆಂಗೆ ಶಕ್ಯ ಅದ. ಜ್ಞಾನ ಏನಿದೆ ಬರೀ ಹೇಳ್ಕೋತ ಹೋಗ್ಬಿಟ್ರೆ ಅದ್ರೊಳಗೆ ಏನು ಸಂಶಯ ನಿರ್ಮಾಣ ಆಗ್ತಾವ ಅನ್ನೋದನ್ನು ಆ ಜ್ಞಾನವನ್ನು ಪ್ರತಿಪಾದನೆ ಮಾಡುವವರು ವಿವರಣೆ ಮಾಡದೇ ಇದ್ರೆ ಜ್ಞಾನ ಏನಾಗಲಿಕ್ಕೆ ಶಕ್ಯ ಇಲ್ಲ ಅಂತಂದ್ರೆ ಪೂರ್ಣ ಆಗಲಿಕ್ಕೆ ಶಕ್ಯ ಇಲ್ಲ. ಆದ್ರಿಂದನ ಬೆಲ್ಸರೆ ಬಾಬಾ ತಮ್ಮ ಪ್ರವಚನ ಹೇಳಲ್ಲ ಏನು ಅಂದ್ರೆ ಎಲ್ಲರಿಗಿಂತಲೂ ಈ ಒಂದು ಸಂವಾದ ರೂಪದಲ್ಲಿ ಜ್ಞಾನವನ್ನು ಪ್ರತಿಪಾದನೆ ಮಾಡೋದ್ರೊಳಗೆ ಶಂಕರಾಚಾರ್ಯರ ಅಗ್ನಿ ಏನಂತಂದ್ರೆ ವಿಶೇಷವಾಗಿರ್ತಕ್ಕಂಥದ್ದು. ಪ್ರತಿಯೊಂದು ಸಂವಾದ ರೂಪದಲ್ಲಿ ಆ ತಾವ ಅದರೊಳಗಿಂದ ಒಂದು ಪೂರ್ವ ಪ್ರಶ್ನೆ ಇದು ಮಾಡೋದು, ಆಮೇಲೆ ಅದಕ್ಕೆ ಮತ್ತೊಂದು ಏನು ಅಂತಂದ್ರೆ ಪೂರ್ವ ಪಕ್ಷ ಮಾಡಿ ಅದಕ್ಕೆ ಮತ್ತೆ ಅದನ್ನು ಖಂಡನೆ ಮಾಡೋದು, ಖಂಡನೆ ಮಾಡಿ ಮತ್ತೆ ಅದನ್ನು ಪ್ರತಿಪಾದನೆ ಮಾಡೋದು. ಇದು ಸಂವಾದ ರೂಪದಲ್ಲಿರ್ತಕ್ಕಂಥ ಜ್ಞಾನದ ವಿವರಣೆ ಪದ್ಧತಿ. ಒಂದು ಹೇಳಿದ ಕೂಡಲೇ ಅದರೊಳಗೆ ತಾವ ಸಂಶಯ ನಿರ್ಮಾಣ ಮಾಡು. ಮಹಾರಾಜರು ಹೇಳ್ತಿದ್ದಲ್ಲೇನು ಒಂದಿನ ವಿವರಣೆ ಮಾಡಿಕೊಳ್ಳಿ ನಾವು ಕೆಲವು ಸಂಶಯ ಬಂದಾವ ಅಂತಂದು ಮತ್ತೆ ಅದರೊಳಗಿನ ತಾವ ಸಂಶಯಗಳನ್ನು ಎತ್ತಿ ಮತ್ತೆ ಆ ಸಂಶಯಗಳು ಯಾಕಂದ್ರೆ ಅವು ಮಂದಿಗೆ ಬಂದಿರ್ತಾವೆ, ಯಾರ್ಯಾರಿಗಾದರೂ ಆ ಸಂಶಯಗಳು ಬಂದಿರ್ತಾವೆ, ಆ ಸಂಶಯಗಳು ಬಂದಿರೋದನ್ನು ತಾವು ತಿಳ್ಕೊಂಡು ಪುನಃ ಅವ್ರು ಏನು ಮಾಡ್ತಾರೆ. ಆದ್ದರಿಂದ ನಮ್ಮ ಭಾರತೀಯ ಒಂದು ಆಧ್ಯಾತ್ಮಿಕ ಪರಂಪರೆಯಲ್ಲಿ ಜ್ಞಾನ ಅನ್ನುವಂಥದ್ದು ಸಂವಾದ ರೂಪದೊಳಗೆ ಬಂದವು. ಸಂವಾದ ರೂಪದಲ್ಲಿರ್ತಕ್ಕಂಥ ಜ್ಞಾನನ ಸಮಗ್ರ ಜ್ಞಾನ ಅನ್ನುವಂಥದ್ದು ಆಗ್ತದೆ. ನೀವು ಬರ್ಕೋತ ಹೋದ್ರಿ ಅದ್ರ ಬಗ್ಗೆ ಜನರಿಗೆ ಏನು ಸಂಶಯ ಬರ್ತಾವೆ ಅನ್ನೋದನ್ನು ವಿಚಾರ ಮಾಡಿದ್ರೇನು ಅಂತ ತಿಳ್ಕೊಂಡು ಅನ್ನುವಂಥ ಪ್ರಶ್ನೆ ಬರ್ತದೆ. ಜನರಿಗೆ ಏನು ಸಂಶಯ ಬರ್ತಾವೆ ಅನ್ನುವಂಥದ್ದನ್ನು ನೀವೇನು ಮಾಡಬೇಕು ಅಂದ್ರೆ ಜನರ ಪಾತಳಿ ಒಳಗೆ ಹೋಗಿ ಆ ಸಂಶಯ ವಿಚಾರ ಮಾಡಬೇಕು. ಜನರ ಪಾತ್ರೆ ಒಳಗೆ ಹೋದಾಗನ ನಾವು ಭಾಳ ದೊಡ್ಡ ಇದರಿಂದ ಹೇಳ್ಕೊತ ಹೋದ್ವಿ. ಸಾಮಾನ್ಯ ಜನರಿಗೆ ಅದರೊಳಗೆ ಏನು ಸಂಶಯ ನಿರ್ಮಾಣ ಆಗ್ತಾವೆ ಅನ್ನೋದ್ರ ಕಡೆ ನಾವು ಲಕ್ಷ್ಯ ಕೊಡದೇ ಇದ್ರೆ ಜ್ಞಾನದ ವಿವರಣೆ ಅನ್ನುವಂಥದ್ದು ಏನಂದ್ರೆ ಪರಿಪೂರ್ಣ ಆಗಲಿಲ್ಲ. ಆದ್ದರಿಂದ ಜ್ಞಾನೇಶ್ವರ ಮಹಾರಾಜರಿಂದ ಏನಂತಾರಂದ್ರೆ ತರೀ ಸಂವಾದ ತೋಚಿ ದಶನು. ಅವೆರಡೂ ಹೆಂಗವ ಅಂದ್ರೆ ಸಂವಾದದ ಭಾವದಲ್ಲಿ ಸಮ್ಯಕ್ವಾದ, ಮತ್ತು ಇದು ಒಂದು ಅಷ್ಟ ಮಹತ್ವದ. ಆದ್ದರಿಂದ ಜ್ಞಾನೇಶ್ವರ ಮಹಾರಾಜರು ಅಲ್ಲ ಮಹಾರಾಜರು ವಲ್ಹಣಕರ ಜೊತೆಗೆ ವಾದ ಮಾಡಲಿಕ್ಕೆ ಕೂತಾಗ ಅವರು ನಾವು ನೀವು ಇದನ್ನು ಈ ವಿಷಯವನ್ನು ಕುರಿತು ವಾದ ಮಾಡಬೇಕಾಗಿದೆ ಅಂದ ಕೂಡಲೇ ಮಹಾರಾಜ ಹೇಳಲಿಲ್ಲ ಇದು ವಾದಲ್ಲ ಇದು ಸಂವಾದದ ಅಂತ. ಸಂವಾದದ ತಾತ್ಪರ್ಯ ಏನು ಅಂದರೆ ಎರಡೂ ಕೊನೆಗೆ ಹೋಗಿ ಏನಾಗ್ತಕ್ಕಂಥವುಗಳು ಅಂತಂದ್ರೆ ನಿರ್ಣಯ ಆಗ್ತಕ್ಕಂಥ ಸಂವಾದ ನಿರ್ಣಯ ಅದು. ವಾದಗಳ ನಿರ್ಣಯ ಅದೇನು ವಾದ ವಾದೇ ವಾದೇ ಜಾಯತೆ ಶೀರ್ಷ ಶೂಲ ಅರ್ಥಾತ್ ಅದರೊಳಗಿಂದ ತಲೆಶೂಲ ಹೇಳ್ತದೇ ಹೊರತು ನಿರ್ಣಯ ಆಗುವ ಪ್ರಶ್ನೆ ಇಲ್ಲ. ಸಂವಾದದೊಳಗೆ ಏನು ಬೇಕು ಅಂತಂದ್ರೆ ಇಬ್ಬರೊಳಗೂ ಒಂದು ಪ್ರಕಾರದಿಂದ ಸಾಮರಸ್ಯ ಭಾವವನ್ನು ಹೊಂದತಕ್ಕಂಥದ್ರ ಮಾನಸಿಕ ಮನೋಭೂಮಿಕಾ ಬೇಕಲ್ಲ, ಮಾನಸಿಕ ತಯಾರಿ ಬೇಕು. ಕೊನೆಗೆ ಇಬ್ಬರೂ ಕೂಡ ಏನಪ್ಪ ಒಂದು ನಿರ್ಣಯ ಮಾಡಬೇಕಾಗಿದೆ ಅನ್ನುವಂಥ ಬುದ್ಧಿಯಿಂದ ನೀವು ಬೇಕಾದಷ್ಟು ತನಕ ಚರ್ಚಾ ಮಾಡಿದ್ರು ಕೊನೆಗೆ ಅದು ಸಮಾಧಾನದಲ್ಲಿ ಪರ್ಯವಸಾನ ಆಗ್ತದೆ. ನೋಡೇ ಬಿಡ್ತು ಒಂದು ಕೈ ಅವ್ರನ್ನ ಅಂತನ್ನುವಂಥ ಭಾವದೊಳಗೆ ನಾವು ಶುರು ಮಾಡಿದ್ದೀವಿ ಅಂತಂದ್ರೆ ಅದು ವಿವಾದದೊಳಗೆ ಪರ್ಯವಸಾನ ಆಗಿ ಕೊನೆಗೆ ಅದೇನಾಗುತ್ತೆ ಅಂದ್ರೆ ಸಂವಾದ ಆಗುವುದಿಲ್ಲ. ಸಂವಾದದ ಪರ್ಯವಸಾನ ಉಪಶಮನ ಆಗಬೇಕು. ಏನಿಲ್ಲ ಅಂದ್ರೆ ಸಾಮರ್ಥ್ಯದ ಒಂದು ಸಾಮರ್ಥ್ಯ ವ್ಯಕ್ತ ಆಗ್ತಕ್ಕಂಥ ಪದ್ಧತಿ ಒಂದು ಅದು. ಆದ್ದರಿಂದ ಏನಂದ್ರೆ ಎರಡೂ ಕೂಡಿ ಕ್ವಾರಿಗಳು ಏನು ಮಾಡ್ತಾವೆ ಅಂದ್ರೆ ಏನು ಕೆಲಸ ಮಾಡಬೇಕು ಅಂದ್ರೆ ಎರಡೂ ಕೂಡ ಸಮಭಾವದಲ್ಲಿ ತಗೊಂಡ ಆ ಭಾರವನ್ನು ಎರಡೂ ಸಮಭಾವದಲ್ಲಿ ಹೊತ್ಕೊಂಡು ಕೆಲಸ ಮಾಡ್ತಾವ ಅಂತ ತಿಳ್ಕೊಂಡು ಅಲ್ಲಿ ಏನದಂದ್ರೆ ಸಂವಾದ ಅನ್ನುವಂಥದ್ದದ. ಸಂವಾದ ಅಂದ್ರೆ ಎರಡೂ ಕಡೆಯಿಂದಲೂ ಸಮಾಧಾನಪೂರ್ಣವಾಗಿರ್ತಕ್ಕಂಥ ಒಂದು ನಿರ್ಣಯ ಅಂದ್ರೆ ಸಂವಾದ. ಈ ಪ್ರಕಾರವಾಗಿರ್ತಕ್ಕಂಥದ್ದು ತರೀ ಸಂವಾದ ತೋಚಿ ದಶನು. ಆ ವಾರ ಹೆಂಗವ ಅಂದ್ರೆ ಸಂವಾದ ರೂಪದಲ್ಲಿರ್ತಕ್ಕಂಥವುಗಳು ಅದೇ ರೀತಿಯಾಗಿ ಅವುಗಳಲ್ಲಿ ಇನ್ನೂ ಎರಡು ಮಹತ್ವಪೂರ್ಣವಾಗಿರ್ತಕ್ಕಂಥ ಲಕ್ಷಣಗಳನ್ನು ಏನು ಹೇಳ್ತಾ ಅಂದ್ರೆ ಜೋ ಸಮತಾ ಶುಭ್ರವರ್ಣು ಅರ್ಥಾತ್ ಎರಡೂದೊಳಗೂ ಒಂದು ಸಾಮರಸ್ಯ ಅನ್ನುವಂಥದ್ದು ಮತ್ತು ಶುಭ್ರವರ್ಣ ಅನ್ನುವಂಥ ಶುಭ್ರವರ್ಣ ಅನ್ನುವಂಥದ್ರಿಂದ ಮುಖ್ಯವಾದ ಎರಡು ಲಕ್ಷಣಗಳನ್ನು ಏನು ಹೇಳ್ತಾ ಅಂದ್ರೆ ಒಂದೇನು ಅಂದ್ರೆ ಶುಭ್ರವರ್ಣ ಶಾಂತಿಯ ಲಕ್ಷಣ ಅಲ್ಲ ಏನ್ರಿ, ಸಮಾಧಾನದ ಲಕ್ಷಣವಾಗಿರ್ತಕ್ಕಂಥದ್ದು ಅದು ಎಲ್ಲ ಪ್ರಕಾರವಾಗಿರ್ತಕ್ಕಂಥ ಸಮನ್ವಯದ ಲಕ್ಷಣವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಏನು ಅಂತಂದ್ರೆ ಒಂದು ಒಪ್ಪಂದದ ಲಕ್ಷಣವಾಗಿರ್ತಕ್ಕಂಥದ್ದು, ಇಬ್ಬರೊಳಗೂ ಒಂದು ಸಾಮರಸ್ಯ ಭಾವ ನಿರ್ಮಾಣ ಆಗಿದೆ ಅನ್ನುವಂಥದ್ದನ್ನು ತೋರಿಸ್ತಕ್ಕಂಥದ್ದು. ದೇವೋ ಉನ್ಮೇಷ ಸೂಕ್ಷ್ಮೇಕ್ಷಣೋ ವಿಘ್ನರಾಜು. ಇನ್ನು ಮುಂದೆ ಅರ್ಥಾತ್ ಜ್ಞಾನೇಶ್ವರ ಮಹಾರಾಜರು ಏನಂತಾರಂದ್ರೆ ಜ್ಞಾನ ಅನ್ನುವಂಥದ್ದು ಎಂಥ ದೃಷ್ಟಿ ಉಳ್ಳಂಥದ್ದಿರಬೇಕು ಅಂದ್ರೆ ಸೂಕ್ಷ್ಮ ದೃಷ್ಟಿ ಉಳ್ಳದಿರಬೇಕು. ಅಂದ್ರೆ ಮಾತ್ರ ಆ ಜ್ಞಾನ ಅನ್ನುವಂಥದ್ದು ಏನಾಗಲಿಕ್ಕೆ ಶಕ್ಯದ ಅಂತಂದ್ರೆ ಅದು
ಅರ್ಥಾರ್ಥ ಸಮಾಧಾನಕ್ಕೆ ಕಾರಣ ಆಗಲಿಕ್ಕೆ ಶಕ್ತಿ ಇದೆ. ಸೂಕ್ಷ್ಮ ದೃಷ್ಟಿ ಉಳ್ಳಂಥ ಜ್ಞಾನದೊಳಗಿಂದನ ಜೀವನದ ನಿರ್ಣಯ ಆಗಲಿಕ್ಕೆ ಶಕ್ತಿ ಇದೆ ಹೊರತು ಸ್ಥೂಲವಾಗಿರ್ತಕ್ಕಂಥ ದೃಷ್ಟಿಯೊಳಗಿಂದ ಏನಾದರೂ ಶಕ್ತಿ ಇಲ್ಲ ಅಂತಂದರೆ ಜ್ಞಾನದ ವಿಕಾಸ ಆಗಲಿಕ್ಕೆ ಶಕ್ತಿ ಇಲ್ಲ, ಮತ್ತು ಜ್ಞಾನದ ಒಂದು ಆಳಾಗಲಿ ಗಾಂಭೀರ್ಯ ಆಗಲಿ ನಮಗೆ ತಿಳ್ಕೊಳ್ಳಿಕ್ಕೆ ಶಕ್ತಿ ಇಲ್ಲ. ಜ್ಞಾನದ ಗಾಂಭೀರ್ಯವನ್ನು ತಿಳ್ಕೋಬೇಕಾದ್ರೆ ನಮ್ಮ ದೃಷ್ಟಿ ಏನಿರಬೇಕು? ಸೂಕ್ಷ್ಮವಾಗಿರಬೇಕು. ಆದ್ದರಿಂದ ಎಷ್ಟೋ ಜನರಿಗೆ ಏನಾಗ್ತದೆ ಅಂತಂದ್ರೆ ಅರ್ಥಾರ್ಥ ಎಷ್ಟು ಹೇಳಿದ್ರೂ ಏನಾಗೋದಿಲ್ಲ, ಅದು ಆಕರನಾಗುವುದೇ ಇಲ್ಲ. ಯಾಕಂದರೆ ಸೂಕ್ಷ್ಮ ದೃಷ್ಟಿ ಇಲ್ಲದೆ ಇರೋದರಿಂದ, ಸೂಕ್ಷ್ಮವಾಗಿ ಅದನ್ನು ಗ್ರಹಣ ಮಾಡತಕ್ಕಂಥ ಶಕ್ತಿ ಇಲ್ಲದೆ ಇರೋದರಿಂದ ಅದೇನಾಗುವುದಂದ್ರೆ ಜ್ಞಾನ ಅನ್ನುವಂಥದ್ದು ಆಕರನಾಗುವುದಿಲ್ಲ. ಜ್ಞಾನಕ್ಕಾಗಿ ಏನು ಬೇಕು ಅಂದರೆ ಸೂಕ್ಷ್ಮ ದೃಷ್ಟಿ ಅನ್ನುವಂಥದ್ದು ಬೇಕು ಅನ್ನುವಂಥ ಸಂಕೇತಕ್ಕನುಸಾರವಾಗಿ ಜ್ಞಾನೇಶ್ವರ ಮಹಾರಾಜ್ ಹೇಳ್ತಾ ಇದ್ದಲ್ಲ, ಆ ಗಣಪತಿಯ ಕಣ್ಣುಗಳು ಏನವ ಅಂದ್ರೆ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥವುಗಳು. ಆದ್ದರಿಂದ ಉನ್ಮೇಷ ಸೂಕ್ಷ್ಮೇಕ್ಷಣು, ಅರ್ಥಾತ್ ಆ ಕಣ್ಣುಗಳು ಹೆಂಗವ ಅಂತ ತಿಳ್ಕೊಂಡು ಕೇಳಿದ್ರೆ ಅತ್ಯಂತ ಸೂಕ್ಷ್ಮವಾಗಿರ್ತದೆ. ಪಾಂಡ್ರಾಯ ಜ್ಞಾನರು ಬಾರೀಕ ಡೋಳೆ ಅಸಲಿಲ್ಲ, ವಿಘ್ನಾಂಸ ನಿಯಾಮಕ ಅಸಹ ದೇವಾ ಹೇ, ಎಲ್ಲ ಪ್ರಕಾರವಾಗಿರ್ತಕ್ಕಂಥ ವಿಘ್ನಗಳನ್ನು ನಿವಾರಣೆ ಮಾಡ್ತಕ್ಕಂಥ ಸೂಕ್ಷ್ಮ ದೃಷ್ಟಿ ಎಲ್ಲವನು ಅಲ್ಲಿ ವಿಘ್ನ ತಾವಾಗೇ ನಿವಾರಣೆ ಆಗ್ತವೆ. ಸೂಕ್ಷ್ಮ ದೃಷ್ಟಿ ಇಲ್ಲದೇ ಇದ್ರೆ, ದೃಷ್ಟಿ ಏಕಾಗ್ರ ಇಲ್ಲದೆ ಇದ್ರೆ, ಅಂತರ್ಮುಖ ಇಲ್ಲದೆ ಇದ್ರೆ, ಸೂಕ್ಷ್ಮ ಇಲ್ಲದೆ ಇದ್ರೆ ಪ್ರಶ್ನೆಗಳು ನಿರ್ಮಾಣ ಆಕೋತ ಹೋಗ್ತಾವೆ ಹೊರತು ಪ್ರಶ್ನೆಗಳು ಏನಾಗಂಗಿಲ್ಲ ಅಂದರೆ ಬಗೆಹರಿಯಂಗಿಲ್ಲ. ಪ್ರಶ್ನೆ ಯಾವಾಗಲೂ ಹೆಂಗಿರ್ತದೆ ವಸ್ತುನಿಷ್ಠ ಇರಂಗೇ ಇಲ್ಲ. ಪ್ರಶ್ನೆ ಏನದನು ವಸ್ತುನಿಷ್ಠ ಇರಂಗೇ ಇಲ್ಲ, ಭಾವನಿಷ್ಠ ಇರ್ತದೆ. ಒಂದು ಪ್ರಶ್ನೆ ಒಂದು ದೃಷ್ಟಿಯಿಂದ ವಿಚಾರ ಮಾಡಿದ್ರೆ ಹೆಚ್ಚಾಕೋತ ಹೋಗ್ತದೆ, ಇನ್ನೊಂದು ದೃಷ್ಟಿಯಿಂದ ವಿಚಾರ ಮಾಡಿದರೆ ಕಡಿಮೆ ಆಗ್ಕೋತ ಹೋಗ್ತದೆ. ಉದಾಹರಣೆ ಹೇಳ್ತೀನಿ ವ್ಯಾವಹಾರಿಕವಾಗಿ. ಒಂದು ಸಲ ನಮ್ಗೆ ಏನು ಅನಿಸ್ತದೆ ಅಂತಂದ್ರೆ, ಒಂದು ಸಲ ಅನಿಸ್ತದೆ ಅಡಿಗೆ ಎಣ್ಣೆ ಇಷ್ಟ್ಯಾಕೆ ಎಷ್ಟು ಹಾಕಿದ್ರಪ್ಪ ಅಂತ ತಿಳ್ಕೊಂಡು ಅನಿಸ್ತದೆ ಅಂತೀವಿಲ್ಲ ನಾವು. ಇಷ್ಟ್ಯಾಕೆ ಎಣ್ಣೆ ಹಾಕಿದ್ರೆ ಸ್ವಲ್ಪ ವಿಚಾರ ಮಾಡಿ ನೋಡಿದ್ರೆ ದಿವಸದಕ್ಕಿಂತ ಒಂದು ಸೌಟ್ ಹೆಚ್ಚು ಹಾಕಿರ್ತಾರೆ. ಅದನ್ನಷ್ಟು ನಾವು ಸುಮ್ಮನೆ ಉಪೇಕ್ಷೆ ಮಾಡಿಬಿಟ್ರೆ ಬಗೆ ಇರ್ಬೋದಲ್ಲೇನು, ಅದರ ಬಿಟ್ಬಿಟ್ಟು ಅದೇ ಒಂದು ಸೌಟ್ ಹೆಚ್ಚು ಯಾಕೆ ಹಾಕಿದ್ರಿ ಅಂತ ತಿಳ್ಕೊಂಡು ನಾವು ಅದ್ರ ಬಗ್ಗೆನೇ ಇದನ್ನು ಮಾಡ್ಕೋತ. ಇದೇನು ಅಂದ್ರೆ ವಿಚಾರ ಮಾಡ್ತಕ್ಕಂಥದ್ದೊಂದು ಶೈಲಿ, ಇದು ಪದ್ಧತಿ ಅಲ್ಲೇನು. ಇದರೊಳಗಿಂದ ಏನು ನಿರ್ಮಾಣ ಆಗ್ತದೆ ಅಂತಂದ್ರೆ ಸಮಾಧಾನ ನಿರ್ಮಾಣ ಆಗ್ತದೆ. ಅದೆಲ್ಲ ಬಿಟ್ಬಿಟ್ಟು ನಾವೇನು ಅಂದ್ರೆ ಸ್ಥೂಲ ದೃಷ್ಟಿಯಿಂದ ಆ ಒಂದು ಹೆಚ್ಚಿನ ಸೌಟಿನ ಕಡೆಗೆ ನೀವು ಲಕ್ಷ್ಯ ಇಟ್ಟಿರಿ ಅಂತಂದ್ರೆ ಅದೇನಾಗ್ತದೆ, ಸಂಘರ್ಷಕ್ಕೆ ಕಾರಣ ಆಗ್ತದೆ. ಯಾವುದೇ ಒಂದು ವಿಷಯದಲ್ಲಿ ಹಿಂಗ್ಯಾಕೆ ಹಂಗ್ಯಾಕೆ ಅನ್ನುವಾಗೂ ಸಹಿತ ಅದನ್ನು ಬೇರೆ ಬಾಜುದಿಂದ ನಾವು ವಿಚಾರ ಮಾಡಿದ್ವಿ ಅಂದ್ರೆ ಆ ಪ್ರಶ್ನೆ ಬಗ್ಗೆ ಅರ್ಥ ಹೋಗ್ತದೆ. ಬೇರೆ ಬಾಜುದಿಂದ ವಿಚಾರ ಮಾಡಿದ್ವಿ ಅಂತಂದ್ರೆ ಆ ಪ್ರಶ್ನೆ ಬಗ್ಗೆ ಅರ್ಥ ಹೋಗ್ತದೆ. ಅದನ್ನು ಈ ಒಂದು ದೃಷ್ಟಿಯಿಂದ ವಿಚಾರ ಮಾಡಿದ್ವಿ, ಮತ್ತು ಈ ಇತ್ಲಾಯಿಂದ ವಿಚಾರ ಮಾಡಿದ್ವಿ ಅಂದರೆ ಪ್ರಶ್ನೆ ನಿರ್ಮಾಣ ಆಗ್ಕೋತ ಹೋಗ್ತದೆ. ಇದೇನದನು ಇದು ನಿಜವಾಗಿಯೂ ವಿಚಾರ ಮಾಡ್ತಕ್ಕಂಥದ್ದು ಏನದಂದ್ರೆ ಇದೊಂದು ಶೈಲಿ. ಇದಕ್ಕೇನಂತ ಅಂದ್ರೆ ಸೂಕ್ಷ್ಮ ದೃಷ್ಟಿಯನ್ನು ಇಟ್ಟುಕೊಂಡು ವಿಚಾರ ಮಾಡ್ತಕ್ಕಂಥದ್ದು ಒಂದು ಅರ್ಥಾರ್ಥ ಏನು ಅಂತಂದ್ರೆ, ಆ ದೃಷ್ಟಿ ಒಳಗೆ ಏನಿರಬೇಕು ಅಂದರೆ ಎಂಥ ಸೂಕ್ಷ್ಮತ ಇರಬೇಕು ಅಂದರೆ ಪ್ರಶ್ನೆಗಳನ್ನು ಬಗೆಹರಿಸೋ ದೃಷ್ಟಿಯಿಂದ ವಿಚಾರ ಮಾಡಲಿಕ್ಕೆ, ಸಮಸ್ಯೆಗಳನ್ನು ಅರ್ಥಾರ್ಥ ಏನು ಅಂದರೆ ಆ ಸಮಸ್ಯೆಗಳನ್ನು ಬಗೆಹರಿಸೋ ದೃಷ್ಟಿಯಿಂದ ವಿಚಾರ ಮಾಡಿ ಆಕಲನ ಆಗಬೇಕಲ್ಲ, ಅದರೊಳಗಿನ ಸೂಕ್ಷ್ಮತೆ ಆಕಲನ ಆಗಬೇಕು. ಅರ್ಥಾರ್ಥ ಅಂದರೆ ಏನು, ಅದರೊಳಗಿಂದ ಏನು ನಿರ್ಮಾಣ ಆಗಬೇಕು ಅಂದರೆ ಸಂವಾದ ನಿರ್ಮಾಣ ಆಗಬೇಕು, ಅದರೊಳಗಿಂದ ಒಂದು ಸಾಮರಸ್ಯ ಭಾವ ನಿರ್ಮಾಣ ಆಗಬೇಕು, ಅಂಥ ದೃಷ್ಟಿ ಬೇಕು. ಅದರೊಳಗಿಂದ ಏನು ನಿರ್ಮಾಣ ಆಗಬೇಕು ಅಂದರೆ ಸಾಮರಸ್ಯ ಭಾವ ನಿರ್ಮಾಣ ಆಗಬೇಕು. ಅದು ಯಾವಾಗ ಶಕ್ಯ ಅಂದ್ರೆ ಅದರೊಳಗಿಂದ ನಾವು ಯಾವಾಗಲೂ ಸಮಾಧಾನಕಾರಕವಾಗಿರ್ತಕ್ಕಂಥ ಉತ್ತರವನ್ನು ಶೋಧ ಮಾಡಲಿಕ್ಕೆ ಬಂದ್ರೆ ಅದು ಸೂಕ್ಷ್ಮ ದೃಷ್ಟಿ ಆಗ್ತದೆ. ಹೊರತು ಇಲ್ಲದೇ ಇದ್ರೆ ಏನಾಗ್ತದೆ ಅಂತಂದ್ರೆ ಅದು ಭೌತಿಕ ದೃಷ್ಟಿ ಆಗ್ಬೋದು, ಬಹಿರ್ಮುಖ ದೃಷ್ಟಿ ಆಗ್ಬೋದು, ಅಥವಾ ವ್ಯಗ್ರ ದೃಷ್ಟಿ ಆಗ್ಬೋದು, ಸ್ಥೂಲ ದೃಷ್ಟಿ ಆಗ್ಬೋದು. ಆದ್ದರಿಂದ ಪ್ರತಿಯೊಂದರೊಳಗೂ ಸೂಕ್ಷ್ಮ ಮತ್ತು ಇದೆ. ಅದೇ ರೀತಿಯಾಗಿ ಪ್ರಪಂಚ ಯಾವುದೇ ಒಂದು ಜ್ಞಾನವನ್ನು ಗ್ರಹಣ ಮಾಡಬೇಕಾದ್ರೆ ಸೂಕ್ಷ್ಮ ದೃಷ್ಟಿ ಅನ್ನುವಂಥದ್ದು ಬೇಕು. ನಾನೇ ಮಹಾರಾಜರು ಹೇಳಿದ್ದೇನೆ, ದೃಷ್ಟಿಯೊಳಗೆ ಫರಕ್ ಇರ್ತದೆ. ಈಗ ಒಬ್ಬ ಮುತ್ತು ಮಾರಾವ ಬಂದ, ಮುತ್ತು ಮಾರಾವ ಬಂದ ಕೂಡಲೇ ಮುತ್ತು ನಮ್ಗೆ ಆಗಿ ನಮ್ಗೆ ಏನು ತಿಳಿತಾರೆ, ಆದ್ರೆ ಅದ್ರ ಬಗ್ಗೆ ಸೂಕ್ಷ್ಮ ದೃಷ್ಟಿ ಇರೋದು ಅಂದ್ರೆ ಅದು ಖರೆ ಜ್ಞಾನ ಇರೋದು ಅನ್ನೋಂತ ಏ ಮುತ್ತು ಚಲೋ ಅವರಪ್ಪ ಅಂತ ಹೆಂಗೆ ಹೇಳಿದ್ರೆ ಹೆಂಗಾದ್ರೆ ಅದು ಸೂಕ್ಷ್ಮ ದೃಷ್ಟಿ ಅಂತ. ಸೂಕ್ಷ್ಮ ದೃಷ್ಟಿಯಿಂದ ಏನು ಗೊತ್ತಾಗ್ತದೆ ಅಂದ್ರೆ ಅದರೊಳಗಿರ್ತಕ್ಕಂಥ ಅರ್ಥ ಏನು ಅನ್ನೋದು ಗೊತ್ತಾಗ್ತದೆ, ಅದರೊಳಗಿರ್ತಕ್ಕಂಥ ತಾತ್ಪರ್ಯ ಏನು ಅನ್ನುವಂಥದ್ದು ಅದನ್ನು ಸಮಗ್ರವಾಗಿ ತಿಳ್ಕೊಳ್ಳಿಕ್ಕೆ ಬರ್ತಕ್ಕಂಥ ದೃಷ್ಟಿ ಸೂಕ್ಷ್ಮ ದೃಷ್ಟಿ. ಆ ಯಾವುದೇ ಒಂದು ವಿಚಾರವನ್ನು ಏನಂದ್ರೆ ಸಮಗ್ರವಾಗಿ ಆದ್ದರಿಂದ ಸತ್ಪುರುಷ ದೃಷ್ಟಿ ಏನಿರ್ತದೆ ಅಂದ್ರೆ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಇರ್ತದೆ. ಯಾಕಿರ್ತದೆ ಅಂತಂದ್ರೆ ಅವ್ರ ದೃಷ್ಟಿ ಅಂತರ್ಮುಖವಾಗಿರ್ತದೆ, ಅವ್ರ ದೃಷ್ಟಿ ಏನಾಗಿರ್ತದೆ ಅಂತಂದ್ರೆ ಪವಿತ್ರ ಆಗಿರ್ತದೆ, ಶುದ್ಧ ಆಗಿರ್ತದೆ. ಆದ್ದರಿಂದ ಅದು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಆ ದೃಷ್ಟಿನ ಏನಾಗ್ಲಿಕ್ಕೆ ಶಕ್ಯ ಅಂದ್ರೆ ಜ್ಞಾನದ ಒಂದು ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಶಕ್ಯ ಆಗ್ತದೆ. ಆದ್ದರಿಂದ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಆದ್ದರಿಂದ ಮುಂಚೆ ಹಲ್ಲು ವರ್ಣನೆ ಮಾಡಿ ಆಮೇಲೆ ದೃಷ್ಟಿ ವರ್ಣನೆ ಮಾಡಿ. ಹಲ್ಲು ಎಂಥದ್ದು ಅಂದರೆ ಸಾಮರಸ್ಯಪೂರ್ಣವಾಗಿರ್ತಕ್ಕಂಥದ್ದು, ಸಮತಾ ಉಳ್ಳಂಥದ್ದು, ಶುಭ್ರವರ್ಣ ಉಳ್ಳಂಥದ್ದು ಅನ್ನೋದನ್ನು ಹೇಳಿ ದೃಷ್ಟಿನೂ ಸಹಿತ ಏನದಂದ್ರೆ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಅಂತ ತಿಳ್ಕೊಂಡು ಹೇಳ್ತಾರೆ. ಜಾನಕಿ ಜೀವನ ಸ್ಮರಣ ಜಯ ಜಯರಾಮ್.